ಇವನು ಸಾಗರ್, ಇವನ್ ದೇಹ ಮಾತ್ರ ಇಲ್ಲಿದೆ. ಇವನ್ ಮನಸ್ಸು, ಇವನ್ ಉಸಿರು, ಇವನ್ ಆತ್ಮ, ಇವನ್ ತುಡಿತ ಎಲ್ಲ ಸುತ್ತಾರೋದು ಸಂಗೀತ ಹಿಂದೆ. ಇವನ್ ಯಾರು? ಇವನ್ ಯಾಕೆ ಈ ಸ್ಥಿತಿಗೆ ಬಂದ? ಇವನ್ ಸಂಗೀತ ಯಾರು? ಇವರಿಬ್ರು ಜೀವನ ಹೇಗಿತ್ತು, ಹೇಗಾಗತ್ತೆ ಅನ್ನೋದನ್ನ ಪ್ರೀತಿಯಿಂದ ಹೇಳೋದಕ್ಕೆ ನಾನಿದ್ದೀನಿ. ಸಾಗರ್, ಅಂತೂ ಈ ಸಲ ನೀನೇ ಗೆದ್ಬಿಟ್ಟೆ ಕಣಯ್ಯ. ಶಾಬಾಷ್. ಥ್ಯಾಂಕ್ ಯು ಸರ್. ಸಾಗರ್, ನೀ ಗೆದ್ದ ಖುಷಿಯಲ್ಲಿ ಎಲ್ಲರಿಗೂ ಸೋಮವಾರ ಸಂತೆಯಲ್ಲಿ ಗಿರ್ಗಿಟ್ಲೆ ಆಡ್ಬೇಕು. ಅಷ್ಟೇ ತಾನೇ, ಗಿರ್ಗಿಟ್ಲೆ ಏನು, ಟೆಂಟ್ ಅಲ್ಲಿ ಸಿನಿಮಾ ತೋರಿಸ್ತೀನಿ, ಹೋಗು. ಸಂಗೀತ ಬಾ. ನನಗೆ ಸೋಮಾರ್ ಸಂತೆಯಲ್ಲಿ ಕೆಂಪ್ಟೇಪ್ ಮತ್ತೆ ಕನಕಪುರ ಎರಡು ಕೊಡಿಸ್ಬೇಕು, ಆಯ್ತಾ? ಅಷ್ಟೇ ತಾನೆ, ಅವ್ರ ಯಾರಿಗೂ ಕೊಡಿಸಿದ್ರು ಪರವಾಗಿಲ್ಲ, ನಿಂಗ್ ಮಾತ್ರ ಕೊಡಿಸ್ತೀನಿ. ಸರಿ ಸರಿ ಬಾ. ಒಂದು, ಎರಡು, ಮೂರು. ಏನು ಲೆಕ್ಕ ಹಾಕ್ತಾ ಇದ್ಯಾ? ಎಲ್ಲಾರು ಹೋದ್ರೇನು? ಹ್ಮ್, ರಾಜ ಕರಿಯ ಹನುಮ ಹೋದ್ರು, ಇನ್ನು ರುದ್ರ ಗೋಪಿ ಇಬ್ರವ್ರೆ. ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ನೀನ್ ಮುಂದಿದ್ರೆ ಅವ್ರನ್ನೆಲ್ಲ ಹೆಂಗ್ ಹಿಂದೆ ಹಾಕ್ತೀನಿ ನಿಂಗೆ ಗೊತ್ತಲ್ವಾ? ನೀನ್ ಕೂತ್ಕೋ, ನಮ್ಗಿಂತ ಮುಂಚೆ ಅವ್ರು ಹಳ್ಳಿ ಸೇರ್ಬಿಡ್ತಾರ. ಸಂಗೀತ ಬಂದ್ರು ಚಂದ್ರಣ್ಣ, ಹಿಂಗೆ ಭಯ ಇರ್ಲಿ ನೋಡ. ಹಾ.
ಕೆಲಸ ಮಾಡಿದವ್ರ ಜೊತೆ ಹೆಂಗಪ್ಪ ಈ ಚಂದ ಹೆಜ್ಜೆ ಹಾಕ್ತೀಯಾ? ಹೋ, ಸಂಗೀತ ಹೇಳಿದ್ಲು, ನಾ ಮಾಡಿದೆ. ಕಳಸಲ್ಲ, ನೀವು ಬಂದೋದ್ಮಗಳಿಂದ ನಮ್ಮ ಊರಿಗೆ ಮಳೆನೆ ಬಂದಿಲ್ಲ ಅಂತೀನಿ. ಅಯ್ಯೋ, ನೀ ಚಿಂತೆ ಮಾಡ್ಬಿಡಪ್ಪ, ಮೋಡ್ ಬಿತ್ತನೆ ಮಾಡಿದ್ರಾಯ್ತು. ನೀನು ಯೋಚನೆ ಮಾಡ್ಬೇಡ, ನಾನೀಗ ಬಂದಿದ್ರಲ್ಲ, ನೀರಿಗೊಂದು ಚೂರು ಬರಲ್ದಾಗ ನಾನು ಹುಡ್ಕೋತೀನಿ. ಅದ್ರಲ್ಲಿ ಯಾವ್ದೀಗ ಇದನ್ನ ಕತ್ರಿಸ್ಲ? ಏಳದಲ್ಲಿ ಮತ್ತು ಉಯ್ಯಂಬಳ್ಳಿ ಗ್ರಾಮಸ್ಥರೇ, ಸ್ವಲ್ಪ ಈ ಕಡೆ ಗಮನ ಇಟ್ಟು ಕೇಳಿ. ಇವತ್ತು ಈ ಊರಿನಲ್ಲಿ ಒಂದು ಅಂಗಡಿ ಓಪನ್ ಮಾಡಿದೆ. ನಿಮ್ಮೆಲ್ಲರಿಗಿಂತ ಹೆಚ್ಚು ಸಂತೋಷ ನನಗಾಗಿದೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಬಹಳ ಒಳ್ಳೇದಾಗುವಂಥದ್ದು. ಅಂದ್ರೇನು, ಈ ಅಂಗಡಿಲಿ ಎಲ್ಲ ಸಿಗುತ್ತೆ. ಎಷ್ಟೋ ದಿವಸ ಹೆಣ್ಮಕ್ಳು ಸೌದಿನಲ್ಲಿ ಅಡುಗೆ ಮಾಡಿ ಮಾಡಿ ಪಾಪ ಬಹಳ ತೊಂದರೆ ಅನುಭವಿಸಿದ್ದಾರೆ.
ಈಗ ಬತ್ತಿ ಸ್ಟೌವ್ ಸಿಗುತ್ತೆ, ಸಿಮೆಂಟ್ ಸ್ಟೌವ್ ಸಿಗುತ್ತೆ, ಗ್ಯಾಸ್ ಸ್ಟೌವ್ ಸಿಗುತ್ತೆ. ಅಲ್ಲದೆ ಇವತ್ತು ದಿವಸ ನಾವು ಬೇಕಾದಂತ ಎಲ್ಲ ವಸ್ತುಗಳು ಸಿಗುತ್ತೆ, ಏನು ಬೇಕಾದ್ರೂ ಸಿಗುತ್ತೆ. ನೀವು ಸ್ವಲ್ಪ ಆರಾಮಾಗಿರಿ. ಅರೆ ಯಾಕೆ ಹಿಂಗ್ಬಿಟ್ಬಿಟ್ರೆ? ಗೊತ್ತಾಗ್ಲಿಲ್ಲ, ಎಡೂ ಬಿಟ್ಟೆ ಸರ್. ಅವಾಗ ಅವಾಗ ಲೈಫ್ ಅಲ್ಲಿ ಎಡವುತಾನೆ ಇರ್ಬೇಕು, ಏನ್ ಮಾಡಕ್ ಆಗಲ್ಲ. ಅಯ್ಯೋ ಏನ್ ಬಿತ್ತಿರಪ್ಪ, ಕೂತ್ಕೊಳಮ್ಮ. ಎಲ್ಲಿದ್ದೆ? ದಿನಸಿ ಅಂಗಡಿ. ಏನ್ ಬೇಕಾದ್ರೂ ಸಿಗುವಂತ ಅಂಗಡಿನ ನಾನು. ಎಷ್ಟು ಸ್ಪೀಡಾಗಿ ಬರ್ಬೇಕು ಅಂತ ಏನೈತೆ? ಸ್ವಲ್ಪ ನಿಧಾನಕ್ಕೆ ಬರಕ್ಕಾಗಕ್ಕಿಲ್ವಾ? ನಮ್ ಸೈಕಲ್ಗೆ ಬ್ರೇಕೇ ಇಲ್ಲ. ತಗೊಳ್ಳಮ್ಮ ಕೀನಾ, ನಾವು ಬರ್ತೀವಿ. ಮಧ್ಯಾಹ್ನ ಊಟ ಡಬ್ಬಿಲಿ ಉಳಿಸಿ ತಿನ್ಬಿಡ್ಬೇಕು, ನಿಧಾನಕ್ಕೆ ಹೋಗಿ. ಬರ್ತೀನಂತೆ. ಯವಿ ಯವಿ ಯವಿ, ಇದೇ ನಿಮಗ ಹಿಂಗ್ ಆಡ್ತದೆ? ಅದೆಂಗ್ ಜಂಪ್ ಮಾಡಿ ಕೂತ್ಕೋತದೆ? ಶಾರದಕ್ಕ, ಈ ಹೆಣ್ಮಗಿಗ್ ಸ್ವಲ್ಪ ನಯನಾಜು ಕೇಳ್ಕೊಡಕ್ಕಿಲ್ವಾ? ಏ ನೀನು ಸರಿ, ಅವಳೆ ನಮಗ್ ಹೆಂಗ್ಸ ಹುಡುಗಾಟದ ಹುಡುಗಿ, ಆಡ್ಲಿ ಬಿಡು. ಈಗ ನಾನು ನೀನು ಹಂಗ್ ಕೂರಕ್ ಆಗತ್ತಾ? ಏ ಗಂಗಿ, ಅವರಿಬ್ರು ಒಂದೇ ಸೈಕಲ್ನಲ್ಲಿ ಹೋಗೋದು, ಎರಡು ಡಬ್ಬಿ ಇರೋ ಒಂದೇ ಕ್ಯಾರಿಯರ್ನಲ್ಲಿ ಊಟ ತಗೊಂಡು ಹೋಗೋದು, ಅವರಿಬ್ರು ಒಬ್ರನ್ನೊಬ್ರು ಬಿಟ್ಟಿರ್ದೆ ಅವ್ರ ಜೊತೆಗೆ ಸೇರಿ ಆಡೋ ಚೇಷ್ಟೆ ಗೊತ್ತಿದ್ದು ಯಾಕೆ ಕೇಳ್ತೀಯಾ? ಗಂಗಿಗೆ ನನ್ನ ಮಗನ ಜೊತೆ ಸೈಕಲಲ್ಲಿ ಹೋಗೋ ಆಸೆ ಇರ್ಬೇಕು. ನಮ್ಮ ಸಾಗರ ಗೆಲ್ಲದು, ನಮ್ಮ ಸಾಗರ ಗೆಲ್ಲದು. ಮುಚ್ಕೊಂಡು ಮುಚ್ಕೊಂಡು ಹಂಗ ಹೋಗೋದು. ಇರ ಬರ್ರ ಕ್ಲೀನಿಂಗ್, ಕ್ಲೀನ್ನೆಸ್, ಕ್ಲೀನ್ನೆಸ್ ಕೈ ತೊಳ್ಕೊಳ್ರ. ಓ, ಇವನೇನ್ ದೊಡ್ಡ ಕ್ಲೀನರ್. ಇರ್ಲಿ ಬಾಬಾ. ಸಾಗರ್ ಸಾಗರ್ ರುದ್ರ, ಇವತ್ತಾದ್ರೂ ನೀನ್ ಗೆಲ್ಲಬೇಕು. ಮಾತಾಕು ಶುರು ಮಾಡ್ರು. ನಮ್ ಸಾಗರನೇ ಗೆಲ್ಲದು ಅಂತ. ರುದ್ರ, ಬೆಳ್ಳಿಗಿರೋ ಸಣ್ಣಕ್ಕಿ ತಿಂದು ಸ್ವರ್ಗೋಗಿದ್ಯಾ? ನೋಡಕ್ ಹಿಂಗಿದ್ರು, ವಯಸ್ಸಿನಲ್ಲಿ ದೊಡ್ಡನಾಗಿದ್ರು ಏನು ಪ್ರಯೋಜನ ಇಲ್ಲ. ನನ್ನಂಗೆ ರಾಗಿ ಮುದ್ದೆ ತಿನ್ನು, ತಾಕತ್ ಬರ್ತದೆ. ಓದೋ ಕಡೆ ಗಮನ ಕೊಡು. ಎಸ್ ಎಲ್ ಸಿ ನೀನು, ಅದ್ರಲ್ಲಾದ್ರೂ ಎಸ್ ಅನ್ನಿಸ್ಕೋ. ಐಕುಳ್ಳ ಬಿಚ್ಚ ಪ್ಯಾಕೆಟ್ ಮಾಡ್ತೀನಿ ನಿಂಗೆ, ಕೊಡೋ ಇಲ್ಲಿ. ನೀವು ತಗೊಳ್ಳಿ ಸೋಲೆ ಗೆಲ್ವಿನ್ ಮೆಟ್ಲು. ಬೆಳ್ಳೋಡಿತ್ತು ಕ್ಲಾಸ್ ಅವರ್ಸಲ್ಲಿ ಹೊಡಿಯಲಾತಾರೆ. ಇನ್ನು ನೀನು ಸ್ಕೂಲಿಂದ ಹೊರ ಬರ್ತೀಯಲ್ಲ, ಆಗ ನೋಡ್ಕೊ ಕ್ಲಾಸ್ ಬಿಟ್ಮೇಲೆ ಹೊರ್ಕೋ ಹೋಗು. ಅಣ್ಣ ಕುಳ್ಳನಗರ್ ಜನ ಬನ್ನಿ ಬನ್ನಿ ಅಣ್ಣ. ವಯಸ್ಸಲ್ಲಿ ದೊಡ್ಡರಾದ್ರು ನಿಮ್ಮ ಆಕಾರ ತರೋಣ ಬುದ್ಧಿ ಬೆಳ್ದೇ ಇಲ್ಲ. ಅಲ್ಲೋಡಿ ಯಾರೋ ಬಂದ್ರು, ನನ್ನೇ ಸಂಗೀತ ಆಡಿಸ್ಕೊಂಡ್ಬರ್ತೀರ, ಮಜಾ ತಗೋತ್ಯಾ? ಎಲ್ಲ ನಿನ್ನಿಂದನೇ ಆಗಿದ್ದು. ಇನ್ನೊಂದ್ಸತಿ ಕರಿ, ಇದಕ್ಕೆಲ್ಲ ಮಾಡ್ತೀನಿ, ಆಮೇಲೆ ಸಿಗು ನೀನು. ನಂಗೆ ಹೊಡೆದ್ಬಿಟ್ಟ. ಇರ್ಲಿ ಇರ್ಲಿ, ಇದೇನು ಹೊಸ್ತಲ್ಲ. ಸಂಗೀತ ಹಿಂಗೆ ಹೇಳು, ಅವ್ಳ ಕೈಲಿ ನಿನ್ಗೆ ಹೊಡಿಸ್ತಿಲ್ಲ ನೋಡು. ಈ ಕ್ಲಾಸ್ನಲ್ಲಿ ಯಾರಪ್ಪ ಬುದ್ಧಿವಂತರು? ಹುಡುಗರಲ್ಲಿ ಸಂಗೀತ, ಹುಡುಗರಲ್ಲಿ ನನ್ನೂ ಸೇರಿಸಿ ತುಂಬಾ ಜನ ಇದ್ದಾರೆ. ಮಾಸ್ಟ್ರು ಬರೋದು ತಡ ಆಗುತ್ತೆ. ನಮ್ಮ ಸಾಗರ್ನನ್ನ ಬರಿಯಾಗಿ ಬಿಟ್ಟವನೆ. ನೀನೇ ಎದ್ದೋಳು ಸಾಗರ್, ಕ್ವಶನ್ಗೆ ಆನ್ಸರ್ ಮಾಡು. ಸರಿ, ಏನಪ್ಪ ಇಲ್ಲೇನು ಬರ್ತಿದ್ದೀನಿ? ಓದು. ಲವ್ ಬರ್ದೋ ನೀನ್ ತಾನೆ, ನಿಂಗೆ ಗೊತ್ತಿಲ್ವಾ? ಈ ಕೆ ಕ್ಯೂ ಡಿ ಓ ಡಿ ಸಿ ಬಿ ಡಿ ಅಂತ ನನಗೆ ಗೊತ್ತು, ನೀ ಹೇಳು. ಪ್ಲಾನ್ ಮಾಡಿ ಸಿಗಾಕ್ಸಕ್ ನೋಡ್ಬೇಡ್ವೋ. ಎಷ್ಟ್ ಮಿಸ್ ಇವಾಗ ಅದನ್ನ ನೀನೇ ಹೇಳ್ದಲ್ವಾ, ಬೇರೆ ಅನ್ನೋದು ಕೇಳೋ. ಸರಿ ಬಿಡು, ಹತ್ರ ಒಂದು ನಂಬರ್ ಹೇಳಪ್ಪ. ನಂಗೆ ಇಷ್ಟವಾದ್ದು 5. ನಿಂಗೆ ಇಷ್ಟವಾದ ಬೈಕ್ ಹೆಸರು ಹೇಳು. ಹೀರೋ ಹೋಂಡಾ. ನಿಂಗೆ ಇಷ್ಟವಾದ ಸಿನಿಮಾ ಹೆಸರು ಹೇಳು. ಮಲ್ಲ. ನಿನ್ಗೆ ಇಷ್ಟವಾದ ಹೀರೋಯಿನ್ ಹೆಸರು ಹೇಳು. ರಾಧಿಕಾ. ಸಾಗರ್, ನೀನು ರಾಧಿಕಾಳ್ನ ಮದ್ವೆ ಆಗಿ 5 ಜನ ಮಕ್ಳನ್ನ ಎತ್ಕೊಂಡು ಹೀರೋ ಹೋಂಡಾ ಗಾಡಿಲಿ ಮಲ್ಲ ಪಿಕ್ಚರ್ ನೋಡಕ್ ಹೋಗ್ತೀಯ. ಇದು ನಿನ್ನ ಭವಿಷ್ಯದ ಜ್ಯೋತಿಷ್ಯ. ಹೌದಾ ಗುಳ್ಳ, ನೀನ್ ಹೇಳಿದ ಸತ್ಯ ಆಗ್ಬಿಟ್ರೆ.
ಆಗಬೇಕು ನಿನಗ್ ಮೊದ್ಲು ಎರಡು ಹಾಕಬೇಕು ಏನಾಗಿದ್ಯೋ ಏನಾಯ್ತು ಸಂಗೀತ? ಏಯ್ ಹೋಗೋ, ಎಷ್ಟಲ್ಲಿ ಹೇಳ್ಬೇಕು ನಿಂಗೆ? ಇದ್ ಹೆಣ್ಮಕ್ಳ ಸಮಾಚಾರ, ನಿಂಗೆ ಯಾಕವೆಲ್ಲ? ಏಯ್ ಸಾಗರ್ ಬೈಲಿ. ಏನು ಸಂಗೀತ 11 ಗಂಟೆಗೆ ಹೋಗಾಯ್ತು, ಈಗ 5 ಗಂಟೆ ಆಯ್ತು ಗೊತ್ತಾ? ಸ್ಕೂಲ್ ಬಿಟ್ಟು ಎಷ್ಟೊತ್ತಾಯ್ತು, ದನಗಳನ್ನೆಲ್ಲ ಹೊಟ್ಟಿಗೆ ಹಾಕ್ಬೇಕು, ಮನೆಗೆ ಹೋಗೋಣ ಬಾ, ಇಲ್ಲಾಂದ್ರೆ ನಮ್ಮ ಅಪ್ಪ ಹೋಯ್ತೇನೆ, ನಾ ಹೋಯ್ತೀನಪ್ಪ. ಅವನೇ ಒಳ್ಳೆ ಚಿನ್ಕೊಳ್ಳಿ ಹಿಂಗಿದ್ದ, ಅವನು ಬಿಸಿಲು ಕರ್ಗು ಆಲೈಸಿಂಗ್ ಹಾಕೋಬಿಟ್ಟ ಅವನಲ್ಲ. ಸಂಗೀತ ಜೊತೆಲಿ ಇಲ್ಲ ಅಂದ್ರೆ ತಂಟೆ ಇಲ್ಲ. ಅಯ್ಯಯ್ಯೋ, ಇದೇನಿದು? ಆಕಾಶ ತಲೆ ಮೇಲೆ ಬಿದ್ದ ನಂಗೆ ಹೋಗ್ತಿದ್ದಾನಲ್ಲ. ಸಂಗೀತ ಜೊತೆಯಲ್ಲಿಲ್ಲ ಅಂದ್ರೆ ಇವನ್ ತಂಟೆ ಮಾಡಲ್ಲ. ಸದ್ಯ ಇವತ್ತಿಂದ ನನ್ನ ಅಂಗಡಿ ಒಳಿತು. ಅಯ್ಯೋ ಬನ್ನಲ್ಲಪ್ಪ, ಇವನು ಬೇಸರದಲ್ಲಿ ಹೋಯ್ತವನಲ್ಲ. ಓ, ಸಂಗೀತ ಬಿಟ್ಟೋಗಿರ್ಬೇಕು, ಅದಕ್ಕೆ ಹಿಂಗ ಹೋಯ್ತವನೆ. ಯಾಕೋ ಇಷ್ಟು ಲೇಟು? ಏನೋ ಲೇಟ್ ಆಯ್ತು ಬಿಡು, ಡಬ್ಬಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ನಾನು ಕೊಡ್ತೀನಿ, ನೀನು ಹೋಗು. ಎಲ್ಲಿಗೆ ಹೋಗ್ತಿದ್ಯಾ? ಸಂಗೀತ ನೋಡ್ಬೇಕಮ್ಮ. ಸಂಗೀತ ಇನ್ನು 5 ದಿವಸ ಹೊರಗೆ ಬರಲ್ಲ, ಒಳಗೆ ಶಾಸ್ತ್ರ ನಡೀತಿದೆ. ಯಾಕೆ ನೋಡ್ಬಾರ್ದು? ಏನು ಶಾಸ್ತ್ರ?
ಅದೆಲ್ಲ ನಿನಗೆ ಗೊತ್ತಾಗೋದಿಲ್ಲ, ನೀನು ಹೋಗು. ಬಾರು ಇಲ್ಲಿ ತಗೋ, ಇಲ್ಲಿ ಲಡ್ಡು ತಿಂದು ಮನೆಯಲ್ಲಿರು, ನಾನು ಬಂದ್ಬಿಡ್ತೀನಿ. ಹ್ಞೂ, ನೀನು ಹೋಗು. ಸಾಗರ್ ಒಳಗಡೆ ಬಿಡ್ತಲ್ವಾ? ಇಲ್ಲ. ಏಯ್ ಹೋಯ್ತಾರ ನೀನ್, ನಾನು ಬರ್ತೀನಿ. ಸಾಗರ್, ನನ್ನ ದನಗಳೆಲ್ಲ ಅಟ್ಟಿಗಾಕಿ ಹುಲ್ಲು ಕುಯ್ಕೊಂಬಂದಾಯ್ತು. ನೀನ್ ನೋಡಿದ್ರೆ ಇನ್ನೂ ಸ್ಕೂಲ್ ಡ್ರೆಸ್ಸಲ್ಲೇ ನಿಂತಿದ್ಯಾ? ಲೋ, ನೀನ್ ಬೇರೆ ತಲೆ ತಿನ್ಬಿಡ್ವ, ನಾನು ಸಂಗೀತ ನೋಡ್ಬೇಕು. ಏ, ಅವ್ಳು ನೋಡಕ್ ಒಳಗಡೆ ಬಿಡಲ್ವಲ್ಲ. ಸರಿ ಬಾ, ಬೇಜಾರಾಗ್ಬೇಡ, ಆಟ ಆಡಕ್ ಹೋಗೋಣ. ಏ ಹೋಗ, ಇಷ್ಟದಲ್ಲಿ ಎಂತ ಆಟ? ಸರಿ, ಕೈಯಲ್ಲೇನು ಲಾಡು ಸ್ವಲ್ಪ ತಗೊಳಪ್ಪ, ತಿಂದು ಹೋಗು. ಅಯ್ಯಪ್ಪ ನನಗೆ ಬೇಡಪ್ಪ, ಅಲ್ಲಿಂದ ಬಂದಿರೋ ನಾನು ತಿನ್ನಲ್ಲಪ್ಪ. ಅತ್ತೆ ಕೊಟ್ಟು ಕಳಿಸಿದ್ದು, ಅಮ್ಮ ತಗೊಂಬಂದು ಕೊಟ್ರು. ಅದಕ್ಕೆ ಹೇಳ್ತಿರೋದು ನಂಗೆ ಬೇಡಪ್ಪ. ಯಾಕೆ? ಇದ್ರಲ್ಲೇ ನನ್ನ ಹೆಸರು ಬರ್ದೈತಾ? ಇದ್ರಲ್ಲಿ ಬರ್ದಿಲ್ಲ, ಸಂಗೀತಿನ ಮೇಲೆ ಬರ್ದೈತೆ. ಬಾ ಇಲ್ಲಿ, ನಿನಗೆ ಅರ್ಥ ಆಗಂಗೆ ಹೇಳ್ತೀನಿ ಬಾ. ಚಿಕ್ಕ ಹುಡುಗ ನೀನು, ದೊಡ್ಡವ್ರು ಹೇಳದ್ ನಾ ಕೇಳು. ಅವ್ರ ಅಪ್ಪನ ಏನಂತ ಕರಿತೀಯ ನೀನು? ಮಾವ ಅಂತ. ಅವ್ರ ಅಮ್ಮನ ಏನಂತ ಕರಿತೀಯ? ಅತ್ತೆ ಅಂತ. ಅವರಿಬ್ರಿಗೂ ಹುಟ್ಟಿರೋ ಹುಡುಗಿ ನಿನಗೋಸ್ಕರ ಗೊತ್ತಾ? ಹುಡುಗರು ದೊಡ್ಡವರಾದ್ರೆ ಏನು ಶಾಸ್ತ್ರ ಇಲ್ಲ, ಹುಡುಗಿರು ದೊಡ್ಡವರಾದ್ರೆ ಈ ತರ ಎಲ್ಲ ಶಾಸ್ತ್ರ ಮಾಡ್ತಾರೆ. ಅವಳು ದೊಡ್ಡವಳಾಗಿರೋದು ಊರ್ ಜನಕ್ಕೆ ಗೊತ್ತಾಗ್ಲಿ ಅಂತ ಈ ಶಾಸ್ತ್ರ. ಸಂಗೀತನ ರಜಾ ಅಲ್ವಾ, ಅದಕ್ಕೆ ಇವನು ಹೋಗಲ್ಲ. ಇದೇನು ಹೊಸದಾಗಿದೆ ಇದು? ನಿಧಾನ ಮಾತಾಡ್ರಿ. ಸಂಗೀತನ್ ಬಿಟ್ಟು ಇವ್ನು ಯಾವ್ದಾದ್ರು ಸ್ಕೂಲ್ ಹೋಗಿದಾನಾ? ಇನ್ನು ಜೊತೆ ಅವ್ಳು ಬರಕ್ಕಾಗಲ್ವಲ್ಲ. ಗೊತ್ತು, ಎರಡು ದಿವಸ ಅವ್ನ ಪಾಡಿಗೆ ಬಿಟ್ಬಿಡಿ. ಇವತ್ತು ಶುಕ್ರವಾರ, ನಾಳೆ ಶನಿವಾರ ಅರ್ಧ ದಿನ, ಭಾನುವಾರ ರಜಾ, ಸೋಮವಾರ ಹೋಗ್ತಾನೆ ಬಿಡಿ. ಮೂರು ದಿನ ಇದ್ಬಿಡ್ರ ನೋಡು. ಲಕ್ಷ್ಮಿ ಬೇಗ ಬಾರೆ, ನಿನ್ನ ಮಗ ಬಾಳ ಸುಟ್ಟು ಬೆಕ್ಕಿಂತರ ತಾನಾಡ್ತಾ ಇದ್ದಾನೆ, ತಿಂಡಿ ಕೊಟ್ಟು ಕಳಿಸು. ಅಬ್ಬಬ್ಬಬ್ಬಾ, ಅವನೇನು ಮಾಡ್ತಾನೆ ನಿಮ್ಗೆ ಸಹಿಸೋಕ್ಕಾಗಲ್ಲ. ಸುಮ್ಮನಿದ್ರೆ ಸುಮ್ಮನಿದ್ದಾನೆ ಅಂತೀರಾ, ಕೆಲಸ ಮಾಡ್ತೀರಿ ಕೆಲಸ ಮಾಡ್ತಿದ್ದಾನೆ ಅಂತೀರಾ, ನಿಂತಿದ್ರೆ ನಿಂತಿದ್ದಾನೆ ಅಂತೀರಾ, ಕೂತಿದ್ರೆ ಕೂತಿದ್ದಾನೆ ಅಂತೀರಾ. ನಿಮ್ಮ ಹತ್ರ ನನಗೆ ಸಾಕು, ಸಾಕು ಹೋಗಿದೆ. ಲೇ, ಇಷ್ಟು ವರ್ಷ ನಿನ್ನ ಜೊತೆ ಸಂಸಾರ ಮಾಡಿದ್ದೀನಿ, ಸಾಕಾಗಿದೆ ಅಂತ ಯಾವತ್ತಾದರೂ ಹೇಳಿದ್ದೀನಿ? ಆಹಾ ಹಾ, ಹೇಳ್ಬಿಡ್ತೀರಾ ನೀವು? ಬಾಯಿ ಮಾಡೋ, ನಿಲ್ಸಿ ಅವ್ನು ಕಳಿಸ್ಕೊಡು, ಹೋಗೋ. ನನ್ನ ಕೆಲಸ ನನಗೆ ಗೊತ್ತು. ತಗೋ. ತಗೋ. ಇದ್ಯಾಕಮ್ಮ ಇದು ಒಂದೇ? ಇನ್ಮೇಲೆ ಇದೇನೆ, ನೀನು ಹುಡುಗರ ಜೊತೆ ಕೂತ್ಕೊಂಡು ಊಟ ಮಾಡ್ಬೇಕು. ಸಂಗೀತ ಬೇರೆನೆ ಕೂತ್ಕೊಂಡು ಊಟ ಮಾಡ್ತಾಳೆ, ಇನ್ಮೇಲೆ ಸಂಗೀತ ಹುಡುಗಿರ ಜೊತೆನೆ ಇರ್ತಾಳೆ. ತಗೊಂಡು ಹೋಗು. ಸಾಗರ್, ಒಬ್ಬನ ಹೊರಟ್ಯಾ?
ಏನ್ ನೋಡ್ತಾ ಇದೀಯಾ? ಹೇಳಿದ್ದೆಲ್ಲ ಅರ್ಥ ಆಗಿದೆ ತಾನೆ? ಇನ್ಮೇಲಾದ್ರೂ ಹುಡುಗಿರ ಜೊತೆ ಹುಡುಗಿರ ತರ ಇರು. ಆಯ್ತಮ್ಮ, ಕೂತ್ಕೋ.
ಮಿಂಚಿನಲ್ಲಿ ಸುಳಿದಾಡುತ್ತಿರೋ ಸುಳಿ ಮಿಂಚಿನಲ್ಲಿ ನಕದ್ದು ಕುಳಿತಿದ್ದೆ. ನಿನ್ನ ತುಟಿಗಳ ಮಧ್ಯದಲ್ಲಿ ಚೆಲ್ಲಿದ ಮಗಳು ನಡುವಿನಲ್ಲಿ ಒಣಗದ್ದು ಹೋಗಿದ್ದೆ. ಹದಿನೇಳು ಚೈತ್ರದ ಹುಡುಗಿ ಅದು ಏನು ಹೇಳು, ಅದು ಏನು ಹೇಳು, ಚಿಗುರೆಲೆಯಲ್ಲಿ ಕಾಣಿಸಿದ್ದು ನಿನ್ನ ಹೆಜ್ಜೆ ಗುರುತುಗಳ, ಆ ಹೆಜ್ಜೆಯ ಗುರುತಿನಲ್ಲಿ ಬರೆಯೋಕೆ ನಾ ಹೊರಟೆ. ಬಚ್ಚಿಟ್ಟಿದ್ದ ಮನಸ್ಸಿನ ಮಾತುಗಳ ಓಹೋ ಹದಿನೇಳು ಚೈತ್ರದ ಹುಡುಗಿ. ಏನ್ ಕಮ್ಲಿ, ನಿನ್ನೆ ಕೆರೆಯರಿ ಮೇಲೆ ಒಬ್ಳೆ ಹತ್ಕೊಂಡು ನಡ್ಕೊಂಡು ಹೋಗ್ತಿದ್ಯ ಅಂತಲ್ಲ ರಮೇಶ ಹೇಳ್ದ, ಏನ್ ವಿಷಯ? ಶೈಲಾ ನಿನ್ ಕೈ ಕೊಟ್ಲಲ್ಲ ಅದಕ್ಕೆ ನಾಪಿಸ್ಕೊಂಡು ಹತ್ಕೊಂಡು ಹೋಗ್ತಿದ್ದೆ. ಸುಮ್ನಿರ, ಶೈಲಾ ಇಲ್ಲ ಅಂದ್ರೆ ಇನ್ನೊಬ್ಳು ಲೈಲಾ. ನಾನ್ ಹಾಡ್ ಹೇಳಿದ್ರೆ ಹುಡುಗಿರು ಸಾಲ್ 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 ಸಾಲಾಗಿ ಸಾಗರ್ತರ ನನ್ ಹಿಂದೆ ಬರ್ತಾರೆ ಗೊತ್ತಾ? ನೀನ್ ಆಡೇಳಿ, ನಿನ್ ಹಿಂದೆ ಹುಡುಗಿಯರು ಸಾಗರ್ ತರ ಬರ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ಆದ್ರೆ ನಮ್ ಸಂಗೀತನಿಂದೆ ನಮ್ ಗುರು ಸಾಗರ್ ಬರ್ತಾವನೆ ನೋಡಲಿ. ಏ ಸಾಗರ್, ಏನೋ ಇದು, ಮೊದ್ಲೆಲ್ಲ ಜೊಜ್ಜೊಕಿಯಾಗಿ ಬರ್ತಾ ಇದ್ರಿ, ಈಗ ಯಾಕೋ ಹಿಂದಿಂದೆ ಬರ್ತಾ ಇದೀಯಾ? ನೋಡೋ, ಇಷ್ಟಪಡೋರು ಯಾರೇ ಯಾವುದೇ ಆಗಿದ್ರು ಸರಿನೇ ಹಿಂದಿಂದೇನೆ ಬರ್ತಾರೆ. ಎಕ್ಸಾಂಪಲ್ಗೆ ಭಾನುವಾರದಿಂದ ಸೋಮವಾರ, ಸೋಮವಾರದಿಂದ ಮಂಗಳವಾರ, ಮಂಗಳವಾರದಿಂದ ಬುಧವಾರ, ಬುಧವಾರದಿಂದ ಗುರುವಾರ, ಗುರುವಾರದಿಂದ ಶುಕ್ರವಾರ, ಶುಕ್ರವಾರದಿಂದ ಶನಿವಾರ. ಹಾಗೆ ಹಬ್ಬಗಳಲ್ಲಿ ಹೊಸ ವರ್ಷದಿಂದ ಸಂಕ್ರಾಂತಿ, ಸಂಕ್ರಾಂತಿಯಿಂದ ಶಿವರಾತ್ರಿ, ಶಿವರಾತ್ರಿಯಿಂದ ಯುಗಾದಿ, ಹಿಂದಿಂದೇನೆ ಊರ ಹಬ್ಬಗಳೆಲ್ಲ ಬರ್ತದೆ. ಅದು ಹಿಂದಿಂದೇನೆ ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಹಿಂದೆ ಗಣೇಶ ಹಬ್ಬ, ಗಣೇಶ ಹಬ್ಬ ಹಿಂದೆ ದಸರಾ, ದಸರಾ ಹಿಂದೆ ದೀಪಾವಳಿ, ದೀಪಾವಳಿ ಹಿಂದಿಂದೇನೆ ಬಕ್ರೀದು, ಕ್ರಿಸ್ಮಸ್ಸು, ನ್ಯೂ ಇಯರ್ ಸೆಲೆಬ್ರೇಷನು. ಅದು ಮಾತ್ರನೇ ಅಲ್ಲ, ಪ್ರೇಮಿಗಳಲ್ಲಿ ಪಾರ್ವತಿ ಹಿಂದೆ ದೇವದಾಸು, ಲೈಲಾ ಹಿಂದೆ ಮಜ್ನು, ಜೂಲಿಯಟ್ ಹಿಂದೆ ರೋಮಿಯೋ, ಎಲ್ಲ ಹಿಂದಿಂದೇನೆ ಬರೋದಾಯ್ತು. ಹಬ್ಬಗಳು ದಿನಗಳು ಯಾವುದು ಒಂದು ಗೂಡಲ್ಲ, ಪ್ರೇಮಿಗಳು ಯಾರು ಒಂದಾಗಿ ಬದುಕಿಲ್ಲ. ಆದರೆ ನಾನಿವತ್ತು ಹಿಂದಿಂದೇ ಬರ್ತಿದ್ದೀನಿ, ನಾಳೆ ಮುಂದೆ ಒಂದಾಗಿ ಬದುಕ್ತೀನಿ. ಅಯ್ಯೋ, ಅದು ನಮಗೆ ಗೊತ್ತಪ್ಪ, ಆ ನಂಬಿಕೆ ನಮಗೂ ಇದೆ, ನಾವೆಲ್ಲ ನಿನ್ ಜೊತೆಗಿರ್ತೀವಿ. ಐದು ವರ್ಷದಿಂದ ನಡೀತಿರೋದ್ ಗೊತ್ತಿದ್ದು ಏನೋ ಹೊಸದಾಗಿ ನೋಡ್ದ ಒಂಥರ ಈ ನನ್ನ ಮಗ. ಏನೋ ನಿನ್ ಲೆಕ್ಚರ್ ಕೊಡ್ತಾ ಇದೆಯಲ್ಲ ಲೆಕ್ಚರರ್ ಸಾಹೇಬ್ರೆ, ವಾರ್ಡನ್ ಮಾ, ಎಂತ ಸೈಕಲ್, ಸೈಕಲ್ ಅಷ್ಟು ಹೈಟ್ ಇಲ್ಲ ನನ್ ಮಗನ್ ಸೈಕಲ್ ಬೇರೆ. ಇದಕ್ಕೆಲ್ಲ ಪಂಚಾಯತಿ ಸೇರಿಸ್ಬೇಕಾ? ಊರಲ್ಲಿ ಆಗಾಗ ಕಳ್ತನ ನಡೀತಾನೆ ಇರ್ತದೆ, ಇದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳ್ತಾ ಇದಾರೆ. ಹೋಗ್ರು ಊರ್ ಬಿಟ್ಟು ಯಾಕೆ ಈ ತರ ತಪ್ಪು ಮಾಡ್ತೀರಾ? ಒಳ್ಳೆ ಗರ್ಭಗುಡಿಯಲ್ಲಿ ದೇವ್ರಿಂತ ನಿಂತಿದ್ದೀರಲ್ಲ ಕಳ್ಳನ ಮಕ್ಕಳ, ಓದ ಹುಡುಗಗೆಲ್ಲ ಮಾಡ್ಬೋದಾ? ನಿನ್ ಚಿಕ್ಕಪ್ಪನ ಸವಾಸ ಮಾಡಿ ಹಾಳಾಗೋದೆ ನೀನು. ಮೊನ್ನೆ ನೆನ್ನೆ ನನ್ನ ತೋಟದಲ್ಲಿ ತೆಂಗಿನಕಾಯಿ ಹೋಯ್ತು, ಇವತ್ತು ನನ್ನ ತೋಟದಲ್ಲೂ ತೆಂಗಿನಕಾಯಿ ಹೋಯ್ತು. ಟೆಂಟಲ್ ಸಿನಿಮಾ ನೋಡಕ್ ದುಡ್ಡು ಬೇಕಲ್ಲ, ಅದಕ್ಕೆ ದಿನ ಒಬ್ಬೊಬ್ರು ತೋಟದಲ್ಲಿ ತೆಂಗಿನಕಾಯಿ ಕದಿಯೋದು. ಅಲ್ಲ, ಓದೋ ಹುಡುಗ ನೀನು, ಇವನ್ ಜೊತೆ ಟೆಂಟಲ್ ಸಿನಿಮಾ ನೋಡಂತ ಶೋಕಿ ಯಾಕ್ರೋ ನಿಮ್ಗೆ? ಇವರು ಸಿನಿಮಾ ನೋಡಿದ್ ತಪ್ಪಲ್ಲ ರೀ, ಆ ಸಿನಿಮಾದಲ್ಲಿ ನೋಡಿದ್ದೆಲ್ಲ ಮಾಡ್ತಾರೆ. ಇವನು ರವಿಚಂದ್ರನಂತೆ, ಇವನು ಉಪೇಂದ್ರ ಅಂತೆ. ಆತರ ಪಟ್ಟು ಕೈ ಮಾಡ್ಕೋಬೇಡಿ, ಸುಮ್ನಿರಿ. ಇವ್ರು ಮಾಡಿರೋ ಘನಕಾರಿಕೆ ಹೊಡಿದೆ ಇನ್ನೇನ್ ಮಾಡ್ಬೇಕ್ರಿ? ಅಂತದೇನ್ ಮಾಡೋರು ಸ್ವಲ್ಪ ಬಿಡಿಸ್ಯಾಳ್ರಿ, ನಮಗ್ ಗೊತ್ತಿಲ್ಲ. ಹೇಳ್ಬೇಕಾ, ಇವನು ರವಿಚಂದ್ರನಂತೆ ಹುಡುಗಿರಿಗೆ ಹೂ ಕೊಟ್ಟು ಲವ್ ಮಾಡು ಲವ್ ಮಾಡು ಅಂತಾನಂತೆ. ಅವನು ಉಪೇಂದ್ರ ಇದ್ದಂಗಂತೆ ಹುಡುಗಿರನ್ನ ಅಷ್ಟು ದೂರ ಕೂರ್ಸಿ, ಹೇ ನೀನ್ ಲವ್ ಮಾಡು ಲವ್ ಮಾಡು ಅಂತಾನಂತೆ. ಸುಮ್ನೇರಿ ಸುಮ್ನೇರಿ, ಬೇರೆ ಬೇರೆ ಚರ್ಚೆಗಳು ಬೇಡ. ಇವರು ತೆಂಗಿನಕಾಯಿ ಕಳ್ಳತನ ಮಾಡಿದ್ದಾರೆ, ಈಗ ಚರ್ಚೆ ಮಾಡಬೇಕಾದ್ದು ಇವ್ರಿಗೆ ಶಿಕ್ಷೆ ಏನು ಕೊಡಬೇಕು ಅಂತ, ಅದ್ರ ಬಗ್ಗೆ ಮಾತಾಡೋಣ. ಹಾಂ, ನಾವೆಷ್ಟೇ ಮಾತಾಡ್ತಾ ಇದ್ರು ನೀವು ಬಾಯ ಬಿಡ್ತಾ ಇಲ್ವಲ್ಲ. ಏಯ್ ಬಾಯ್ ಬಿಡ್ರು,
ಯಾಕ್ರ ಸುಮ್ಮನೆ ನಿಂತಿದ್ದೀರಾ? ಏನ್ರೋ, ಇನ್ನು ಮೇಲೆ ತೆಂಗಿನಕಾಯಿ ಕದೀತೀರೇನ್ರೋ? ತೆಂಗಿನಕಾಯಿ ಮಾರಪ್ಪನವ್ರದು. ಹಾ, ಮಾರಪ್ಪನವ್ರದು. ನೋಡು, ಹೆಂಗ್ ನೋಡೋದು? ನೋಡು, ಜಾಸ್ತಿ ಆಯ್ತು. ಹೆಂಗ್ ಜಾಸ್ತಿ ಆಯ್ತು? ಹೇಳಿದ್ದೆ ಹೇಳ್ತೀಯ? ಹೇಳಿದ್ದೆ ಹೇಳ್ತೀಯ? ಹೇಳಿದ್ದೆ ಹೇಳ್ತೀಯ? ನಿಲ್ಸೆ ನಿಲ್ಸೆ, ಎಲ್ಲದಕ್ಕೂ ನಗದೊಂದು ಹೇಳ್ತಿದ್ದೀರ? ಏಯ್ ಕುಳ್ಳ, ಚೇಷ್ಟೆ ಮಾಡೋದು ಸಾಕು ಮಾಡು, ಕೇಳದಷ್ಟು ಕುತ್ತ ಕೊಡ. ಅಧಿಕ ಪ್ರಸಂಗ ಕಡಿಮೆ ಮಾಡಿ ಕೊಡೋ ತೀರ್ಮಾನ ಒಪ್ಕೊಳ್ರು. ತೀರ್ಮಾನ ಏನು ಅಂತ ಹೇಳಿ, ಇವನಂತೂ ಬೆಳೆದೇ ಇರೋ ಬಡಪಾಯಿ. ಇವ್ರ ಅಪ್ಪ ಅಂದ್ರೆ ನಮ್ಮ ಅಣ್ಣ ಕುಡುಕ, ಅವನ್ ದುಡ್ದಿದ್ದ ಅವನಿಗೆ ಸಾಲಲ್ಲ, ನಾವು ಹೊಟ್ಟೆ ಪಾಡಿಗೆ ಏನ್ ಮಾಡೋದು? ಏಯ್ ನಿಲ್ಸ, ಕಷ್ಟ ಎಲ್ಲಾರ್ಗು ಇರುತ್ತೆ, ಹಾಗಂತ ಕಳ್ತನ ಮಾಡ್ತಾರ? ಇನ್ನೊಂದ್ಸಲ ಕಳ್ತನ ಮಾಡಿದ್ರೆ ನಿನ್ ಕೈ ಹೆಬ್ಬರಳನ್ನ ಕತ್ತರಿಸಾಕ್ತೀನಿ. ಇದೇ ಪಂಚಾಯತಿ ತೀರ್ಮಾನ, ಏನಂತೀರಾ? ಹೌದು ಹೌದು. ಹಾ, ಆಯ್ತಲ್ಲ, ಇನ್ ಹೊರಡಿ. ಮಗನೇ, ನನ್ನ ತಮ್ಮನೇ, ಪಂಚಾಯತಿ ಕಚೇರಿ ಶಿಕ್ಷೆ ಕಮ್ಮಿ ಕೊಟ್ರು ಅಂತ ಕದಿಯನ್ನು ನಿಲ್ಸ್ಬೇಡಿ. ತೆಂಗಿನಕಾಯಿ ಜೊತೆ ಮಾವಿನಕಾಯಿ ಕದಿರೋ? ನೀವು ಒಂದು ಅಪ್ಪನ ಊಟೆ ಬರ ಮಗಣ, ಬರಲ ಬೀಸ್ಕೊತೀಯಲ್ಲ. ಇಷ್ಟು ದೂರ ಬಂದ್ಬಿಟ್ರ, ನಿಧಾನಕ್ಕೆ ಹೋಗ್ರ. ಹುಡುಗಿರ್ ಮುಂದೆ ಇದ್ದಾಗ ನಿಧಾನಕ್ಕೆ ಹೋಗ್ಬೇಕ್ರ. ಲೋ ಸಾಗರ, ಏನ ಸುರೇ, ನಿನ್ನೆ ಆ ಕುಳ್ಳ ಪಂಚಾಯತಿಲಿ ಯಾರಿಗೂ ಮರ್ಯಾದೆನೆ ಕೊಡ್ಲಿಲ್ಲಂತೆ. ಅವನಿಲ್ಲ ತಾನೆ, ಅವನ ವಿಷಯ ಯಾಕೆ ಮಾತಾಡ್ತೀಯ? ಲೋ ಸಾಗರ, ನಿನ್ನೆ ಟೆಂಟ್ನಲ್ಲಿ ಸುದೀಪ್ ಪಿಕ್ಚರ್ ನೋಡಿದ್ವಲ್ಲ, ಆ ಸುದೀಪ್ ಥರನೇ ಕಾಣಿಸ್ತೀಯ ಕಣು. ಏ, ನೀನು ಯಾಕೆ ಹೇಳ್ತಾ ಇದೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು, ಸುಮ್ಮನೆ ರೈಲ್ ಎತ್ತಿಸ್ಬೇಡ, ಮುಚ್ಕೊಂಡು ನಡೆಯೋ. ಲೋ ಸಾಗರ್, ನಿನ್ನೆ ಭಾಗ್ಯಕ್ಕನ ಮಗಳು ಲಕ್ಷ್ಮಿ ಜೊತೆ ಸಂತೆಯಲ್ಲಿ ನೋಡಿದ್ನಲ್ಲ ನಿನ್ನ. ಹೌದೌದು, ಟೇಪ್ ರಬ್ಬರ್ ಬ್ಯಾಂಡು ಕೊಡಿಸಿದ್ ನಾನೇ ಅಂತೆ. ಏ ಸಾಗರ್, ಸುಮ್ಮನೆ ಇರೋ, ಸತ್ಯ ಎಲ್ಲ ಕೆದಕ್ಬೇಡ. ಸಂಗೀತ ನೀನು ತಿರುಗಿ ನೋಡ್ಲಿ ಅಂತ ಅವ್ನು ನಂಗೆ ಹೇಳಿದ್ದು. ಸಂಗೀತ, ಇವತ್ತು ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಣೆ. ಯಾಕಂದ್ರೆ ಅವಳ ಮುಖಕ್ಕೆ ಅರಿಶಿನ ಹಚ್ಕೊಂಡಿದ್ದಾಳಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ. ಸೂರ್ಯ, ಹುಡುಗಿರ್ ಮುಖಕ್ಕೆ ಅರಿಶಿನ ಹಾಕಿಸ್ತಾರೆ? ಓ ಅದಾ, ನಂಗೇನು ಗೊತ್ತು, ಯಾವ್ದಾರು ಹುಡುಗಿನ ಕೇಳಿ ಹೇಳ್ತೀನಿ ಇರೋ. ಎಸ್ಕ್ಯೂಸ್ ಮೀ. ಏಯ್ ಸುಮ್ಮಿರೋ, ಅವ್ನು ಕೇಳಿದ್ದು ನಿಂಗಲ್ಲ. ಏಯ್ ಹೇಳೆ, ಹುಡುಗಿರ್ ಅರಿಶಿನ ಯಾಕೆ ಹಚ್ಕೋತಾರೆ ಗೊತ್ತಾ? ತಮ್ಮ ಮನಸ್ಸಿನಲ್ಲಿ ಜಾಸ್ತಿ ಯಾರನ್ನಾದ್ರೂ ನೆನೆಸ್ಕೊಂಡ್ರೆ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರ ಕೆನ್ನೆ ಕೆಂಪಾಗುತ್ತಂತೆ. ಆ ಕೆಂಪು ಹೊರಗಡೆ ಯಾರಿಗೂ ಗೊತ್ತಾಗದೆ ಇರೋದಕ್ಕೆ ಅರಿಶಿನ ಹಚ್ತಾರಂತೆ. ಓಹೋ, ಅಮ್ಮ ಅವ್ರ ಕೆನ್ನೆ ಕೆಂಪ್ ಮಾಡಿಸ್ತವ್ರು ಯಾರೋ. ಏ ಗೊತ್ತಿದ್ದು ಕೇಳ್ತಿಯಲ್ಲ, ಸುಮ್ಮನೆ ನಡಿಯೆ. ಆಹಾ, ಅರ್ಶನದ ಮಹಿಮೆ ಇಷ್ಟೊಂದಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಹಾಗಾದ್ರೆ ನಮ್ಮ ಕಮಲಾ ಟೀಚರ್ನ ಕೇಳಬೇಕು, ನಿಮ್ಮ ಕೆನ್ನೆ ಕೆಂಪ್ ಮಾಡಿದವ್ರು ಯಾರು ಅಂತ. ಲೇ, ನಿನ್ ಕೆನ್ನೆ ಕೆಂಪ್ಗಾಗದೇ ಇರಂಗ್ ನೋಡ್ಕೊ. ಬೇಕಿತ್ತ ನಂಗೆ. ಬಟ್ಟೆ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಹಲೋ ವೆಂಕಟೇಶ್, ಯಾವ ಬಂದ್ರೆ? ಸ್ವಲ್ಪ ಹೊತ್ತಾಯ್ತು ಬಂದು. ಏನ್ ಇನ್ಸ್ಪೆಕ್ಟ್ರೆ, ಏನ್ ಅಪರೂಪ? ಇಲ್ಲ ಸರ್, ಹೋದ ವಾರ ತಾನೆ ಬಂದಿದ್ದೆ. ಬಂದಿದ್ದು ಸಿಕ್ಕೆ ಮತ್ತೆ ಬಂದಿಲ್ಲ ತಾನೆ? ಅದೇ ವಿಷಯನ ತಂದಿದ್ದೀನಿ ಸರ್. ಅಲ್ಲ ಸರ್, ನಿಮ್ ಮಗನ ಬಗ್ಗೆ ಮಾತಾಡುವಾಗ ನಿಮ್ಗೆ ಏನು ಅನ್ಸಲ್ವಾ ಸರ್? ಬೇಟೆ ಬೇಟೆ ಅಂತ ಹೇಳಿ ಇದುವರೆಗೂ 11 ಮರ್ಡರ್ ಆಗಿದೆ. 11? ಡಜನ್ಗೊಂದು ಕಡಿಮೆ ಆಯ್ತು. ಏನ್ ಸರ್ ಹೀಗೆ ಹೇಳ್ತೀರಾ? ಯಾವ ಹೆಣ್ಮಕ್ಳು ನಿಮ್ ಮಗನ್ ಕಣ್ ಮುಂದೆ ಓಡಾಡೋಂಗಿಲ್ಲ ರಸ್ತೆಯಲ್ಲಿ? ನಿಮ್ ಮಗ ಬಹಳ ಮಿತಿ ಮೀರ್ತಿದ್ದಾನೆ, ಸ್ವಲ್ಪ ಸುಮ್ನೆ ಇರೋದಕ್ಕೆ ಹೇಳಿ. ಸುಮ್ನಿರೋ ಜಾತಿಗೆ ಸೇರಿದವನಲ್ಲ ನನ್ನ ಮಗ, ಅವನ ಹೆಸರೇ ತರುಣ. ಯುವಕ ಯುವಕರು ಸಾಮಾನ್ಯವಾಗಿ ತಪ್ಪು ಮಾಡೋದು ಸಹಜ, ಹಾಗೆ ನೀವು ತಪ್ಪು ಮಾಡಿದಿರ. ಆದ್ರೆ ನೀವು ತಪ್ಪನ್ನ ತಪ್ಪು ಅಂತ ತಿಳ್ಕೊಂಡು ತಪ್ಪು ಮಾಡ್ತೀರ, ಆದ್ರೆ ಅವನು ತಪ್ಪನ್ನ ಸರಿ ಅಂತ ತಿಳ್ಕೊಂಡು ತಪ್ಪು ಮಾಡ್ತಾನೆ, ಅಷ್ಟೇ ವ್ಯತ್ಯಾಸ. ಸರ್, ನಾವೇನೋ ತಪ್ಪು ಮಾಡ್ತೀವಿ ನಿಜ, ಆದ್ರೆ ನಿಮ್ ಮಗನ ತರ ಅಲ್ಲ, ಅವನು ರಾಕ್ಷಸ. ಓ, ಅಂದ್ರೆ ಈಗ ತ್ರೇತಾಯುಗದಲ್ಲಿ ಈ ದೇವರು ರಾಕ್ಷಸರು ಬೇರೆ ಬೇರೆ ಲೋಕದಲ್ಲಿ ಹುಟ್ಟಿದ್ರು, ದ್ವಾಪರ ಯುಗದಲ್ಲಿ ಈ ದೇವರು ರಾಕ್ಷಸರು ಒಂದೇ ಕುಟುಂಬದಲ್ಲಿ ಹುಟ್ಟಿದ್ರು, ಆದ್ರೆ ಈ ಕಲಿಯುಗದಲ್ಲಿ ಎರಡು ಗುಣಗಳು ಒಂದೇ ಮನುಷ್ಯನಲ್ಲಿ ಹುಟ್ಟಾ ಇವೆ. ನಿಮ್ಮಲ್ಲಿರುವ ಆ ದೈವ ಗುಣ ಇದೆಯಲ್ಲ, ಅದು ಮನುಷ್ಯನ ರೂಪದಲ್ಲಿ ಮಾರ್ಪಾಡಕ್ ಬರ್ತಾ ಇದೆ.
ನನ್ನ ಮಗನಲ್ಲಿರೋ ರಾಕ್ಷಸ ಗುಣ ಕೂಡ ಮನುಷ್ಯನಾಗಿ ಮಾರ್ಪಾಡಾಗ್ತಾ ಇದೆ. ಏನಪ್ಪ ಆದ್ರೆ ಅವನಲ್ಲೂ ದೈವ ಗುಣ ಇದೆ, ಸ್ವಲ್ಪ ಪಾವನವಾಗಬೇಕಷ್ಟೇ. ಆಹಾ ಯಜಮಾನ್ರೇ, ಎಲ್ಲಿಂದ ಎಲ್ಲಿಗೆ ಮಾತಿನ ಜೋಡಣೆ! ಆಹಾ ಸಾರ್ಥಕವಾಯ್ತು ನನ್ನ ಕಿವಿಗಳು. ಏನು ವಿಷಯ, ಎಂತ ಮಾತು! ಸಾಕು ಹೋಗಲಿದ್ದು, ಹೋಗಿ ಆ ತರುಣನ ಕರ್ಕೊಂಡು ಆಯ್ತು ಯಜಮಾನ್ರೆ. ಯಾಕೆ ನನ್ನ ಮಗ ತರುಣ ಬರ್ತಿದ್ದೀರ ಅಂತ ತಕ್ಷಣ ಎಲ್ಲರೂ ಬ್ಯಾವರ್ತಾ ಇದ್ದೀರಾ? ಇದು ಅವನ ಗುಣ, ಏನ್ ಮಾಡ್ಲಿ. ಏನೋ ಇದು, ಮುಗಿಸ್ಲೇಬೇಕಂತ ರೂಲ್ಸ? ರೂಲ್ಸ್ ಗೀಲ್ಸು ಏನಿಲ್ಲ, ನಮ್ಮಣ್ಣ ಬೇಟೆ ಆಡಿದ್ಮೇಲೆ ಅದು ಫಿನಿಶ್. ಏನಾದ್ರು ಏನಿಲ್ಲ, ಪಪ್ಪ ಪಪ್ಪ ಕರೆದ್ರು. ಏಯ್, ನನ್ನ ಬಗ್ಗೆ ನಿನಗೆ ಚಿಕ್ಕಂದಿಂದಲೂ ಗೊತ್ತಿದೆ. ಒಂದ್ ಅಜ್ಜಿ ಮುಟ್ಟಿದ್ರು, ಒಂದ್ ಹುಡುಗಿ ಮುಟ್ಟಿದ್ರು, ನನ್ನ ಮೈಯೆಲ್ಲ ಒಂಥರ ರೋಮಾಂಚನ ಆಗತ್ತೆ, ಗೊತ್ತಿಲ್ಲ. ಅದಿರ್ಲಿ, ಪಾಪ ಕರ್ಕೊಂಬರಕ್ ಕೇಳಿದ್ರು. ಈಗ ತಾನೆ ಬೇಟೆ ಮುಗಿಸ್ಕೊಂಡ್ ಬಂದಿದ್ದೀನಿ, ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಾಗ. ನಮ್ಮ ಅಪ್ಪನ ಸೇವೆ ಮಾಡ್ತಿದ್ದೆ ಅಂತ ಬಿಟ್ಟಿದ್ದೇನೆ. ಏನ್ ಮಾಡ್ತಿದ್ರೆ ನೀವು? ತೋಳ್ ಮಟ್ಟಕ್ಕೆ ಬೆಳೆದ ಹುಡುಗನ ದಿನ ಹೊಡೆಯೋದನ್ನ ಕೆಲಸ. ಅವನೇನ್ ತಪ್ಪು ಮಾಡಿದಂತ ಹೊಡಿತಾ ಇದ್ದೀರಾ? ಮೂಲವನ್ನ ಹನುಮಂತ ಹಿಡ್ಕೊಂಡು ಬಾರಿಸಿದಾನೆ, ಮುಖ ಎಲ್ಲ ಊದ್ಕೊಂಡಿದ್ದೆ, ಬೆಳಿಗ್ಗೆ ಬೆಳಿಗ್ಗೆ ಕಂಪ್ಲೇಂಟ್ ನಿಮ್ಮ ಮೇಲೆ. ನನ್ ಮಗ ಸುಮ್ನೆ ಕೈ ಮಾಡೋನಲ್ಲ, ಕಾರಣ ಇಲ್ಲಿ ಹೊಡೆಯೋದೊಂದು ಗೊತ್ತು ನಿಮ್ಗೆ? ಎಲ್ಲ ಹೊಯ್ಸ್ಕೊಂಡೆ ಮಾತಾಡಿ. ಗೋಪಾಲಪ್ಪನವ್ರೆ, ನಾನು ಹೇಳೋದ್ ಕೇಳಿ ಸ್ವಲ್ಪ. ಅವನು ಸಂಗೀತ ಏನೋ ರೇಗಿಸಿದಂತೆ, ಅದಕ್ಕೆ ಅವನು ಹೊಡೆದಿರ್ಬಹುದು. ಇವಂದೇನು ತಪ್ಪಿರಲ್ಲ ಬಿಡಿ. ಹೌದಾ, ಮತ್ ಹೇಳ್ಬೇಕು ತಾನೆ ಏನಾಯ್ತು ಅಂತ? ಇವ್ರು ಪ್ರತಿ ಸಲನು ಹೀಗೇನೆ ಹೊಡೆದು ಕೋಪ ತೀರಿಸ್ಕೊಂಡು ಆಮೇಲೆ ಕೇಳೋದು ಏನಾಯ್ತು ಅಂತ. ಇಲ್ಲಿ ಕೊಡಿಯೋಣ ನೀವು. ಏನು ನೀನು ಪ್ರತಿ ಸಲ ಸಂಗೀತಕ್ಕೋಸ್ಕರ ಹೊಡ್ಸ್ಕೊತಿಯಲ್ಲ, ಹೆಮ್ಮೆ ಆಗುತ್ತಾ ನಿನ್ಗೆ? ಅದೇನಾಯ್ತು ಅಂತ ಹೇಳು, ಮಾತಾಡು. ನಿನ್ನ ಕೇಳ್ತಾ ಇರೋದು, ಅವಳಿಗೆ ಯಾರಾದ್ರೂ ಏನಾದ್ರು ಹೇಳ್ಬಿಟ್ರೆ ಇವನು ಕೋಪ ಬಂದ್ಬಿಡುತ್ತೆ. ಜನಪದ ಸಾಹಿತ್ಯ ಯಾರಿಗ ತಾನೇ ಇಷ್ಟ ಆಗೋಲ್ಲ? ಜನಪದ ಸಾಹಿತ್ಯಕ್ಕೆ ನಮ್ಮ ನಾಡಿನಲ್ಲಿ ದೊಡ್ಡ ಪರಂಪರೆನೇ ಇದೆ. ಬನ್ನಿ ಸರ್. ಥ್ಯಾಂಕ್ ಯು. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಹೇಳಿ ಪೇಟಿ ಮಾಸ್ಟರ್. ಡಿಯರ್ ಸ್ಟೂಡೆಂಟ್ಸ್, ಈ ಬಾರಿ ನಾವು ಜಿಲ್ಲಾ ಮಟ್ಟದ ಗ್ರಾಮಾಂತರ ಕ್ರೀಡಾಕೂಟಕ್ಕೆ ನೆರವಾಗ ಅವಕಾಶ ಪಡೆದಿದ್ದೇವೆ. ಇದಕ್ಕೆ ನಮ್ಮ ಮಾನ್ಯ ಪ್ರಿನ್ಸಿಪಾಲ್ರು ತುಂಬ ಶ್ರಮ ಪಟ್ಟಿದ್ದಾರೆ. ನಾವು ಕೂಡ ಅಷ್ಟೇ ಶ್ರಮ ಪಟ್ಟು ಈ ಕ್ರೀಡಾಕೂಟನ ಯಶಸ್ವಿ ಮಾಡಬೇಕಾಗಿದೆ. ಇಲ್ಲಿ ಕೆಲವು ಸೆಲೆಕ್ಟೆಡ್ ಗೇಮ್ಸ್ನ ಅಟೆಂಡ್ ಮಾಡೋಣ. ಸಾಗರ್ರು ಕುಸ್ತಿ ಪ್ರಾಕ್ಟೀಸ್ ಮಾಡಲಿ, ಈ ಹಿಂದೆ ಕೂಡ ಅವನು ಕುಸ್ತಿಲಿ ಭಾಗವಹಿಸಿದ್ದ. ಏನಂತೀಯ ಸಾಗರ್? ಓಕೆ ಸರ್. ಹುಡುಗರದ್ದು ಖೋಖೋ ಟೀಮ್ ಇದೆ, ಜೊತೆಗೆ ರನ್ನಿಂಗ್ ಪಾರ್ಟಿಸಿಪೇಟ್ ಮಾಡೋಣ. ಹಾಗೆ ಗರ್ಲ್ಸ್ ನಿಮ್ದು ಅಥ್ಲೆಟಿಕ್ಸ್ ಜೊತೆ ವಾಲಿಬಾಲು ಇದೆ. ಸ್ಪೋರ್ಟ್ಸ್ಗೆ ಬರೀ ಕಣ್ಣಿಲಿ ವಯಸ್ಸು ಹುಡುಗಿರ ಕಷ್ಟ ಏನು ಅಂತ ಗೊತ್ತು, ನಿಮ್ಮ ಮನೆಗೆ ಬಂದು ಹೇಳಿ ಕರ್ಕೊಂಡು ಬರ್ತೀವಿ. ಇನ್ನೇನು ಮಾಸ್ಟ್ರೆ, ನಾಳೆ ಪ್ರಾಕ್ಟೀಸ್ ಶುರು ಮಾಡಿ. ಓಕೆ ಸರ್, ಸ್ಟಾರ್ಟ್ ಮಾಡ್ತೀವಿ. ಬನ್ನಿ. ಎಕ್ಸ್ಕ್ಯೂಸ್ ಮೀ ಸರ್. ಸಾಗರ್ ಯಾಕೆ ಸಪ್ಪು ಕೂತಿದ್ದಾನೆ? ಸ್ಪೋರ್ಟ್ಸ್ ಅಂದ್ರೆ ಅವ್ನಿಗೆ ಇಷ್ಟ ಅಲ್ವಾ? ನೀನ್ ಮಾತಾಡಿಸ್ಲಿ ಅಂತ ಇರ್ಬೇಕು. ಹೆಸರು ಹೇಳದಾತ್ರ ಕರಿಬೇಡ ಅಂತ ದೇವ್ರ ಕೊಟ್ಟರೆ ರೂಪ ಇದು, ನಮ್ಮ ಅಪ್ಪ ಇಟ್ರೆ ಹೆಸರು ಇಕ್ಕರೆ. ಹೇ ಸರಿ ಬಾರೋ. ಕಿವಿ ಕಚ್ಚಕ್ ಬರ್ತಿದ್ಯಲ್ಲ ವಿಷಯ ಇದ್ ಬಾರಲ್ಲ.
ಆಸೆ ಹಿಂದೆ ಮನುಜನ ನಿತ್ಯ ಪಯಣ ಮನುಜನ್ಗೂ ಸಿಕ್ಕದಂಗೆ ಆಸೆಯ ಪಯಣ ಆಸೆಯಲ್ಲಿ ಏನೋ ಇದೆ ಅಲ್ಲಿಡು ಅತ್ತೆ ಗುಡ್ ನೈಟ್ ಅತ್ತೆ ಗುಡ್ ನೈಟ್ ಅತ್ತೆ ಗುಡ್ ನೈಟ್ ಅತ್ತೆ ಗುಡ್ ನೈಟ್ ರೈಟ್ ರೈಟ್ ಅತ್ತೆ ಗುಡ್ ನೈಟ್ ಅತ್ತೆ ಸಾಗರ್ ಮಲಗಿದ್ದಾನೆ ನೀನು ಇನ್ನು ಹೊರಡು ಏನೇ ಅದು ರೈಟ್ ರೈಟ್ ಅಂತ ಇಷ್ಟೊತ್ತಲ್ಲಿ ಏನಿಲ್ಲ ರೀ ಆ ಸಾಗರ್ ಅವನಾಗಲೇ ಮಲಗಾಯ್ತು ಏನು ತಿಳಿದಿರೋ ಮಗು ಇನ್ನು ಗೊತ್ತಾಯಿದೆ ನಿನ್ ಮಗನಿಗೆ ಇಷ್ಟೊತ್ತಿಗೆ ನಿದ್ದೆ ಬೇಕು ನಿದ್ದೆ ಓದು ಪರೀಕ್ಷೆ ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅವನಿಗೆ ನಾಳೆ ಪರೀಕ್ಷೆ ಕೊನೆ ದಿನ ಅಲ್ವೇನ್ರಿ ನಾಳೆ ಪ್ರಿಪೇರ್ರಿ ಕೊನೆ ದಿನ ಎಕ್ಸಾಮ್ಗೆ ಇನ್ನು 15-20 ದಿನ ಇದೆ ನಿನ್ ಮಗ ಚೆನ್ನಾಗಿ ಬರದಂಗೆ ನನ್ ಮಗ ಯಾವ್ದೇ ಪರೀಕ್ಷೆ ಆದ್ರೂ ತುಂಬಾ ಚೆನ್ನಾಗಿ ಬರೀತಾನೆ ಹೌದೌದು ನಿನ್ ಮಗ ಬರೆದು ಬರೆದು ಇಂಕೆ ಮುಗ್ದೋಗುತ್ತೆ ಇಂಥ ಟೈಮಲ್ಲಿ ಪಿನ್ ಕೈ ಕೊಡ್ಬೇಕಾ Thank you.
ಸಾಗರ್, ಇದು ನಿಂಗೆ ತುಂಬ ಓವರ್ ಅನಿಸ್ಲಿಲ್ವಾ? ಏನಿಲ್ಲ, ಏನೇನಿಲ್ಲ, ಎಲ್ಲ ಇದೆ ನಮಗೆ ಗೊತ್ತು. ನಿನ್ ಮನ್ಸೊಳಗ ಅವಳಿದ್ದಾಳೆ, ಅವಳ ಮನ್ಸೊಳಗೆ ನೀನಿದೀಯ, ಹೇಳ್ಕೊಳ್ಳೋದಿಲ್ಲ ಅಷ್ಟೇ. ಲೇ, ಹೇಳ್ಕೊಂಡ್ರೆ ಪ್ರೀತಿ ಅಂತ ಯಾರೋ ಹೇಳಿದ್ ನಿಮ್ಗೆ? ಹಾಗೊಂದ್ ವೇಳೆ ಹೇಳ್ಕೊಳ್ಳೇಬೇಕು ಅಂದ್ರೆ ನಮ್ಮ ಮನ್ಸಿಗೆ ಅರಿವಾದಾಗ್ಲೇನೆ ಹೇಳ್ಕೊಂಡಿರ್ತೀವಿ ಅನ್ಸುತ್ತೆ, ಅದಕ್ಕೆ ಹೇಳ್ಕೋಬೇಕು ಅಂತ ಅನ್ಸಿಲ್ಲ ನಮ್ಗೆ. ಅಯ್ಯೋ, ಈ ಡೈಲಾಗ್ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. 5 ವರ್ಷದಿಂದ ಮಾತಾಡಿಸ್ತಾ ಇದ್ದಿದ್ ಸಾಕು, ಇವತ್ ನಿನ್ ಸಂಗೀತನ ಮಾತಾಡಿಸ್ತೀಯ. ಅದು 8ನೇ ಕ್ಲಾಸ್ನಲ್ಲಿ ನೀನ್ ಅವಳನ್ನ ಸೈಕಲ್ ಮೇಲೆ ಕುಡಿಸ್ಕೊಂಡು ಹೇಗ್ ಬರ್ತಿದ್ಯೋ, ಇವತ್ ನೀನ್ ಹಾಗೆ ಕುಡಿಸ್ಕೊಂಡ್ ಬರ್ಬೇಕು, ನಾವ್ ನೋಡ್ಬೇಕಷ್ಟೇ. ಲೇ ಬೇಡ ಕಣ್ರ, ನಮಗ್ ಬೇಕಪ್ಪ, ನೀವಿಬ್ರು ಜೊತೆಲ್ ಬರೋದು, ನಾವೆಲ್ಲ ನೋಡ್ಬೇಕಷ್ಟೇ. ಹ್ಮ್, ಇವತ್ ಕಡೆಯ ದಿವಸ ಕಣ, ಮತ್ತೆ ಈ ಕಾಲೇಜಿಗೆ ಬರಲ್ಲ. ಇನ್ ಎಕ್ಸಾಮ್ ಸೆಂಟರ್ ಎಲ್ಲಿರುತ್ತೋ ಏನ್ ಕತಿಯೋ, ಓದಿ ಪಾಸ್ ಆದ್ರೆ ಡಿಗ್ರಿ, ಅವ್ರ ಅಪ್ಪ ಅವಳನ್ನ ಡಿಗ್ರಿ ಕಳಿಸ್ತಾನೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಲೋ, ಹಂಗಲ್ಲ ಕಣ, ಹಂಗೂ ಇಲ್ಲ ಹಿಂಗೂ ಇಲ್ಲಮ್ಮ. ಸಂಗೀತ ನಿನ್ ಸೈಕಲ್ ಮೇಲೆ ಕೂತ್ಕೋಬೇಕು, ನೀನ್ ಆ ಸೈಕಲ್ ನ ಓಡಿಸ್ಬೇಕು, ನಾವ್ ಅದನ್ನ ನೋಡ್ಬೇಕು ಅಷ್ಟೇ. ಲೋ 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 ಲೋ, ಅದು ಹೆಂಗೋ ಮಾತಾಡ್ಸೋದು. ಅಯ್ಯೋ ಬಾಯಲ್ಲಿ ಅಂದ್ರೆ ನೀವ್ ಓದಿತ್ಯಾ? ಮನ್ಸಲ್ಲಿ ಕಣ್ಣಲ್ಲಿ ಮಾತಾಡೋದು ನಮಗ್ ಬೇಕಾಗಿಲ್ಲ. ಸಂಗೀತ ಸೈಕಲ್ ಮೇಲೆ ಕುಂಡಿಸ್ಕೊಂಬರೋದು, ತುಂಟನ ಮಾಡೋದು, ಅದನ್ನೆಲ್ಲ ನಾವ್ ನೋಡ್ಬೇಕಷ್ಟೇ. ಏ, ಯಾಕೋ ಅಷ್ಟೊಂದ್ ಕೇಳ್ಕೊತೀರಾ? ನಮ್ ಫ್ರೆಂಡ್ಶಿಪ್ ಬೆಲೆ ಕೊಟ್ರೆ ನಮ್ ಮಾತಿಗೆ ಬೆಲೆ ಕೊಡ್ತಾನೆ, ಬನ್ರ. ಲೋ 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 ಲೋ, ಸುರಿ ಅಲ್ವಾ? ನನಗೆ ಮಳೆ ಅಂದ್ರೆ ಇಷ್ಟ, ಅದಕ್ಕೆ ನೆನಿತಾ ಇದ್ದೀನಿ. ನನಗೂ ಇಷ್ಟ, ಇಬ್ರು ಜೊತೆಲಿ ಹೆಂಕೊಂಡು ಹೋಗೋಣವಾ? ಸೈಕಲ್ ಅಲ್ಲಿ ಬರ್ತೀಯಾ ಮತ್ತೆ ನನ್ ಜೊತೆ? ನನಗೋಸ್ಕರ ತಾನೆ ಈ ಸೀಟ್ ಇರೋದು. Thank you.
ಸಾಗರ್ ತಂಗಿಲ್ಲ, ಒಟ್ಟಿಗೆ ಬರ್ತಾವ್ರಪ್ಪ. ಒಬ್ಬನಿ ಒಬ್ಬನಿ ಒಬ್ಬನಿ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಎಷ್ಟು ವರ್ಷ ಆಯ್ತಪ್ಪ ನಿಮ್ಮನ್ನು ಹೊಳೆ. ತಪ್ಪು ತಪ್ಪು ತಪ್ಪೇ, ನನ್ನ ಮಗ ಮಾಡ್ತಿರೋದು ತಪ್ಪೇ, ಏನ್ ಮಾಡಕ್ಕಾಗುತ್ತೆ ಸರ್? ಅವನಿಗೊಂದು ಮದುವೆ ಮಾಡಿಸ್ಬಿಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಹೌದು ಸರ್, ನಾನು ಮದುವೆ ಮಾಡ್ಕೊಂಡ್ಮೇಲೆ ಸರಿಯಾಗಿರ್ತೀನಿ ಅಂತ ತಮ್ಮ ಹತ್ರ ಹೇಳಿದೆ. ಈಗ ಹೂವಿನ ಮೇಲೆ ದುಂಬಿ ಬಂದು ಕೂತ್ಕೊಳುತ್ತೆ, ಆ ತಪ್ಪ. ಆ ದುಂಬಿ ಮರನ ಕೊರ್ದು ಮನೆ ಮಾಡ್ಕೊಳತ್ತೆ, ಅತ್ತಪ್ಪ. ಆ ಮರಗಳು ತಲೆಗಳೆಲ್ಲಾಡಿಸ್ಕೊಂಡು ಗಾಳಿ ಬೀಸುತ್ತೆ, ಅತ್ತಪ್ಪ. ತಪ್ಪು ಅಂತಂದ್ರೆ ಎಲ್ಲಾನು ತಪ್ಪಾಗೆ ಕಾಣುತ್ತೆ. ಈಗ ಇವ್ರಿಗೆ ನಾನು ಎಡಗಡೆ ಕೂತಿದ್ದೀನಿ, ಇವ್ರಿಗೆ ಬಲಗಡೆ ಕಾಣಿಸುತ್ತೆ. ಒಬ್ಬೊಬ್ಬರು ಮನಸ್ಸಿನ ಪರಿಣಾಮದ ಮೇಲೆ ಅದೆಲ್ಲ ನಡೆಯುತ್ತೆ. ಏನ್ ಮಾಡೋಕ್ಕಾಗುತ್ತೆ ಅಪ್ಪ? ಏನ್ ಹೇಳು? ಈ ಪೇಪರ್ ಅಲ್ಲಿರೋ ಹುಡುಗಿ, ಈ ಪೇಪರ್ ಅಲ್ಲಿರೋ ಹುಡುಗಿ. ಅಯ್ಯೋ ಶಿವನೇ, ಪೇಪರ್ ಅಲ್ಲಿರೋ ಹುಡುಗಿನೂ ಬಿಡಲ್ಲ ನಾನು. ಹ್ಮ್, ನಂಗೆ ಇಷ್ಟ ಆಗಿರೋ ಹುಡುಗಿ ಇವಳು, ಇವ್ರ ಜೊತೆ ಈಗ್ಲೇ ಮದ್ವೆ ಮಾಡ್ಸು. ಏದಕ್ಕೂ ಕಂಡ ಇಷ್ಟು ಉಸ್ರ ಅಪ್ಪ, ಮದ್ವೆ ಮಾಡ್ಸಪ್ಪ. ಹ್ಞೂ ಕಡ, ಮದುವೆ ಅಂತಂದ್ರೆ ರಾಜಕೀಯ ಪಕ್ಷದವರು ಬೆಂಬಲ ವಾಪಸ್ ಪಡೆದ್ರೆ ಸುಲಭ ಅನ್ಕೊಂಡ್ಬಿಟ್ಟಿಯ. ಹುಡುಗಿ ನೋಡ್ಬೇಕು, ಹುಡುಗಿ ಒಪ್ಪಬೇಕು, ಅವ್ರ ಅಪ್ಪನ ಜೊತೆ ಮಾತಾಡ್ಬೇಕು. ಅಪ್ಪ, ನಾನು ಹುಡುಗಿ ನೋಡಿದ್ದಾಯ್ತು, ಒಪ್ಪಿದ್ದು ಆಯ್ತು, ನೀವೆಲ್ಲ ನೋಡ್ಕೊಂಬರ್ಬೇಕು ಅಷ್ಟೇ. ಇನ್ನೇನ್ ಸಾಹೇಬ್ರೆ, ಯಾರಾದ್ರೂ ಸರಿ ಮಾತಾಡಿ ಮದುವೆ ಮಾಡಿಸ್ಬೇಡ, ಬನ್ನಿ. ಆಯ್ತು, ಅದು ಯಾರು ಹೋಗಿ ನೋಡೋಲ್ಲಿ. ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕನಕಪುರ ತಾಲೂಕಿನ ಏಳ್ಗಳ್ಳಿ ಗ್ರಾಮದ ಸಂಗೀತಾ ಎನ್ನುವ ಹುಡುಗಿ ಉತ್ತಮ ಪ್ರದರ್ಶನ ನೀಡಿ ರಾಜಮಟ್ಟದ ತಂಡಕ್ಕೆ ಆಯ್ಕೆಯಾಗಿದ್ದಾಳೆ. ಇವಳ ತಂದೆ ಹೆಸರು ಶಂಕರಪ್ಪ. ಶಂಕರಪ್ಪ? ವಾ, ಶಂಕರಪ್ಪ ಅಂದ್ರೆ ಪೂಜಾರಿ ಗೋಪಾಲಪ್ಪನವರ ಸ್ನೇಹಿತ. ಏಳ್ಗಳ್ಳಿ ಗ್ರಾಮದವರು ಶಂಕರಪ್ಪ ಗೋಪಾಲಪ್ಪ ಎದುರುಗಡೆ ಮನೆ. ಹಾ, ಒಳ್ಳೆ ಕುಟುಂಬ. ಸರಿ, ಮತ್ತೆ ಗಾಡಿ ಕಟ್ಟೋ ಮಾತುಕತೆ ನಡೆಸಿ ಹುಡುಗನಿಗೆ ವಾಲ್ಗೆ ಊರ್ಕೊಳ್ಳೋಣ ಅಲ್ವಾ? ಇದೇನಪ್ಪ, ಇದಕ್ಕಿದ್ದಂಗೆ ಎಂ ಎಲ್ ಎ ಸಾಹೇಬರು ಸಿಬ್ಬಂದಿ ಅವ್ರ ಸ್ನೇಹಿತರೆಲ್ಲ ಕರ್ಕೊಂಡ್ ಬಿಟ್ಟಿದ್ರೆ ಊರಿಗೆ ಅಂತ ತಿಳ್ಕೊಬಹುದು. ವಿಷಯ ಇದೆ, ಈಗ ನನಗಿಲ್ಲಿ ಭಾಷಣ ಮಾಡಕ್ಕೆ ಟೈಮ್ ಇಲ್ಲ. ಬನ್ನಿ ಮನೆ. ಇರ್ಲಿ ಇರ್ಲಿ, ಶಂಕರಪ್ಪ ನಿಮ್ಮನೆ ಯಾರು? ಇದೆ ನಮ್ಮನೆ. ಬೇಜಾರು ಮಾಡ್ಕೊಬಿಡಿ, ಸ್ವಲ್ಪ ವಿಷಯ ಇದೆ, ನೀವು ಬನ್ನಿ. ಅಯ್ಯೋ ಬನ್ನಿ ಬನ್ನಿ ಬನ್ನಿ. ಮಳೆಗೆಲ್ಲ ಬಿತ್ತೀಚೆಗೆ ಇಲ್ಲಿ. ಒಂದ್ ನಿಮಿಷ ಚಾಪ ಹಾಕಿಸ್ತೀನಿ. ಚಾಪಿಗೆ ಏನು ಬೇಕಾಗಿಲ್ಲಪ್ಪ, ನಾ ಇಲ್ಲೇ ಕೂತ್ಕೊತೀನಿ, ಬನ್ನಿ. ನೀವು ಬನ್ನಿ ಕೂತ್ಕೊಳ್ಳಿ, ನೀನು ಅಡಿಯನ್ನ ಒಳಗಡೆ. ಓ, ಬನ್ನಿ ಬನ್ನಿ, ಕೂತ್ಕೊಳ್ಳಿ, ಬನ್ನಿ 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 ಬನ್ನಿ, ಬರ ಬರ ಬನ್ನಿ, ಬೇಗ ಬನ್ನಿ. ಅಯ್ಯೋ, ಹೋಗಿ ಬರಪ್ಪ, ಹೋಗಿ ಸಮಯ. ನಮಸ್ಕಾರ ಸಮಯ. ನಮಸ್ಕಾರ ಬಿದ್ದಿ. ಓ ಬಾರಯ್ಯ, ಬೀಡಿ ಗುಂಡು ಬಿಟ್ಟು ಇಲ್ವೋ? ಬನ್ನಿ ಬನ್ನಿ. ಇಲ್ಲ ಬನ್ನಿ, ಇಲ್ಲ ಪರವಾಗಿಲ್ಲ, ಇಲ್ಲೇ ಕೂರ್ತೀನಿ, ಕೂತ್ಕೊಳ್ಳಿ. ಲಕ್ಷ್ಮಕ್ಕ, ಆಯ್ತಾ? ಆಯ್ತಾಯ್ತು, ತಗೋ. ಏನ್ ವಿಷಯ ಇಷ್ಟು ದೂರ ತಾವು ಬಂದಿದ್ ಗೊತ್ತಾಗ್ಲಿಲ್ಲ. ಏನಿಲ್ಲ, ನಿಮ್ ಮಗಳ ಫೋಟೋ ನಾ ಇವತ್ತು ಪೇಪರ್ ಅಲ್ಲಿ ನೋಡಿದೆ. ಅಯ್ಯೋ, ವಯಸ್ಸಿಗೆ ಬಂದಿರೋ ಹೆಣ್ಮಗಳನ್ನ ಶಾಲೆಗೆ ಕಳಿಸ್ಬೇಡಿ ಅಂತ ಹೇಳಿದೆ, ಆದ್ರೆ ಇವ್ರು ಆಟಕ್ಕೆ ಕಳಿಸ್ಬಿಟ್ರು. ಈಗ ಪೇಪರ್ ಅಲ್ಲಿ ಬರೋ ಹಾಗಾಯ್ತು. ಏನಮ್ಮ, ಈಗಿನ ಕಾಲದ ಹುಡುಗಿಯರು ಬರೀ ಓದಿದ್ರು ಸಾಕ, ಆಟನೂ ಆಡಕ್ ಹೋಗ್ಬೇಕು. ಅವಳು ಚೆನ್ನಾಗಿ ಆಡಿದ್ರಿಂದ ತಾನೇ ಪೇಪರ್ ಅಲ್ಲಿ ಫೋಟೋ ಬಂದಿತ್ತು. ಫೋಟೋ ಬಂದಿದ್ರಿಂದ ತಾನೇ ಇದ್ರ ಮಗ ಅದನ್ನ ನೋಡಿದ್ದು, ನೋಡಿ ಇಷ್ಟಪಟ್ಟಿದ್ರಿಂದ ತಾನೇ ನಾನು ಇಲ್ಲಿಗೆ ಬಂದಿದ್ದು. ಅಂದ್ರೆ ನೀವೇನ್ ಹೇಳ್ತಿದ್ರ? ವಾ, ಸರಿ ಹೋಯ್ತು. ಗೋಪಾಲಪ್ಪ, ನಿನಗೂ ಅರ್ಥ ಆಗ್ಲಿಲ್ವಾ? ಇಲ್ಲ ಸಾಹೇಬ್ರೆ, ನೀರೋ ವಿಷಯಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ. ಹೌದು, ಇದು ಸುತ್ತಿ ಬೆಳೆಸಿ ಮಾತಾಡುವಂತ ವಿಷಯ ಅಲ್ಲ. ನೋಡೇ, ಇವನು ನನ್ನ ಮಗ ತರುಣ್ ಅಂತ ನಿಮಗೆ ಗೊತ್ತಿರಲೇಬೇಕಲ್ಲ. ಅವನು ನಿಮ್ಮ ಮಗಳನ್ನ ನೋಡಿ ಇಷ್ಟಪಟ್ಟಿದ್ದಾನೆ. ನಾನು ಕೂಡ ನಿಮ್ಮ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತ ಇಷ್ಟಪಟ್ಟಿದ್ದೇನೆ. ಅವನಿಷ್ಟನೇ ನನ್ನ ಇಷ್ಟ ಅಂತ ನಿಮಗೆ ಗೊತ್ತಿರಬೇಕಲ್ಲ. ಒಬ್ಬನೇ ಮಗ, ತಂದೆ ನೆಲದಲ್ಲಿ ಬೆಳೆದಿದ್ದಾನೆ. ಅವನಿಗೆ ಒಂದು ಮೂಗ್ನ ಹಾಕ್ಸ್ಬಿಡೋಣ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಅಲ್ಲ, ಸಂಬಂಧ ಬೆಳೆಸ್ಬೇಕು ಅಂತ ಬಂದ್ರೆ ಏನು ಹೊತ್ತಿ ಮಾಡ್ತಿದ್ದೀರಾ? ಯಾಕೆ ಇಷ್ಟು ದೊಡ್ಡ ಸಂಬಂಧ ಹುಡ್ಕೊಂಡ್ ಬಂದಿದೆ ನನ್ನ ಮಗಳಿಗೆ ಅಂದ್ರೆ ತುಂಬಾ ಸಂತೋಷ. ಆದ್ರೆ ಅವಳಿಗಿನ್ನು ಓದಿಸ್ಬೇಕು ಅನ್ಕೊಂಡಿದ್ದೀನಿ. ಅದು ಅಲ್ಲದೆ ಅವಳಿಗಿನ್ನು 18 ವರ್ಷ ತುಂಬಿಲ್ಲ. 18 ವರ್ಷ ಆಗೋರ್ಗು ಮದುವೆ ಮಾಡಬಾರ್ದು ಅಂತ ಕಾನೂನಿದೆ. ಯಾರು ಮಾಡಿದ್ರಪ್ಪ? ನಾವೇ ತಾನೆ. ಆ ವಿಚಾರ ಬಿಡಿ, ನಾನು ನೋಡ್ಕೋತೀನಿ. ಇನ್ನೊಂದು ವಿಷಯ, ನಿಮ್ಮ ಮಗಳು ನಮ್ಮ ಮನೆ ಸೊಸೆಯಾಗಿ ಬಂದ್ಮೇಲೂ ಊಸು ನಿಲ್ಸೋದಿಲ್ಲ, ಒಳ್ಳೆ ಕಾಲೇಜ್ ಸೇರಿಸಿ ಓದಿಸ್ತೀನಿ. ಆದ್ರೂ ಇದ್ದಕ್ಕಿದ್ದಾಗೆ ಮದುವೆ ಅಂದ್ರೆ? ಒಂದ್ ನಿಮಿಷ ಬನ್ನಿ. ಅರ್ಥವಾಯ್ತು, ಎಲ್ರ ಮನೇಲೂ ಹೋಮ್ ಮಿನಿಸ್ಟ್ರಿ ಆದೇಶ ಕೊಡ್ಬೇಕು. ಹೋಗಿ ಹೋಗಿ, ಒಂದ್ ನಿಮಿಷ ಹೋಗಿ. ನಿಮ್ಮನ್ನು ಅದೇ ತರ ಕತೆ, ಎಲ್ರ ಮನೇಲೂ ಅದೇನೆ. ಬನ್ರಿ ಇಲ್ಲಿ. ಅಲ್ಲ ರೀ, ಅಂತ ದೊಡ್ಡ ಮನುಷ್ಯ ಮನೆ ಬಾಗಿಲಿಗೆ ಬಂದಿದ್ದಾರೆ, ಅವ್ರನ್ನ ಹೇಗ್ ಮಾತಾಡ್ಸ್ಬೇಕು ಅಂತ ಗೊತ್ತಾಗಲ್ವಾ? 18 ವರ್ಷ ತುಂಬೇಕಂತೆ. ನನ್ನನ್ನ 17 ವರ್ಷಕ್ಕೆ ಮದುವೆ ಮಾಡ್ಕೊಂಡ್ಬಂದು ನಿಮಗ್ ಹಳ್ಳಿ ಜೀವನ ಇಷ್ಟ ಅಂತ ನನ್ನನ್ನು ಹೊಂದ್ಕೊಂತ ಬಿಡ್ಲಿಲ್ಲ? ಮುಂದಕ್ಕೆ ಓದಿಸ್ತಾರಂತೆ. ಎಕ್ಸಾಮ್ ಫೀಸ್ ಕಟ್ಟಕ್ಕಾಗದೆ ಗೋಪಾಲಣ್ಣನ ಹತ್ರ ಸಾಲ ಮಾಡಿದ್ ನೆನ್ಪಿಲ್ವಾ ನಿಮ್ಗೆ? ಈಗ ಯಾಕೆ ಅದಲ್ಲ ನೋಡ್ರಿ, ನೋಡಿ ಅವ್ರು ಹೇಗ್ ಬದುಕ್ತಾರೆ ಅಂತ. ಅವ್ರನ್ನ ನೋಡಾದ್ರೂ ನಾವು ಚೆನ್ನಾಗಿ ಬದುಕ್ಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ವಾ?
ಈಗ ಏನ್ ಮಾಡ್ಬೇಕು? ಅಲ್ಲಿ ನೋಡಿ, ಕಾರು ಸುಮೋ ಎಷ್ಟೊಂದು ಗಾಡಿಗಳು, ಅದನ್ನೆಲ್ಲ ಟಿವಿಲಿ ನೋಡಿದ್ವಿ. ಅದು ಪಕ್ಕದ ಮನೆ ಟಿವಿಲಿ. ಆ ಮಠದಲ್ಲಿದೆ ನಮ್ ಬದುಕು, ನಿಮ್ ದುಡಿಮೆ. ಬರೀ ಊಟ ಬಟ್ಟೆ ತಂದ್ಕೊಟ್ಬಿಟ್ರೆ ಆಗೋಗುತ್ತಾ? ನೋಡು, ಸುಮ್ ಸುಮ್ನೆ ಏನೇನೋ ಮಾತಾಡ್ಬೇಡ. ಈಗ ಏನ್ ಮಾಡ್ಬೇಕು ಅಂತೀಯ? ಏನು ಮಾಡ್ಬೇಡಿ, ಹ್ಞೂ ಅಂತ ಹೇಳಿ. ಮದ್ವೆ ಮಾಡ್ಕೊಂಡ್ಮೇಲೆ ನಮ್ಮ ಮಗಳು ಸುಖವಾಗಿರ್ತಾಳೆ. ಇಂಥ ಸಂಬಂಧ ಬರುತ್ತೋ ಇಲ್ವೋ ನಾಳೆ, ಹೋಗ್ರಿ ಹ್ಞೂ ಅಂತ ಹೇಳಿ. ಚೆನ್ನಾಗಿ ಜೋಕ್ ಮಾಡ್ತೀರ ಸಾಹೇಬ್ರೆ ನೀವು. ಹೇಳಿ. ಸರಿ, ನಮ್ಮ ಮಗಳನ್ನ ನಿಮ್ಮ ಮನೆ ತುಂಬಿಸ್ಕೊಳ್ಳಿ. ಆಯ್ತು, ಎಲೆಕ್ಷನ್ ನಿಂತಾಯ್ತು, ಕೌಂಟಿಂಗು ಆಯ್ತು, ಗೆದ್ಮೇಲೆ ಮೆರವಣಿಗೆ ತಾನೇ, ಮತ್ತೆ ತಾಂಬೂಲ ಬದಲಾಯಿಸ್ಕೊಳ್ಳಿ. ಎಲ್ಲ ಒಪ್ಪಿದ್ದಾರೆ ಸರಿ, ಆದ್ರೆ ಇಂಥ ಕಾರ್ಯಕ್ಕೆ ಗಳಿಗೆ ತುಂಬಾ ಮುಖ್ಯ. ಇನ್ನು 10 ನಿಮಿಷ ರಾಕಲ ಮುಗಿದೋಗ್ಬಿಡುತ್ತೆ, ಅಷ್ಟೊತ್ತಿಗೆ ಮಕ್ಕಳು ಬಂದ್ಬಿಡ್ತಾರೆ. ಅಯ್ಯೋ, ನಾವು ಮಗಳು ನೋಡಿ ಒಪ್ಪಾಯ್ತು. ದೊಡ್ಡ ದೊಡ್ಡವರು ಮಾತಾಡುವಾಗ ಮಕ್ಕಳಾಗಿ ಮದ್ದಿದಲ್ಲಿ ಆಯ್ತು. ನೀವಳು ಸರಿ, ಗಳಿಗೆ ನೋಡೋಣ. ನಾವೆಲ್ಲರೂ ಒಟ್ಟಿಗೆ ಸೇರಿ ಆಟಾಡೋ ಗಳಿಗೆ ಇವತ್ತು ಬಂತಪ್ಪ. ಲೋ ಸಾಗರ್, ಮನೇಲಿ ಎಕ್ಸಾಮ್ ಸ್ಟಡಿ ನೆಪ ಹೇಳ್ಕೊಂಡು ಆಟಾಡಕ್ಕೆ ಬಂದಿದ್ದೀವಿ. ನೀನು ಸಂಗೀತನ ಮುಟ್ಲೇಬೇಕು ಅಂತ ಡಿಸೈಡ್ ಮಾಡಿದ್ಯಾ ತಾನೇ? ನಾವು ಆಡ್ತಾ ಇರೋದು ಕುಂಟ ಮುಟ್ಟೆ ಆಟ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಯಾಕೆ ಸಂಗೀತನ ಮುಟ್ಬೇಕು? ಲವ್, ಈ ಪ್ರೀತಿ ಪ್ರೇಮ ಎಲ್ಲ ಕುರುಡು ಅಂತಾರಲ್ಲ, ನನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನನ್ನ ಸಂಗೀತನ ಮುಟ್ಟಿ ನನ್ನ ಪ್ರೇಮ ಕುರುಡಲ್ಲ ಅಂತ ಪ್ರೂವ್ ಮಾಡ್ತೀನಿ. ಈ ಸಂಗೀತ ಬೇಕು ಬೇಕು ಅಂತ ಸಿಗ್ಬಾರ್ದು ಕಣೆ. ಹೌದು ಸಂಗೀತ, ಕಣ್ಣು ಕಟ್ಕೊಂಡು ನಿನ್ನೆ ಮುಟ್ಬೇಕಂತಿದ್ದಾನೆ, ಅದು ಹೇಗೆ ಮುಟ್ತಾನ ನೋಡೋಣ. ಹುಡುಗರು ಮರ್ಯಾದೆ ಪ್ರಶ್ನೆಗಳು ಮಿಸ್ ಮಾಡಿದೆ ಮುಟ್ಟು. ರೆಡಿ ಗೋ, ಕಮ್ ಆನ್ ಸಾಗರ್. ಅವಳಿಗೆ ಇದ್ದಕ್ಕಿದ್ದಂಗೆ ಮದ್ವೆ ಅಂದ್ರೆ ಹೆಂಗಮ್ಮ? ಅವಳು ಇನ್ನೂ ಓದ್ಬೇಕು, ಇಷ್ಟು ಬೇಗ ಮದ್ವೆ ಬೇಕಿತ್ತ ಅವಳಿಗೆ? ಬೇಕು ಬೇಡದ್ರ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ನಾವಿದ್ದೀವಿ, ಸುಮ್ಮನೆ ಒಪ್ಕೋ. ಇಂಥ ಸಂಬಂಧ ಎಲ್ಲೂ ಸಿಗೋದಿಲ್ಲ. ಹಾಗಂತೇಳಿ ಅವಳಿಗೆ ಇಷ್ಟ ಇದ್ರ ಮದ್ವೆನ ಅತ್ತೆ ಮಾವ ಮಾಡಿಸೋದು ನಾನು ಒಪ್ಪಲ್ಲ. ನೀನು ಒಪ್ಪಿದ್ರೆಷ್ಟು ಬಿಟ್ಟರೆಷ್ಟು? ಮದ್ವೆ ಮಾಡ್ಕೊಳ್ಳೋವಳವಳು, ಮಾಡಿಸೋರು ಅವರು. ನಿನಗೆ ಬೇಸರ ಆಗುತ್ತೆ ಅಂತ ವಯಸ್ಸಿಗೆ ಬಂದ ಹುಡುಗಿನ ಮನೇಲಿ ಇಟ್ಕೊಳಕಾಗುತ್ತಾ? ಆದ್ರೂ ನನ್ನ ನಿರ್ಧಾರನ ಒಂದ್ಸತಿ ಕೇಳ್ಬೇಕಿತ್ತಲ್ವಾ ಸಾಗರ್ನ? ನಿಮ್ಮನ್ನೆಲ್ಲ ಇಷ್ಟ ಬೇಗ ಬಿಟ್ಟು ಹೋಗ್ಬೇಕಾ? ಹೆಣ್ಣಾಗ ಹುಟ್ಟಿದ ಮೇಲೆ ಹೆತ್ತವ್ರನ್ನ ಜೊತೆಗೆ ಬೆಳೆದವ್ರನ್ನ ಎಲ್ಲರೂ ಬಿಟ್ಟು ಹೋಗ್ಲೇಬೇಕು. ಇಲ್ಲದೇ ಇದ್ರೆ ನಿನ್ನೂ ಹಗ್ಗ ಕಟ್ಟಿ ಅವಳು ಗಂಡನ ಮನೆಗೆ ಹೇಳ್ಕೊಂಡು ಹೋಗೋಕೆ ಹೇಳ? ಸುಮ್ಮನೆ ಎದ್ದೋಗೋ, ಹೆಣ್ಣು ಹುಡುಗಿ ತರ ಅಳ್ತಾ ಗೊತ್ತಿದ್ಯಾ? ನಾವೇನೇ ನಿಮ್ಮಿಬ್ಬರನ್ನ ಮಾತಾಡ್ಬೇಡಿ ಅಂತ ಹೇಳಿದ್ವಾ? ನೀನು ಸಾಗರ 5 ವರ್ಷದಿಂದ ಮಾತಾಡ್ತಿರ್ಲಿಲ್ಲ, ಈಗ ಮಾತಾಡ್ತಿದ್ದೀರ. ಹಾಗಂತ ಅವನ ಜೊತೆನೆ ಇರೋದಕ್ಕೆ ನೀನೇನ್ ಚಿಕ್ಕ ಹುಡುಗಿನ? ನೀನು ಮದುವೆ ಮಾಡ್ಕೊಂಡು ಸುಖವಾಗಿರ್ಲಿ ಅಂತ ನಮಗೂ ಆಸೆ ಇರೋದಿಲ್ವಾ? ಹಾ ನೋಡಿ, ನಿಮ್ಮಪ್ಪ ಬಂದರು, ಆಗಲೇ ಬೈತಾ ಇದ್ರು, ಏನೇನೋ ಹೇಳಿ ಮದುವೆಗೆ ಒಪ್ಸಿದ್ದೀನಿ. ಈಗ ನೀ ಅಳೋದನ್ನು ನೋಡಿದ್ರೆ ಇನ್ನಷ್ಟು ಬೈತಾರಷ್ಟೇ. ಎದ್ದೇಳು ನಡಿ. ಕುಳ್ಳ, ಹೊಟ್ಟೆ ಹಗಣ ಓಡ್ದಂಗೆ ಆಗ್ತಾ ಇದೆ, ಏನಾದ್ರೂ ತಿಂದಿದ್ರೆ ನಾನು ಸತ್ತೋಗ್ಬಿಡ್ತೀನಿ. ಅಯ್ಯೋ, ನನ್ನ ಹೊಟ್ಟೆಲಿ ಕುದುರೆ ಓಡ್ತಾ ಇದೆ, ನಾನು ಸತ್ತಾಗ್ಲೇ 1 ಅವರ್ ಆಯ್ತು. ಲೋ ಕುಳ್ಳ, ಒಂದ್ಸಾರಿ ಪಂಚಾಯತಿ ತೀರ್ಮಾನ ಮನಸ್ಸಲ್ಲಿ ಇಟ್ಕೊಳ್ದೆ ಕದ್ದು ತಿಂದ್ಬಿಡೋಣ. ನನಗೂ ಹಂಗೆ ಅನಿಸ್ತೈತೆ, ಸಂಗೀತ ಅವ್ರ ಅಪ್ಪ ತಂದಿರೋ ಬ್ಯಾಗಲ್ಲಿ ಏನೋ ಐತೆ ಅಲ್ವಾ? ಹೌದೌದು, ಯಾಕಂದ್ರೆ ಅವನು ಪ್ಯಾಟೆಗೆ ಹೋಗಿ ಬಂದವನೇ, ಅದರಲ್ಲಿ ಬನ್ನು ಕೇಕು ಏನಾದ್ರೂ ತಂದೆ ತರ್ತಾನೆ, ಅವನು ಖಾಲಿ ಬರಲ್ಲ. ಸರಿ ಹಂಗಾರೆ ಹೊಟ್ಟೆ ಇಷ್ಟೇ ಗುಚ್ಚಿ. ಅಲ್ಲಿ ನೋಡು, ಸಾಗರ್ ಅವರಪ್ಪ ಬತ್ತವನೆ, ಸಿಕ್ಕಿದ್ರೆ ನಮ್ ಕತೆ ಅಷ್ಟೇ. ಕೈ ಮುರಿದು ಬಿಡ್ತಾರೆ. ಲಕ್ಷ್ಮಿ. ಏನ್ರಿ ಲಕ್ಷ್ಮಿ, ಯಾರ್ದೇ ಬ್ಯಾಗು? ಗೊತ್ತಿಲ್ಲ, ಬ್ಯಾಗ್ ಎಲ್ಲ ಇಟ್ಟಿದ್ನಲ್ಲ, ಜೀವನ ಪೂರ ತೊರ್ತಿದ್ದಲ್ಲ. ಗೋಪಾಲಪ್ಪ ಇರಿ, ಅದ್ ನನ್ ಬ್ಯಾಗು. ಓ, ಏನಪ್ಪ ಇಷ್ಟೊಂದು ಒಡವೆ, ಎಲ್ಲಿಂದ ಬಂತು? ನನ್ ತಂಗಿನ ಹಾರಿಸ್ಕೊಂಡು ಬರುವಾಗ ಇದನ್ನು ಹಾರಿಸ್ಕೊಂಡ್ ಬಂದ್ಯಾ? ಗೋಪಾಲಪ್ಪ, ಅದೆಲ್ಲ ನಿಮಗೆ ಬೇಡದ ವಿಷಯ, ಅದು ನನ್ ಬ್ಯಾಗು, ಕೊಡಿಲೆ. ಯಾಕೂಗಾಡ್ತೀಯ,
ಇದಕ್ಕೆ ಏನ್ ಆಧಾರ ಅಂದ್ರೆ? ಅಷ್ಟೊಂದು ಒಡವೆ ನಮ್ಮ ಹತ್ರ ಇರಲ್ಲ ಅನ್ಕೊಂಡಿದ್ಯಾ? ನಾವೇನ್ ಕಳ್ತನ ಮಾಡ್ತಂದಿದೀವ? ಇದ್ರು ಇರಬಹುದು, ಯಾರಿಗ ಗೊತ್ತು? ಅಂತೂ ನಿನ್ ಬುದ್ಧಿ ತೋರಿಸ್ಬಿಟ್ಟಲ್ಲ. ಎಷ್ಟೇ ಆಗ್ಲಿ ಮಂಗಳಾರತಿ ಕಾಸಲ್ಲು ಅವರಿವ್ರಿಗೆ ಶಾಸ್ತ್ರ ಹೇಳ್ತೀನಂತ ದುಡ್ಡು ಮಾಡಿ ಜೀವನ ಮಾಡೋರಲ್ವಾ ನೀವು? ಶಂಕರಪ್ಪ, ನಾಲ್ಕ ಬಿಗಿ ಹಿಡಿದು ಮಾತಾಡು, ನಾನು ತಮಾಷೆ ಮಾಡ್ತಾ ಇದ್ದೀನಿ. ತಗೊಂಡಿ ನೋಡುವೆ ಏನ್ ಮಾಡ್ತಂದಿದ್ದೀ, ಯಾರಿಗ ಗೊತ್ತು? ನಾವೆಲ್ಲ ನ್ಯಾಯವಾಗಿ ತಂದಿರೋದು. ಅಂದ್ರೆ ನಾವೆಲ್ಲ ಅನ್ಯಾಯ ಆಗ್ತಾ ಇರ್ತೀವ? ಯಾರಿಗ ಗೊತ್ತು? ನಿಮ್ ಚಿಕ್ಕ ಮಗನ ಅವತಾರ ನೋಡಿದ್ರೆ ನಿಮ್ ದುಡಿಮೆ ಎಂತದೊಂದು ಗೊತ್ತಾಗತ್ತೆ. ಬಾಯಿಗೆ ಬಂದಾಗಲ್ಲ ಮಾತಾಡ್ತೀಯ, ನಡಿಯೋ ನಡಿಯೋ ಆಚೆಗೆ. ಓ, ನಿಂದೇನ್ ದೊಡ್ಡ ನಿಯತ್ತು ಬದುಕು? ಈ ತರ ಬದುಕಿಗೆ ಭಗವಂತ ಏನಾದ್ರೂ ಮಾಡೇ ಮಾಡ್ತಾನೆ. ಹಾ, ಅದೇ ದುಡ್ಡಲ್ಲೇ ನೀನು ಊಟ ಮಾಡಿದ್ಯಾ, ನಿನ್ ಮಗಳು ಓದಿದ್ಯಾ, ನೆನಪಿಟ್ಕೋ. ನಿಂದ ಪಾಪ ದುಡ್ಡು ಅಂತ ನನ್ಗೇನ್ ಗೊತ್ತಿತ್ತು? ಹೌದೌದು, ಕಾರ್ಯವಾಸಿಗಳಿಗೆ ಗೊತ್ತಾಗಲ್ಲ. ಎಲ್ರಿಗೂ ಬುದ್ಧಿ ಹೇಳೋ ನೀವೇ ಹಿಂಗಾಡೋದ? ಸುಮ್ನೆ ಹೋಗ್ತಿರೋ ಇಲ್ವೋ? ಏನಣ್ಣ, ಅವ್ರೇನೋ ದುಡ್ಡು ಮಾತಾಡಿದ್ರು ಅಂತ ನೀವು? ಯಾವ ಸಿಮೆ ಅಣ್ಣ ನಾನು? ಏ, ನಮ್ಮ ಅಪ್ಪನಿಗೆ ಹುಟ್ಟಿದ್ಯಾ? ಹೋಗಿ ಸಂಬಂಧ ಯಾವನಿಗೆ ಬೇಕು? ಬೇಕಾಗಿಲ್ಲ, ನಿಮ್ ಸಂಬಂಧ ನಮ್ಗೂ ಅವಶ್ಯಕತೆ ಇಲ್ಲ. ಹೋಗು. ಸಾಗರ್, ಇದೆಲ್ಲ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಯಾಕೆ ಹೀಗಾಯ್ತು? ಏನು ಇದ್ದಿರೋ ಚಿಕ್ಕ ವಿಷಯಕ್ಕೆ ನಮ್ಮ ಹಿರಿಯರು ಹೀಗೆಲ್ಲ ಜಗಳ ಆಡ್ಬೇಕಿತ್ತ? ನಮ್ಮಪ್ಪನೇ ಆತರ ಪಟ್ಟು ಏನೇನೋ ಮಾತಾಡ್ಬಿಟ್ರು. ನಿಮ್ಮ ಅಮ್ಮನ ಮುಖ ನೋಡಿ ನನ್ನ ಮನ್ಸಿಗೆ ತುಂಬಾನೇ ನೋವಾಯ್ತು. ನನಗೂ ಅಷ್ಟೇ ಸಾಗರ್, ನನಗ್ ನೀನ್ ಬಿಟ್ಟಿರಕ್ ಆಗಲ್ಲ ಸಾಗರ್. ನನಗ್ ಮಾತ್ರ ನಿನ್ ಬಿಟ್ಟಿರೋಕಾಗುತ್ತಾ? ನೀನೇ ನನಗೆಲ್ಲ ಅಂತ ನಿನ್ ಗೊತ್ತಿಲ್ವಾ? ನೋಡೋಣ ನಮ್ಮಿಬ್ಬರನ್ನ ಯಾರು ಬೇರೆ ಮಾಡ್ತಾರೆ ಅಂತ. ತಾಳ ತಂಟೆ ಡೋಲು ಬಡಿ ಶಿಷ್ಯ, ಎಂತಿನೊಂದು ಪ್ರೀತಿಲಿರೋ ಇಸ್ಯ. ಮಾಡೋ ಸುಲ್ವ ಕಣೋ ಶಿಷ್ಯ, ಆಮೇಲೆ ತಾನೆ ಸುರುವಾಗೋದು ದೃಶ್ಯ. ಕಂದ ಕೂಡ್ಲೆ ಪ್ರೀತಿ ಮಾಡೋ ಹೋಯ್ತಾರೆ, ಎತ್ತವ್ರನ್ನ ಎದುರಾಕೊಂಡು ಬೈತಾರೆ. ಆಸೆಯಿಂದ ಹೋದರೆ ಜುಂ 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 ಜುಂ, ವಯಸ್ಸಿನಿಂದ ಹೋದರೆ ಡುಂ 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 ತಕ್ಕೋ ತಕ್ಕೋ. ಡೋಲು ಬಡಿ ಶಿಷ್ಯ, ಅಯ್ಯೋತೀನ್ ಒಂದು ಪ್ರೀತಿಲಿರೋ ಇಸ್ಯ. ಲಲ್ಲಲ್ಲೇ
ಸಾಗರ್, ಪ್ರಿಪರೇಟರಿ ಎಕ್ಸಾಮ್ ದಿವಸ ನೀನು ಸಂಗೀತ ಮಾತಾಡಿದ್ರಿ, ತುಂಬ ಸಂತೋಷವಾಗಿದ್ರಿ. ಆದರೆ ಆ ಸಂತೋಷ ಜಾಸ್ತಿ ದಿವಸ ಉಳಿಲಿಲ್ಲ. ಇವತ್ತು ಎಕ್ಸಾಮ್ ಕಡೆ ದಿವಸ ಕಣ, ಇವತ್ತು ನೀನು ಸಂಗೀತ ಮಾತಾಡಿದ್ರೆ ಹೊಡೆದೋಗಿರೋ ಎರಡು ಮನೆ ಮತ್ತೆ ಒಂದಾಗುತ್ತೆ. ನೀನು ಹೇಳೋದೇನೋ ಸರಿ, ಆದರೆ ಅಲ್ಲೋಡು ಸಂಗೀತ ಯಾರ ಜೊತೆ ಬರ್ತಾ ಇದ್ದಾಳೆ ಅಂತ. ಮಗ, ನೆನ್ನೆ ಪರೀಕ್ಷೆಯಲ್ಲಿ ಏನು ತೋರಿಸಲಿ ಅವಳು, ಹೆಂಗ್ ಹೋಯ್ತಾವಳ ಸೊಸೆ ಅವಳು, ಎಕ್ಸಾಮ್ ಯಾಕೆ ಬರೀತಾಳೆ, ಸಂಸಾರ ಟ್ರೈನಿಂಗ್ ಹೋಗ್ಬೇಕು. ಬಂದ್ರೆ ಸಂಸಾರ ಮಾಡೋದು, ಸರ್ಸ ಆಡೋದು ಹೇಗೆ ಅಂತ ಬಿಡಿಸಿ ತೋರಿಸ್ತೀವಿ ಅಲ್ವಾ. ಇನ್ನೊಂದ್ ಸರಿ ಯಾವನಾರ ನನ್ನ ಸಂಗೀತ ತಂಟೆಗೆ ಬಂದ್ರೆ ಕೊಂದಾಕ್ಬಿಡ್ತೀನಿ. ಹೊಡೆಯಲಿ ಸ್ವಲ್ಪ ಸುಸ್ತಗೊಳ್ತಪ್ಪ. ಸಾಗರ್, ನಾನು ಕೊಟ್ಟಿದ್ದ ಪೆನ್ನಲ್ಲಿ ಬರೆಯಕ್ಕೆ ಇಷ್ಟ ಇಲ್ವಾ ನಿನ್ಗೆ? ನೀನ್ ಕೊಟ್ಟಿದ್ ಒಂದ್ ಪೆನ್ನೇ ಉಳಿಸ್ಕೊಳಕಾಗಿಲ್ಲ, ನೀನ್ ಈ ಪೆನ್ ಇಸ್ಕೊಂಡು. ಯಾಕ್ ಸಾಗರ್ ಇಷ್ಟೊಂದ್ ಕೋಪ ನಿನ್ಗೆ? ಅವ್ರಿಗೆ ಬೇರೆ ಹಾಗೆ ನಿನ್ನ ಬಗ್ಗೆ ಮಾತಾಡಿದ್ಕೆ ಅಷ್ಟು ಹೊಡೆದಿದ್ದೀನಿ. ಇಲ್ಲಿ ಬಂದು ನಿನ್ನ ಮುಟ್ಟಿ ಬಿಟ್ಟೋದ್ನಲ್ಲ, ಅವ್ನ ನನ್ ಕೈಗೆ ಸಿಕ್ಕಿದ್ರೆ. ಸಾಗರ್ ನಿಂತ್ಕೋ. ಯಾಕ್ ಸಾಗರ್ ಹೀಗೆಲ್ಲ? ಇಲ್ಲ ಸಂಗೀತ, ನನ್ ಕಲ್ ನಿನ್ ಬಿಟ್ಟು ಆಗಲ್ಲ ಸಂಗೀತ. ಸಾಗರ್ ಸಾಗರ್ ನನಗೆ ನೆನ್ಬಿಟ್ಟಿರಕ್ ಆಗತ್ತಾ ಸಾಗರ್? ಮಾನ್ಗೆಟ್ಟವಳೆ, ಅವನ ತಪ್ಪಿಕೊಂಡು ಮುತ್ಕೊಡ್ತೇನೆ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ನೀನು ನಿಮ್ಮ ಅಪ್ಪನ ಬಾಯಿಗೆ ಬಂದಂಗ ಬೈದವ್ರ ಮಗಳ ಜೊತೆ ಚಕ್ಕಂದ ಆಡ್ತೀನೋ? ಮಾನ ಮರ್ಯಾದೆ ತೆಗಿತೀಯ? ಏನ್ರಿ, ಏನ್ ಹಾಗೆ ನೋಡ್ತಾ ಇದೀರಾ? 18 ವರ್ಷ ಆದ್ಮೇಲೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಈಗ ಏನಾಯ್ತು? ಅವಳ ಪ್ರೀತಿ ವಯಸ್ಸಿನ ಕೆಳ ಮುತ್ಕೊಟ್ಟಿದ್ದು. ಸಾಗರ್ ಸಾಗರ್ ಅಂತ ಹೇಳ್ತಾ ಇದ್ದೀನಿ, ಇದಕ್ಕೆ ನೀನು ಅಷ್ಟ ಜನರ ಮುಂದೆ ಮುತ್ಕೊಟ್ಟಿದ್ಯಲ್ಲ, ಇನ್ನು ಏನಾದ್ರು ನೋಡಿ. ಇವಳಿಗೆ ಬೇಗ ಮದುವೆ ಮಾಡಿ ಇಲ್ಲಿಂದ ಹೊರಗಾಕ್ಬೇಕು, ಅರ್ಥ ಆಯ್ತಲ್ಲ ನಿಮ್ಗೆ? ನೀನೇನಾದ್ರೂ ಮನೆಯಿಂದ ಹೊರಗೆ ಹೋಗ್ಬೇಕು, ನಾಳೆಯಿಂದ ನಿನ್ ಕಾಲ್ ಮುರಿದ್ ಬಿಡ್ತೇನೆ. ಸಾಗರ್ನ ಹೇಗ್ ನೋಡ್ತೀಯೋ ನಾನು ನೋಡ್ತೀನಿ. ಹೋಗ್ತೀಯೋ ಸಾಗರ್, ದಯವಿಟ್ಟು ನಮ್ಮನ್ನ ಕ್ಷಮಿಸು. ನನಗೂ ಉಚ್ಚಿಗೂ ತುಂಬಾ ಒಟ್ಟಾಶವಾಗ್ತಿತ್ತು. ಅವಾಗ ನಿಮ್ ಮಾವರ್ ತಂದಿದ್ ಬ್ಯಾಗ್ ನೋಡಿದ್ವಿ, ಅದ್ರಲ್ಲಿ ಏನಾದ್ರೂ ತಿಂಡಿ ಇರ್ಬೋದು ಅಂತ ಹೋಗ್ ಕದ್ವಿ. ಇನ್ನೇನ್ ತಿನ್ಬೇಕು ಅನ್ನೋಷ್ಟಲ್ಲೇ ನಿಮ್ ಅಪ್ಪ ಬರ್ತಿದ್ ನೋಡಿದ್ವಿ, ತಕ್ಷಣ ಬ್ಯಾಗ್ನ ಎತ್ಬಿಟ್ವಿ. ಆ ಬ್ಯಾಗ್ ಇಂದ ಇಷ್ಟೆಲ್ಲ ಆಗುತ್ತೆ ಅಂತ ನಮ್ ಖಂಡಿತ ಗೊತ್ತಿಲ್ಲ. ಇವನು ಊಚಿ ಕದ್ದಿದ್ರಿಂದ ಇವರಿಬ್ರು ಕೈ ಮುರಿದ್ರು ಪರವಾಗಿಲ್ಲ, ನಿಮ್ಮ ಅಪ್ಪನಿಗೆ ನಿಜ ಹೇಳಿ ನಿಮ್ಮಿಬ್ರು ಕುಟುಂಬ ಒಂದ್ ಮಾಡ್ತೀವಿ ಕಣೋ. ಏ ಹೋಗ್ಲಿ ಬಿಡ್ರ, ಅದೆಲ್ಲ ಈಗ ವಿಷಯನೇ ಅಲ್ಲ.
ಈಗ ದ್ವೇಷ ಬೆಳೀತಿರೋ ದಾರಿನೇ ಬೇರೆ. ಹೇ, ನನ್ನ ಸಂಗೀತ ನೋಡ್ಬೇಕ್ರೋ, ನೋಡಿ ಮಾತಾಡಿಸ್ಬೇಕ್ರೋ. ಹೇ, ಅದೆಲ್ಲ ಹೇಗೋ ಸಾಧ್ಯ? ಆಗಿರೋರಾದಂಥ ಸಾಲ್ದ ದನಕ್ಕೆ ಕೊಡ್ದಂಗೆ ಹೊಡೆದಿದ್ದಾರಲ್ಲೋ. ಲೋ, ಚಿಕ್ಕ ವಯಸ್ಸಿಂದ ಈ ಪೆಟ್ಟುಗಳು ತಿಂದೇ ಬೆಳೆದಿರೋನು, ತೊಂದರೆ ಇಲ್ಲ, ಮೈಗಟ್ಟಿ ಇದೆ. ಏನು, ಅಮ್ಮ ಹೊಡೆದಿರಿಂದ ಸ್ವಲ್ಪ ಮನಸ್ಸಿಗೆ ಪೆಟ್ಟಾಗಿದೆ ಅಷ್ಟೇ. ನಿಂಗೆ ಹೊಡೆದೆ ಅಂತ ಅಮ್ಮನ ಮನಸ್ಸಿಗೂ ತುಂಬ ನೋವಾಗಿರುತ್ತೆ ಕಣೋ. ಅದು ನನಗೂ ಗೊತ್ತೋ. ಸಂಗೀತ ಇದುವರೆಗೂ ಒಂದು ಮಾತು ಅನ್ಸ್ಕೊಂಡವಳಲ್ಲ, ಆದ್ರೆ ಇವತ್ತು ಅವಳು ಎಷ್ಟು ಹೊಡ್ಸ್ಕೊಂಡಿದ್ದಾಳೆ. ಲೋ ಲೋ ಲೋ, ನಾನು ಅವಳು ನೋಡ್ಬೇಕ್ರೋ. ಓಕೆ ಗುರು, ನಾಳೆ ಬೆಳಗ್ಗೆ ಅವಳು ನನ್ನ ಮಡ್ಡು ಕರ್ಕೊಂಬರೋದು ನನ್ನ ಜವಾಬ್ದಾರಿ, ಅದಕ್ಕೆ ನಾನು ಗ್ಯಾರಂಟಿ. ಸಾಗರ್ ಪ್ಲೀಸ್, ಸಾಗರ್ ನನ್ನನ್ನೆಲ್ಲಾದ್ರೂ ಕರ್ಕೊಂಡು ಹೋಗು, ನನಗೆ ನೀನ್ ಬೇಕು ಪ್ಲೀಸ್. ಸಾಗರ್ ನಿಮ್ಗೂ ನಾನು ಬೇಕಲ್ವಾ ಪ್ಲೀಸ್, ಎಲ್ಲಾದ್ರೂ ಹೊರಟೋಗೋಣ ಸಾಗರ್ ಪ್ಲೀಸ್. ಮನೆಯವ್ರನ್ನೆಲ್ಲ ಬಿಟ್ಟು ಎಲ್ಲಿಗೆ ಹೋಗೋಣ ಸಂಗೀತ? ಏನ್ ಮನೆಯವರು ಸಾಗರ್, ನೋಡು ನಮ್ದೆಲ್ಲ ಹೇಗೆ ಹೊಡೆದಿದ್ದಾರೆ ಅಂತ. ಅವ್ರ ನಮ್ಮ ಬಗ್ಗೆ ಯೋಚನೆ ಇಲ್ಲ, ನಾವ್ ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಸಾಗರ್ ಪ್ಲೀಸ್, ಎಲ್ಲಾದ್ರೂ ಹೋಗೋಣ ಸಾಗರ್. ಸಂಗೀತ ನನ್ನ ಮಾತು ಕೇಳು. ಸಾಗರ್ ನೀನ್ ಅವ್ರ ಮಾತು ಕೇಳಪ್ಪ. ಸಾಗರ್ ಹೌದ್ ಸಾಗರ್, ಸಂಗೀತ ಜೊತೆ ಎಲ್ಲಾದ್ರೂ ಹೊರಟೋಗು. ಎಲ್ಲಿಗೆ ತಗೋಗೋದು, ಏನೇನೋ ಮಾತಾಡ್ತಿರಲ್ಲ ನೀವು. ಅವ್ನ್ ಮಾತಾಡ್ತಿರೋದು ಸರಿಯಾಗಿಯೇ ಇದೆ, ನೀನ್ ಸುಮ್ನೆ ಸಂಗೀತ ಹೇಳ್ದಂಗ್ ಕೇಳು, ಎಲ್ಲಾದ್ರೂ ಹೋಗೋಣ ಸಾಗರ್. ಓ, ಎಲ್ಗೋ ಯಾಕೆ ಹೋಗ್ತೀರಾ? ಬೆಂಗಳೂರಿಗೆ ಹೋಗಿ. ಮೊನ್ನೆ ಗೋವಿಂದ ರಾಜಪ್ಪನ್ ಮಗಳು ಗೌಡ್ರ ಮಗ ಇಬ್ರು ಓಡ್ ಹೋಗ್ಲಿಲ್ವಾ, ಅವ್ರು ಬೆಂಗಳೂರಿಗೆ ಅಲ್ವಾ ಹೋಗಿದ್ದು. ಏ, ಅಷ್ಟು ದೂರ ಯಾಕೆ ಹೋಗ್ತೀಯಾ? ನನ್ನ ಫ್ರೆಂಡ್ ರೋಹಿಣಿ ಆ ಲೈನ್ ಮನ್ ಮಗನ್ಗೆ ಲೈನ್ ಹೊಡೆದು ಅವ್ರ ಬ್ಯಾಂಗ್ಳೂರ್ ಓಡೋಗ್ಲಿಲ್ವಾ? ಹೌದೌದು, ನೀವು ಬೆಂಗಳೂರಿಗೆ ಹೋಗಿ. ಸಿಟಿ ಜೀವನ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಸಂಗೀತ. ಅಲ್ವೋ, ನೀವೇನ್ ಅಲ್ಲೇ ಇರ್ತೀರಾ? ಸಂಗೀತಂಗೆ 18 ಆಗೋದಕ್ಕೆ ಡೇಟ್ ಆಫ್ ಬರ್ತ್ ಪ್ರಕಾರ ಇನ್ನು 22 ದಿವಸ ಇರೋದು. ನಾವೆಲ್ಲ ಅಲ್ಲಿಗೆ ಬರ್ತೀವಿ, ನಿಮ್ಮಿಬ್ರು ಮದುವೆ ಮಾಡಿಸ್ತೀವಿ, ವಾಪಸ್ ಕರ್ಕೊಂಡು ಬರ್ತೀವಿ. ಹೌದು ಸಾಗರ್, ಇನ್ನು ನಮ್ಮ ಮನೆಯವ್ರಿಗೆ ಗೊತ್ತಾಗೋದು ಬೇಡ, ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಡೋಣ. ಹೇಳ್ದಷ್ಟು ಸುಲಭ ಆಗಲ್ಲ ಅದೆಲ್ಲಾನು. ಪ್ಲೀಸ್ ಸಾಗರ್, ಪ್ಲೀಸ್ ಒಪ್ಕೋ ಸಾಗರ್. ಸಾಗರ್ ನನ್ನ ಮಾತು ಕೇಳು, ಮನೆಯವ್ರಿಗೆ ಮನಸ್ಸು ಮನುಷ್ಯತ್ವ ಎರಡೂ ಇಲ್ಲ, ನಮ್ಮ ಪ್ರೀತಿನವ್ರು ಅರ್ಥ ಮಾಡ್ಕೊಳ್ಳಲ್ಲ. ಸಾಗರ್ ಸಂಗೀತ ಹೇಳಿದ ತಕ್ಷಣ ಕೇಳೋ, ನೀನು ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಯಾಕೆ ಸಾಗರ್ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನಾನು ಹೇಳಿದ್ರಲ್ಲಿ ತಪ್ಪಿದ್ಯಾ? ಸರಿ ತಪ್ಪು ಅನ್ನೋದಕ್ಕಿಂತ ನಿನ್ನ ಮಾತು ನನಗೆ ವೇದವಾಕ್ಯ ಸಂಗೀತ. ಹೋಗೋಣ, ಆದ್ರೆ ವಾಪಸ್ ಬಂದ್ಮೇಲೆ ಮನೆಯವ್ರು ಸೇರಿಸ್ತಾರಾ? ಸಾಗರ್ ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಪ್ಲೀಸ್, ಇವಾಗ ಹೋಗೋಣ ಸಾಗರ್. ಸರಿ ಹೋಗೋಣ. ಬ್ಯಾಗ್ ಹೆಂಗೂ ರೆಡಿ ಇದೆ, ಬೆಂಗಳೂರು ರೈಲ್ಗೆ ಕಳ್ಸೋಣ ಬರ್ರ. ಸಾಗರ್ ನಾವೀಗ ಎಲ್ಲಿ ಹೋಗ್ತಾ ಇದೀವಿ? ಗುರು ಹತ್ರ. ಯಾವ ಗುರು? ನಾನು ಹೇಳ್ತೀನಿ, ಬಸ್ ಹತ್ತು. ಆ ದಿನ ನಾವು ಸ್ಪೋರ್ಟ್ಸ್ಗೆ ಹೋಗಿದ್ವಲ್ಲ, ಆ ಕುಸ್ತಿಲಿ ಗೆದ್ನಲ್ಲ ಅವತ್ತು. ಹಾಯ್, ಐ ಆಮ್ ಗುರು ಫ್ರಮ್ ಬ್ಯಾಂಗ್ಳೂರ್. ನಾನು ಸಾಗರ್, ಮಾಡೆಲ್ ಕೋಆರ್ಡಿನೇಟರ್. ನಿಮ್ಮ ಫಿಸಿಕ್ ತುಂಬ ಚೆನ್ನಾಗಿದೆ, ತುಂಬ ಸ್ಮಾರ್ಟಾಗಿ ಕೂಡ ಕಾಣಿಸ್ತೀರಾ. ಥ್ಯಾಂಕ್ ಯು ಸರ್. ಅದು ಅವನನ್ನು ಒಂದು ವರ್ಷದಿಂದ ಟ್ರೈನ್ ಅಪ್ ಮಾಡಿದ್ದೆ, ಇಷ್ಟು ಬೇಗ ಸೋಲಿಸ್ಬಿಟ್ರಿ. ನೀವು ನಮ್ಮ ಫೀಲ್ಡಿಗೆ ಬರ್ಬೋದು. ಇದು ನನ್ನ ವಿಸಿಟಿಂಗ್ ಕಾರ್ಡ್, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬೆಂಗಳೂರಿಗೆ ಬಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಸರಿ ಸರ್, ಬಾಯ್. ಏನು ಈ ಊರಲ್ಲಿ ಜನ ಎಲ್ಲ ಒಂಥರ ನೋಡ್ತಾರೆ, ಮನುಷ್ಯರು ನೋಡೇ ಇಲ್ವನ ಯಾವತ್ತೂ? ನಂಗೆ ಯಾಕೋ ಒಂಥರ ಈ ಊರೇ ಇಷ್ಟ ಆಗ್ತಾ ಇಲ್ಲ. ನೋಡೋ, ನಾವು ನೋಡೋ ನೋಟ ಆಡೋ ಮಾತು ಸರಿಯಾಗಿದ್ರೆ ಎಲ್ಲಿದ್ರೇನಂತೆ ಆರಾಮಾಗಿ ಬದುಕ್ಬೋದು. ಬಾ ಹೋಗೋಣ. ಬೆಸುಗೆ ಸರ್ವಮಂಗಳ ಬಿ ಕೃಷ್ಣಪ್ಪ. ಅಂತೂ ಇಂತೂ ಸೂರ್ಯ ಮುಳುಗೋದ್ರೊಳಗೆ ಹುಡುಕಿಡಿದ್ವಿ. ಓ ಛೇ, ಕೆಲಸ ಕೆಲಸ ಅಂತ ಅಲ್ದಾಡೋ ಊರಿದು. ಪಕ್ಷಿಗಳು ಗೂಡು ಸೇರಿದಂಗೆ ಕತ್ಲಾದ್ಮೇಲೆ ಬರ್ತಾರೆ. ಬಾ ಹೊಟ್ಟೆಗೆ ಹಾಕೊಂಬರವ. ಏನು ಗೊತ್ತಿಲ್ದಿರೋ ನನ್ನ ಮಗಳನ್ನ ಮೋಡಿ ಮಾಡಿ ತಲೆ ಕೆಡಿಸಿ ಹಾರಿಸ್ಕೊಂಡು ಹೋಗಿದ್ದಾನೆ ನಿನ್ನ ಮಗ. ಅವನೇನಾದ್ರೂ ನನ್ನ ಕೈಗೆ ಸಿಗಬೇಕು, ಕೊಚ್ಚಿ ಹಾಕ್ಬಿಡ್ತೀನಿ. ನನ್ನ ಮಗನ ತಲೆ ಕೆಡಿಸಿ ನಿನ್ನ ಮಗಳ ಕರ್ಕೊಂಡು ಹೋಗಿರೋದು ಮೊದಲಿಂದ ಅವಳ ಮಾತ ಕೇಳ್ತಾ ಇದ್ದ, ಈಗ ಅವಳೇ ಹಾರಿಸ್ಕೊಂಡು ಹೋಗ್ಬಿಟ್ಲು. ಅನ್ಕೋತೀನಿ ಸಣ್ಣ ಕಥೆ ಕಟ್ಟಿಯ, ದೊಡ್ಡ ಸಂಬಂಧ ಬಂತು ಅಂತ ಹೊಟ್ಟೆವರಿಗೆ ನೀನೇನಾದ್ರೂ ಮಾಡ್ಸಿರ್ತೀಯಾ? ನಿನ್ ಮಗಳನ್ ಬಂಗಾರ ಕಟ್ಟಿ ಊಟಕ್ಕೆ ಹೋದ್ಮೇಲೆ ಅವ್ರು ಬಂದೋಗಿದ್ದಾರೆ ಅನ್ಸುತ್ತೆ, ಗೇಟ್ ತೆಗ್ದಿದೆ. ಇಷ್ಟೊತ್ತಾದ್ರೂ ಯಾಕೆ ಅವ್ರು ಇನ್ನೂ ಬಂದಿಲ್ಲ? ಇದೇ ನಮ್ಮ ಹಳ್ಳಿ ಕೆಟ್ಟೋಯ್ತಾ, ರಾತ್ರಿ 8 ಗಂಟೆ ಆದ್ರೆ ಮಲ್ಕೊಂಬಿಡಕ್ಕೆ. ಇದು ಸಿಟಿ, ರಾತ್ರಿ 12 ಜನ ಎದ್ದೇ ಇರ್ತಾರೆ. ಹಾಗಾದ್ರೆ ಅವ್ರು ಬರೋವರೆಗೂ ನಾವಿಲ್ಲೇ ಹೀಗೆ ಓಡಾಡ್ತಾ ಇರ್ಬೇಕಾ? ನೀನ್ ತಾನೇ ಕರ್ಕೊಂಡ್ ಬಂದವಳು, ಈಗ ಓಡಾಡ್ಬೇಕು ಓಡ್ಬೇಕು ನೀನೇ ಹೇಳು. ಅದೆಲ್ಲ ಏನು ಬೇಡ, ನಾನು ಕಾಲ್ ನೋತದೆ, ಅವ್ರು ಬರೋವರೆಗೂ ಅಲ್ಲೇ ಹೋಗಿ ಕೂತ್ಕೊಳ್ಳೋಣ. ಹೇಗಿದ್ರು ಗೇಟ್ ತೆಗ್ದೇ ಇದೆಯಲ್ಲ. ಹೌದಲ್ಲ. ಏಯ್, ಯಾರೋ ನೀವು ಇಷ್ಟೊತ್ತಲ್ಲಿ ಇಲ್ಲೇನೋ ಮಾಡ್ತಿದ್ದೀರಾ? ಸರ್ ಅದು ಅವ್ರ ಮನೆ. ಸರ್ ನಾನ್ ಸಂಗೀತಾ ಅಂತ, ಇವನ್ ಸಾಗರ್.
ನಾವಿಲ್ಲೇ ನೆಂಟ್ರ ಮನೆಗೆ ಬಂದಿದ್ವಿ, ಅವ್ರು ಇಲ್ಲೇ ಎಲ್ಲೋ ಹೋಗಿದ್ದಾರೆ, ಅದಕ್ಕೆ ಫೋನ್ ಏನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳಿ ಹೋಗಿ. ಲೇ ಸಂಗೀತಾ, ಏನೇ ನೀನು ಪೊಲೀಸ್ ಅವ್ರ ಹತ್ರ ಇಷ್ಟೇ ಇರುವಾಗ ಮಾತಾಡ್ತೀಯಾ? ನೀನ್ ಜೊತೆಗಿದ್ಯಾ ಅಲ್ವೇನು, ಸಿಟಿಲಿ ಹೀಗೆ ಇರ್ಬೇಕು, ಇಲ್ಲ ಅಂದ್ರೆ ಯಾರು ಏನು ಹೇಗ್ ಫ್ರೆಂಡು ಅಂತೆಲ್ಲ ತಲೆ ತಿಂತಾರೆ. ಓಹೋ ಹೋ ಹೋ, ಅಂತೂ ಸಿಟಿಗೆ ಬಂದ್ರೆ ಸುಳ್ಳು ಹೇಳ್ಬೇಕು ಅಂತ ಆಯ್ತು. ಯಾವಾಗ್ಲೂ ತಪ್ಪು ಕಂಡಿಡಿಯೋದೇ ಆಗೋಯ್ತಾ? ಬಾ ಹೋಗೋಣ. ಆಯ್ತು ನಡಿಯಮ್ಮ, ನಿಂದಾರಿನೇ ನಂದಾರಿ. ಲಾರಿ ಅವ್ರು ಇಲ್ಲಿ ಬಂದು ಮಲಗಿದ್ದಾರೆ, ಮಾಡ್ತೀನಿ. ಎಲೆ ಯಾರ್ರಿ, ಯಾರ್ರಿ ನೀವು, ಯಾಕೆ ಇಲ್ಲಿ ಬಂದು ಮಲಗಿದ್ದೀರಾ? ನಿಮ್ಗೇನು ಹೇಳೋರು ಕೇಳೋರು ಯಾರು ಇಲ್ವಾ? ಇದೇ ಧರ್ಮಛತ್ರ ಅನ್ಕೊಂಡ್ರ? ಅದು ಈ ಅಡ್ರೆಸ್ಸು ಗುರು ಅಂತ, ರಾತ್ರಿ ಬಂದ್ವಿ, ಮನೇಲಿ ಯಾರು ಇರಲಿಲ್ಲ, ಅದಕ್ಕೆ ಇಲ್ಲೇ. ಓ, ನೀವು ಅವ್ರ ಕಡೆಯವ್ರ? ಮೇಲ್ಗಡೆ ಮನೆ ಹೋಗಿ ಹೋಗಿ. ಓಕೆ ಓಕೆ. ಇವ್ರ್ಯಾರು ಇವರು? ಸುಮ್ಮನೆ ಎಬ್ರಿಸ್ದ ಬಕೆಟ್ ನೀರು ಹಾಕಿ ಎಬ್ರಿಸ್ಬೇಕಾ? ಇದಕ್ಕೆ ಸಿಟಿ ಜನ. ಸರಿ ಬಿಡು, ನಡಿ ನೀನು. ಸರಿ ಬಾ. ಯಾರು ನೀವು, ಯಾರು ನೋಡ್ಬೇಕಾಗಿತ್ತು? ಗುರು, ಗುರು ಅಂತ. ಓ, ನೀವು ನನ್ನ ಜೊತೆ ಕುಸ್ತಿ ಆಡಿ ಸಾಗರ್ ಅಲ್ವಾ? ಹೌದು ಸರ್. ಏ ಮಚ್ಚೆ, ನೀನ್ ಹುಡ್ಕೊಂಡು ಸಾಗರ್ ಬಂದ್ಯಾ ನೋಡು, ಬರ್ತಾರೆ ಸಾಗರ್. ಗಾಡಿ ಕಾಯ್ತಾ ಇರ್ತೀವಿ, ಬಂದ್ಬಿಡ. ಓಕೆ ಸಾಗರ್, ಸಿ ಯು. ಓಕೆ ಓಕೆ ಸರ್, ಓಕೆ. ಹಲೋ ಸರ್, ಇವರೇ ಗುರು ಸರ್. ನಾನು ಸರ್ ಸಾಗರ್, ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯ. ಓ ಸಾಗರ್, ವೆಲ್ಕಮ್ ವೆಲ್ಕಮ್. ಯಾರಿದ್ದು ಲವ? ಹೋಗ್ಬಿಟ್ಟು ಬಂದ್ಬಿಟ್ರಾ? ಓಕೆ ಬನ್ನಿ ಬನ್ನಿ ಬನ್ನಿ. ಸ್ವಲ್ಪ ಅರ್ಜೆಂಟು, ಆಡ್ ಪರ್ಪಸ್ ಶೂಟಿಂಗು, 15 days ಆಯ್ತು, ಇನ್ನೂ ಶೂಟಿಂಗ್ ಮುಗ್ದಿಲ್ಲ. ಹೌದಾ ಸರ್? ಆದಷ್ಟು ಬೇಗ ಬಂದ್ಬಿಡ್ತೀವಿ. ಓಕೆ, ಈ ಕೀ ತಗೊಳ್ಳಿ, ಮನೆ ಕೀ ಇದು, ರೂಮ್ ಇದೆ, ಆರಾಮ ರೆಸ್ಟ್ ತಗೊಳ್ಳಿ, ಫ್ರೆಶ್ ಆಗಿ. ಹಾಗೆ ಕಚ್ಚಿ ಸ್ವಲ್ಪ ದುಡ್ಡು. ಬಂದೆ ಬಂದೆ ಬಂದೆ. ಏ, ಇಟ್ಕೊಳ್ಳಿ ಇಟ್ಕೊಳ್ಳಿ, ಹೊರಗಡೆ ಹೋಗ್ಬೇಕಾಗುತ್ತೆ ಕಚ್ಚಿಗೆ. ಓಕೆ, ಟೇಕ್ ಕೇರ್, ಬಾಯ್. ಏಯ್, ಬರ್ತಾ ಇದ್ರು. ಓಕೆ, ಮೋ ಮೋ ಮೋ. ಬರ್ದೆ ಸಾಕು, ನನ್ ಬಗ್ಗೆ ಯೋಚನೆ ಮಾಡಿ. ನಂಗೆ ಬೇಕು, ನಂಗೆ ಬೇಕು, ನಂಗೆ ಬೇಕು. ಅವಳೆಲ್ಲಿಂದ ಹುಡ್ಕೊಂಬನ್ನಿ, ನಂಗೆ ಬೇಕು ಅಪ್ಪ. ನಂಗೆ ಸಂಗೀತ ಬೇಕೇ ಬೇಕು, ನಂಗೆ ಸಂಗೀತ ಇಲ್ಲ ಅಂದ್ರೆ ಆಗಲ್ಲಪ್ಪ. ಅಪ್ಪ, ಸಂಗೀತ ಬೇಕಪ್ಪ ನಂಗೆ. ಏನು ಮಾಡಲಿ, ಏನು ಈಗ? ಮುಂದೆ ಏನಾಗುತ್ತೆ? ಎಲ್ಲಿದ್ರು ಹುಡುಕಿ ಹಿಡಿತೀವಿ, ನಿಮ್ಮ ಜೊತೆ ಮದುವೆ ನಡೆಯುತ್ತೆ. ಹಾಂ, ಕರೆಕ್ಟ್. ಅವತ್ತಿನ ಕಾಲ್ ಮುರಿದ ಬಿಟ್ಟಿದ್ದಕ್ಕೆ ಒಳ್ಳೆ ಮಾತು ಹೇಳಿದೆ. ಲೇಯ್, ಅದು ಯಾಕೆ ಕೂಗಿ ಕೂಗಿ ಆಯಾಸ ಮಾಡ್ಕೊತಾ ಇದೀಯಾ? ಅಲ್ವೋ, ಭೂಮಿ ಮೇಲೆ ಇಲ್ಲಿರೋರನ್ನ ಹುಟ್ಟಕ್ಕೆ ಕಾಳ್ವೋಟ್ ಹಾಕಿಸ್ಕೊತಾ ಇದೀವಿ, ಅಂಥದ್ರಲ್ಲಿ ಭೂಮಿ ಮೇಲೆ ಇರೋರನ್ನ ಹುಡುಕಿ ಮದುವೆ ಮಾಡಿಸೋದೇನು ಕಷ್ಟ ಏನೋ? ಅದೇ ದೊಡ್ಡ ವಿಷಯ ಅಲ್ಲ ಬಿಡು. ಹ, ಏನಪ್ಪ ಇದು, ಒಂದಲ್ಲ ಎರಡಲ್ಲ ನಾಲ್ಕೈದು ಸುಮಾರು ಕೇಳ್ಬಿಟ್ಟು ನೋಡ್ತಾ ನಿಂತಿದ್ಯಲ್ಲ, ನಾಲ್ಕು ಬೇಕಾ? ಒಂದ್ ಐಸ್ ಕ್ರೀಮ್ ತಗೊಂಡು ಅದ್ರಲ್ಲಿ ಅರ್ಧರ್ಧ ತಿನ್ನೋದು ಓಲ್ಡ್ ಸ್ಟೈಲು, ಈ ತರ ನಾಲ್ಕ ಐಸ್ ಕ್ರೀಮ್ ತಗೊಂಡು ಎಲ್ಲಾದ್ರಲ್ಲೂ ಅರ್ಧರ್ಧ ತಿನ್ನೋದು ನ್ಯೂ ಸ್ಟೈಲು. ಅರ್ಧರ್ಧ ತಿನ್ಬಿಟ್ಟು ಕೊಡೋ ಬೇಗ. ಓಹೋ, ಹಂಗೆ ವಿಷಯ. ಚೆಲುವಿ, ಏನಿದ್ರ ಸ್ಪೆಷಲ್? ಓಲ್ಡ್ ಸ್ಟೈಲ್ ನ್ಯೂ ಸ್ಟೈಲ್ ಅಂತ ಡಿಫ್ರೆನ್ಸ್ ಎಲ್ಲ ಮಾತಾಡ್ದೆ? ಪ್ರೀತಿನ ಸ್ವಲ್ಪ ಜಾಸ್ತಿ ತಿನ್ನೋ ದುರಾಸೆ ಅಷ್ಟೇ. ಪಟ್ಟಣದ ಗಾಳಿ ದುರಾಸೆ ಬರ್ದೇ ಇರ್ತದ? ಅಯ್ಯೋಯ್ಯೋ ಸಂಗೀತಾ, ಒಂದ್ ನಿಮಿಷ. ಏನಾಯ್ತು? ಬಂದೆ ತಡಿ. ರೈ, ಚೇಂಜ್ ಕೊಡ್ರಿ, ಇಲ್ಲೇ ಕೊಡ್ತೀನಿ ತಗೊಳ್ರಿ. ಯಾಕೆ ಹಂಗೆ ರೇಗ್ತಿದ್ದೀರಾ? ನಾವು ಬಂದು ಕೇಳಿದ ಮೇಲೆ ಕೊಡೋದಲ್ಲ ರೀ, ನಾವೇ ಮರ್ತು ಹೋಗ್ತಾ ಇದ್ರು, ನೀವೇ ಕರ್ದು ಕೊಡ್ಬೇಕಿತ್ತು. ಐಸ್ ಕ್ರೀಮ್ ತಗೊಂಡು ಖುಷಿಲಿ ಹೋಗ್ತಾ ಇದ್ರಿ, ಕರೆದ್ ತೊಂದ್ರೆ ಕೊಡಕ್ಕೆ ಆಗ್ತ. ನೆನ್ಪಿಟ್ಕೊಂಡು ಚೇಂಜ್ ಕೊಡಿದ್ರೆ ಏನೇನೋ ಮಾತಾಡ್ತಿಲ್ಲ ರೀ, ಕೊಡ್ರಿ ಇಲ್ಲೇ. ಒಳಗಿರಾಕಿ ಯಾಕೋ ಹಾಗೆ ರೇಗಾಡ್ತಾ ಇದೆಯಾ? ಇದೇ ನಮ್ಮೂರ. ಯಾವ ಊರಾದ್ರೇನು, ನ್ಯಾಯವಾಗಿ ಇಲ್ದೆ ಇರೋ ಅನ್ಕೊಂಡ್ರೆ ನನ್ ಕೆಟ್ಟ ಕೋಪ ಬರ್ತೈತೆ. ಹೌದೌದು, ಕೋಪಕ್ಕೆ ದುಡ್ಡು ಕೊಡ್ಬೇಕಾ? ಆದ್ರೆ ನಾವು ಐಸ್ ಕ್ರೀಮ್ ದುಡ್ಡು ಕೊಟ್ಟಿದೀವಲ್ಲ,
ಇದೇ ನಮ್ಮೂರ ಕಡೆ ಆದರೆ ನಾವು ಚೇಂಜ್ ತೊಗೊಳೋದು ಮರೆತರು ಅವರೇ ಕರೆದು ಚೇಂಜ್ ಕೊಡ್ತಾರೆ. ಆದರೆ ಇಲ್ಲಿ ಜನ ನೋಡು ಮೋಸ ಮಾಡೋದು ಅಲ್ಲದೆ ಅದಕ್ಕೆ ಕಾರಣಗಳು ಬೇರೆ ಜೋಡಿಸ್ತಾರೆ. ಇದಕ್ಕೆ ಈ ಸಿಟಿ ಜೀವನ ಬೇಡ ಅಂದೆ. ಏಯ್, ಯಾವುದಕ್ಕೆ ಯಾವುದನ್ನು ಜೋಡಿಸ್ಬೇಡ ಕಣೋ. ನಾನು ಹೇಳ್ತಿರೋದು ನಿಜ ಸಂಗೀತ. ಇಲ್ಲಿನ ಜನರಿಗೆ ಕೈಗೆ ಬಾಯಿಗೆ ಬೇಲಿನೇ ಇಲ್ಲ, ಕಣ್ಣಿಗಂತೂ ಕಾಂಪೌಂಡೇ ಇಲ್ಲ. ಯಾರಿಗೇನಿರಲಿ ಬಿಡಲಿ, ಆದರೆ ನಿನಗೆ ನನ್ನ 15 ದಿನ ಈ ಸಿಟಿಲಿ ಕಾಪಾಡೋ ಧೈರ್ಯ ಇದೆ ತಾನೆ? ನೀನು ನನ್ನ ಜೊತೆ ಇದ್ರೆ ಧೈರ್ಯ ಬಿಟ್ಟು ಬೇರೇನಿರೋದಿಲ್ಲ. ಏನು ಈ ಸಿಟಿ ಜೀವನ ಅಂದರೆ ಸ್ವಲ್ಪ ಕಷ್ಟ. ಕಷ್ಟ ಅಂದವ್ರಿಗೆ ತಲೆ ಮೇಲಿರೋ ಕೂದಲು ಕಷ್ಟನೇ, ಭಾರ ಅನ್ಸುತ್ತೆ. ಸಾಗರ್, ಭೂಮಿ ಅಂದಮೇಲೆ ಸುತ್ತಲೇಬೇಕು, ಬೆಂಕಿ ಅಂದಮೇಲೆ ಸುಡಲೇಬೇಕು, ಹಾಗೆ ಮನುಷ್ಯ ಆದವನು ಕಷ್ಟ ತೊಂದರೆಗಳನ್ನ ಎದುರಿಸಿ ಬದುಕಲೇಬೇಕು. ಸಾಗರ್ ಅಲ್ಲೋಡು. ನೋಡಿದ್ಯಾ, ಅವರು ಕಾಲು ಕಳ್ಕೊಂಡಿದ್ರು ನಂಬಿಕೆ ಕಳ್ಕೊಂಡಿಲ್ಲ. ಅವರು ಅದನ್ನು ಇಷ್ಟಪಟ್ಟು ಮಾಡ್ತಾರೆ, ಕಷ್ಟ ಅನ್ಸೋದಿಲ್ಲ. ನಾವು ಹಾಗೆ ಇಷ್ಟಪಟ್ಟು ಹೆತ್ತವ್ರನ್ನ ತೊರೆದು ಬಂದಿದ್ದೀವಿ. ನಾವು ಕಷ್ಟಗಳನ್ನ ಫೀಲ್ ಮಾಡದೆ ಅನ್ಕೊಂಡಂಗೆ ಗೆಲ್ಲಬೇಕಲ್ವಾ? ಖಂಡಿತವಾಗ್ಲೂ ಗೆಲ್ಲಲೇಬೇಕು. ಗೆದ್ದೆ ಗೆಲ್ತೀವಿ ಕೂಡ. ಬಾ. ಏನ್ ಜನ ಈ ಸಿಟಿಲಿ? ಏನೋ ನೋಡಿ, ಈ ಸಿಟಿಲಿ ಖಾಲಿ ಜೇಬು ಬಿಡಲ್ಲ ಅಂತಾರೆ, ಕತ್ರಿ ಹಾಕಿದ್ದಾರೆ. ನೀನ್ ಬೇರೆ, ಈ ಸಿಟಿ ಜನರ ಬಗ್ಗೆ ಮಾತಾಡಬೇಡ ಅಂತ್ಯ. ನಿನ್ ಜೋಬಕ್ಕೆ ಕತ್ರಿ ಹಾಕಿರೋದು ದುಡ್ಡನ್ ಕದಿಯಕ್ಕಲ್ಲ, ನಿನ್ ಹಾರ್ಟ್ ಅಲ್ಲಿರೋ ನನ್ನನ್ ಕದಿಯಕ್ಕೆ ಅನ್ಸುತ್ತೆ. ಇದಕ್ಕೆ ಬೇಕಾದ್ರೆ ಕತ್ರಿ ಹಾಕ್ಬೋದು, ಆದ್ರೆ ಇದಕ್ಕೆ ಕತ್ರಿ ಹಾಕಕ್ಕಾಗಲ್ಲ. ಸರಿ, ಮನೆ ಹೇಗಿದ್ರು ಇಲ್ಲಿ ಹತ್ರ ಇದೆ, ನಿನ್ ದೇವಸ್ಥಾನದಲ್ಲಿ ಕೂತಿರೋ, ನಾನು ಶರ್ಟ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಲ್ಲ, ನಮ್ಮ ಹಳ್ಳಿ ಕಡೆ ದೇವಸ್ಥಾನಕ್ಕೆ ಜನ ಬರೋದೇ ಕಮ್ಮಿ, ಆದರೆ ಈ ಸಿಟಿಲಿ ನೋಡು ಎಷ್ಟು ಜನ. ಇವರು ತಪ್ಪು ಮಾಡೋದು ಜಾಸ್ತಿ, ದೇವ್ರ ಹತ್ರ ಬರೋದು ಜಾಸ್ತಿ. ಏಯ್, ಯಾಕೋ ಅತಿ ಆಯ್ತು ನಿಂದು. ಪಾಪ, ಶ್ರದ್ಧೆಯಿಂದ ಪೂಜೆಗೆ ಅಂತ ಬರೋರ ಮೇಲೆ ಕತೆ ಯಾಕೋ ಕಟ್ಯ? ಒಳ್ಳೆಯವರು ಕೆಟ್ಟವರು ಎಲ್ಲ ಕಡೆ ಇರ್ತಾರೆ. ನೋಡೋ, ನಿಂಗೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಮತ್ತೆ ಈ ಸಿಟಿ ಜನರ ಬಗ್ಗೆ ಕೆಟ್ಟದಾಗ ಮಾತಾಡಬೇಡ. ಉದಾಹರಣೆಗೆ ಗುರು ಅವ್ರನ್ನೇ ತಗೋ, ಅವರೇ ನಿಂಗೆ 5-6 ವರ್ಷದಿಂದ ಪರಿಚಯ ಇದ್ರ? ಆವತ್ತು ಸ್ಪೋರ್ಟ್ಸ್ ದಿನ ನೋಡಿದ್ರು, 10 ನಿಮಿಷ ಮಾತಾಡಿದ್ರು, ಇಲ್ಲಿಗೆ ಬಂದ ತಕ್ಷಣ ನಮ್ಮ ನಂಬಿ ಅದೆಷ್ಟೆಲ್ಲ ಬೆಲೆ ಬಾಳೋ ವಸ್ತುಗಳಿರೋ ರೂಮ್ ಕೀ ನಮಗೆ ಕೊಟ್ಟಿದ್ದು, ಅಲ್ಲದೆ ಖರ್ಚಿಗೆ ದುಡ್ಡು ಬೇರೆ ಕೊಟ್ರು. ಎಷ್ಟು ಒಳ್ಳೆಯವರಲ್ವಾ. ಒಳ್ಳೆ ಹುಡುಗಿ, ತುಂಬಾ ಸೆಕ್ಸಿ, ಬ್ಯೂಟಿಫುಲ್, ಬ್ಯೂಟಿಫುಲ್. ನಾಟ್ಯಕಟ್ಟೆ ಮಗ, ನಾಟ್ಯಕಟ್ಟೆ ಕೊಬ್ಬಿದ ಕುರಿ ಅವಳು. ಅವಳನ್ನ ನೋಡಿದಾಗಿಂದ ಕಣ್ ತುಂಬಾ ಅವಳೇ ಇದ್ದಾಳೆ. ಸನ್ಸೆಟ್ ತೆಗೆಯೋಣ ಅಂತ ಹೋಗ್ತೀನಿ, ಕ್ಯಾಮ್ರಾ ತುಂಬಾ ಅವಳೇ ಇದ್ದಾಳೆ, ಸನ್ಸೆಟ್ಟೇ ಕಾಣ್ತಾ ಇಲ್ಲ. ನನಗೂ ಅಷ್ಟೇ, ಶೂಟಿಂಗ್ ಮಾಡಕ್ ಮೂಡೇ ಇಲ್ಲ. ಬೆಳಬೆಳಗ್ಗೆ ಎಂತ ದರ್ಶನ ಅಲ್ಲ, ಎಂತೆಂಥ ಮಾಡೆಲ್ಸ್ ನೋಡಿದ್ದೀವಿ, ಇಂಥ ಹುಡುಗಿ ನಾನು ಎಲ್ಲೂ ನೋಡೇ ಇಲ್ಲ ಕಣ. ಏಯ್ ಸುಮ್ಮನೆ ಇರೋ, ನೀವೆಲ್ಲ ನೋಡಿದ್ದ ಅವಳನ್ನ ಇಲ್ಲೇ, ನಾನು ಅವಳನ್ನ ನಿನ್ನನ್ನು ಕುಸ್ತಿ ಕರ್ಕೊಂಡೋಗಿದ್ನಲ್ಲ ಅಲ್ಲೇ ನೋಡಿದ್ದೆ. 2,000-3,000 ಹುಡುಗಿಯರ ಮಧ್ಯದಲ್ಲಿ ಅವಳೊಬ್ಬಳೇ ಚೆಲ್ವೆ ಕಂಡ್ರು, ಅವಳನ್ನಲ್ಲಿ ನೋಡಿದೆ, ಇಷ್ಟಪಟ್ಟೆ. ಆ ದೇವ್ರ ಎಂತ ಕರುಣಾಮಯ್ಯ, ಇಷ್ಟು ಬೇಗ ಅವಳನ್ನ ಇಲ್ಲಿ ಕಳಿಸ್ಬಿಟ್ಟ, ಅದು ಈ ಬಕ್ರನ್ ಜೊತೆ. ನಾವು ಜಸ್ಟ್ ಎಂಜಾಯ್ ಮಾಡ್ಬೋದು, ದಟ್ ಈಸ್ ಸೆಕೆಂಡ್ರಿ. ಈಗ ನಾವು ಲೈಫಲ್ಲಿ ಸೆಟ್ಲ್ ಆಗಬೇಕು. ನಾ ಅದಕ್ಕೊಂದು ಒಳ್ಳೆ ಐಡಿಯಾ ಹೇಳ್ತೀನಿ, ಅದನ್ನ ಕೇಳ್ತೀರಾ? ಐ ನೋ ಮ್ಯಾನ್, ಆ ಯು ಎಸ್ ಫ್ರೆಂಡ್ ಹೇಳಿದ್ನಲ್ಲ, ಅಜಯ್ ಐಡಿಯಾ. ಅದೇ ಅದೇ, ನಾವೊಂದು ಒಳ್ಳೆ ಫಿಲ್ಮ್ ಮಾಡಿ ಅದನ್ನ ಅಲ್ಲಿ ಕಳ್ಸಿದ್ರೆ ಓವರ್ಸೀಸ್ ರೈಟ್ಸು ಬೇಜಾನ್ ಬರುತ್ತೆ. ಹಾಗೆ ಮಾಡಿದ್ರೆ ಬೇಜಾನ್ ದುಡ್ಡು, ನಾವು ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ಬೋದು. ಏನಂತೀರಾ? ಓಕೆ, ನೋ ಪ್ರಾಬ್ಲಮ್. ಆದರೆ ಪರ್ಫಾರ್ಮ್ ಮಾಡೋರು ಯಾರು ಇವಾಗ? ಐ ಆಮ್ ಓಕೆ, ಬಟ್ ಫೇಸ್ ಕಾಣ್ಬಾರ್ದು. ಕಂಡ್ರು ಪ್ರಾಬ್ಲಮ್ ಇಲ್ಲ, ಒಪ್ಕೊಳ. ಚೆನ್ನಾಗಿ ಮಾಡಿ, ಚೆನ್ನಾಗಿ ಮಾಡಿದಷ್ಟು ದುಡ್ಡು ಜಾಸ್ತಿ ಸಿಗುತ್ತೆ. ಒಳ್ಳೆ ಶಕುನ, ಅನ್ಕೊಂಡಂಗೆ ನಡೀಲಪ್ಪ. ಓ, ಬಂದ್ಬಿಟ್ರಾ? ನಿಮ್ಮ ಹತ್ರ ಒಂದು ಕೀ ಇತ್ತ ಸರ್? ಮತ್ತೆ ಇರೋ ಒಂದು ಕೀ ಕೊಟ್ಬಿಟ್ಟು ನಾವೇನು ಮಾಡೋದು? ನಡೀರಿ ನಡೀರಿ. ಸಾಗರ್, ಬ್ಯಾಚುಲರ್ಸ್ ಮನೆ ಇವೆಲ್ಲ ಮಾಮೂಲಿ, ಬನ್ನಿ ಜಾಯ್ನ್ ಆಗಿ. ಇಲ್ಲ ಸರ್, ಅಭ್ಯಾಸ ಇಲ್ಲ, ಒಳಗೆ ಟಿ ವಿ ನೋಡ್ತಾ ಇರ್ತೀವಿ. ಓಕೆ ಸರ್. ಓಕೆ ಓಕೆ. ಏನು ನಿದ್ದೆ ಬರ್ತಾ ಇದೆ? ಬಾಯ್ ಮಲ್ಕೋ ಮಲ್ಕೋ. ಐ ಆಮ್ ರೆಡಿ, ಹೋಗ್ಲಾ? ಐ ಸಮಾಧಾನ ಸಮಾಧಾನ, ನಾನೇನು ಮಾಡ್ತೀನಿ. ನಾನು ಸಾಗರ್ನ ಹೊರಗಡೆ ಕರ್ಕೊಂಡು ಹೋದ್ಮೇಲೆ ನೀವು ಶುರು ಮಾಡಿ. ಓಕೆ ಸಾಗರ್. ಹಾಂ ಸರ್. ನಾವು ಹೊರಗಡೆ ಹೋಗಿ ಮಾತಾಡೋಣಪ್ಪ. ಸರ್ ಮಲ್ಗಿದ ಪರವಾಗಿಲ್ಲ, ಅವ್ಳು ಮಲ್ಗಿರ್ಲಿಲ್ಲ, ನಾವು ಮಾತಾಡೋಣಪ್ಪ. ಓಕೆ, ನಾಳೆ ಫ್ಯೂಚರ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಓಕೆ, ಬಂದೆ ಸರ್, ಬಂದೆ.
ಸಾಗರ್, ಇದು ಇದು ಏನು ಅಭ್ಯಾಸ ಇಲ್ವಾ? ಇಲ್ಲ ಸರ್, ಆ ಥರ ತಪ್ಪಾದ ಅಭ್ಯಾಸಗಳು ಯಾವುದೂ ಇಲ್ಲ ಸರ್. ಈ ಕಾಲದಲ್ಲಿ ತಪ್ಪಾದ ಅಭ್ಯಾಸಗಳಿದ್ರೆ ಚೆನ್ನಾಗಿ ದುಡ್ಡು ಮಾಡೋಕ್ಕಾಗದು ಸಾಗರ್. ಆ ಥರ ದುಡ್ಡು ಮಾಡೋ ಆಸೆ ಇಲ್ಲ ಸರ್. ಆಸೆ ಪಟ್ಟು ಬಂದಿದ್ದೀರಾ? ಈ ಥರ ಎಲ್ಲ ಆಸೆ ಇಟ್ಕೊಂಡ್ರೇ ಆಸೆ ಪಟ್ಟಂಗೆ ಬದುಕೋಕ್ಕಾಗೋದು. ತಪ್ಪು ಹೇಳದ್ನಲ್ಲ, ತಪ್ಪು, ಅದ್ ನಡೀತಾ ಇದೆ. ಚೆನ್ನಾಗಿ ದುಡ್ಡು ಬರುತ್ತೆ, ನಿಮ್ಗೂ ಕೊಡ್ತೇನೆ. ಬಾರೋ ಬಂದ್ಬಿಡ್ತಾರೆ, ಬಾ ಸಾಗರ್, ಹೋಗೋಣ. ಹೊರಗಡೆ ಚಿಲ್ಕ ಹಾಕೊಂಡ್ ಬಂದಿದ್ದೀನಿ, ಏನ್ ತೊಂದರೆ ಇಲ್ಲ. ಏ, ನಮ್ ಬ್ಯಾಗು ಬಟ್ಟೆ ಇಲ್ಲ, ಅಲ್ಲೇ ಇದೆ. ಅದೆಲ್ಲ ಹಿಂಗ್ ಮುಖ್ಯನಾ? ಎಲ್ಲೋದ್ರ ಅವರಿಬ್ರು ಮಿಸ್ ಆಗೋದ್ರಲ್ಲ, ಬನ್ನಿ ಹುಡ್ಕಣ. ಸತ್ಯ ಮಲ್ಕೋ, ಮಲ್ಕೋ, ಇಲ್ಲ ಇಲ್ಲ ಬಾ, ಇಲ್ಲ ಮಲ್ಕೋ, ಮಲ್ಕೋ, ಮಲ್ಕೋ. ನಿರ್ಮಲಾ ಹತ್ರ ಫುಲ್ ಫ್ರೆಶ್. ಯಾರು ಅವಳು ನಿರ್ಮಲಾ? ಬಾ ತೋರಿಸಿನ ಅವಳ. ತೋರಿಸ್ತೀನಿ ಬಾ ನೋಡಿ. ಇವಳೆ ನಿರ್ಮಲಾ, ಸಾರ್ವಜನಿಕರ ಶೌಚಾಲಯ. ಸಮಾಧಾನನ? ನೀನು ಹೋಗ್ಬೇಕಾ? ಪರ್ಸ್ ಬ್ಯಾಗ್ ಎಲ್ಲ ಬಿಟ್ಟು ಬಂದಿದ್ರಿಂದ ನಮ್ಮ ಹತ್ರ ಇರೋ ಕೊನೆ 2 ರೂಪಾಯಿ ತಗೋ. ಹೌದಾ? ಹೊಟ್ಟೆ ಹಸಿತಾ ಇದೆ ಕಣೋ. ಖಾಲಿ ಆಗಿದ ತಕ್ಷಣ ತುಂಬಿಸ್ಕೋಬೇಕಾ? ಏನು? ಏನಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ. ದುಡ್ಡಿಲ್ಲ ಅಂದ್ರೆ ಈ ಪಟ್ಟಣದಲ್ಲಿ ಏನು ಸಿಗೋದು ಇಲ್ಲ. ಏನ್ ಮಾಡೋದು ಅಂದೆ. ಏನಾದ್ರೂ ಮಾಡು, ಹೊಟ್ಟೆ ಹಸಿತಾ ಇದೆ. ಸಂಗೀತ, ನನ್ನ ಹತ್ರ ಒಂದು ಐಡಿಯಾ ಇದೆ, ನೀನು ಒಪ್ಪೋದಾದ್ರೆ. ನಾನು ನೋಡ್ದೆ, ಆದ್ರೂ ನಿನ್ಗೆ ಅಲ್ಲಿ ಗೆಲ್ಲಕ್ಕಾಗತ್ತಾ? ನಿನ್ ಜೊತೆಲಿ ಇದ್ಕೊಂಡು ಈ ಮಾತು ಹೇಳ್ಬೋದಾ? ಸರಿ, ಹಾಗಾದ್ರೆ ಬಾ ಹೋಗೋಣ. ಏಯ್, ಯಾರವ್ರ ನನ್ನ ಗೆಲ್ಲೋರು? ಹೆಂಗಾಯ್ತ ನನ್ನ ಆಮ್ಸ? ಸಕ್ಕತ್ ಬ್ರೋ. ₹200 ಮಡ್ಗ. ಹಾ ಸರಿ ಅಣ್ಣ. ಅಣ್ಣ, ಏಯ್, ನೀನ್ ಗೆಲ್ತೀಯ ನನ್ನ, ನೀನ್ ಗೆಲ್ತೀಯ ನನ್ನ. ₹100 ಬೆಟ್ಸ್ ಅನ್ನೋದಾದ್ರೆ ಟ್ರೈ ಮಾಡ್ತೀನಿ ಅಣ್ಣ. ನನ್ ಜೊತೆ ಆಡ್ತಾನಂತೆ. ಲೋ, ಮೊದ್ಲು ನನ್ನ ಸಿಶನ್ ಜೊತೆ ಆಡೋ, ಆಡ್ಬಾರೋ, ನಾನ್ ಬೆಟ್ಟಿಂಗ್ಸ್ ಕೊಡ್ತೀನಿ. ಯಾಕೆ? ನೀವೇ ಕೂತ್ಕೊಳ್ಳಿ, ನನ್ ಸಾಗರ್ನ ಅಷ್ಟು ಕೇವಲವಾಗಿ ನೋಡ್ಬೇಡಿ. ಅವನ್ ಕೇವಲ ನೋಡೋದಿರ್ಲಿ, ಅವನ್ ಕೈ ಇರ್ಬೇಕಾ ಬೇಡ್ವಾ? ಅವ್ನ್ ಗೆಲ್ತಾನೆ, ಆ ನಂಬಿಕೆ ಇರೋದ್ರಿಂದಾನೆ ನಾನು ಹೇಳ್ತಾ ಇರೋದು. ಈ ಗುಂಡಿಗೆ ನೋಡಿದ ಮೇಲೂ ಪುರಾಣ ಕತೆ ಹೇಳ್ತೀಯ? ಎದ್ದೋಳ ಮೇಲೆ ಬಾರಾ, ಬಾರಾ ಈ ಕಡೆ, ಬಾರಾ ಮಗ, ಬಚ್ಚ ಬಾರಾ, ಕುತ್ಕೊಳ್ಳ ಬಾರ, ನಾನೇ ಮತ್ತೆ ದುಡ್ಡು ಹಾಕ್ತೀನಿ. ಗೆದ್ದ ತಕ್ಷಣ ನೀನೇ ತಗೊಳ್ಳೋ, ಬಾ ಕುತ್ಕೋ, ಕುತ್ಕೋ.
ಎಲ್ಲ ಹೋಗ್ತಿದ್ಯಾ ಮಗು? ಈಗ 500 ರೂಪಾಯಿ ಪಂದ್ಯ, ಕೂತ್ಕೋ. ಸರ್ ಹೋಗ್ಬೇಕು ಸರ್. ಸುಮ್ಮನೆ ಅವಾಗಲೇ ಹೋಗ್ಬೇಕಾಗಿತ್ತು, ಬಂದಾಯ್ತು ಗೆದ್ದಾಯ್ತು, ಈಗ ಹೋಗ್ಬಿಟ್ರೆ ನನ್ನ ಶಿಶುರು ಮುಂದೆ ನನ್ನ ಲೆವೆಲ್ ಏನು? ಸರ್ ಹೋಗ್ಬೇಕು ಬಿಡಿ ಸರ್. ಹೇಳಿದ ಅರ್ಥ ಆಗ್ತಾ ಅಲ್ವಾ, ಕೂತ್ಕೊಳ್ಳಲ್ಲ. ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಹೊಟ್ಟೆ ಹಸು ಒಂದು 100 ರೂಪಾಯಿಗೋಸ್ಕರ ಕೂತೆ. ಹೇಳ್ಬೇಕು ಅಂದ್ರೆ ಇದೆಲ್ಲ ಇವ್ಳಿಗೆ ಇಷ್ಟನೇ ಇಲ್ಲ. ಅಂದ್ರೆ ದುಡ್ಡಿಲ್ದ ಪಂದ್ಯ ಆಡಕ್ ಬಂದ್ಯಾ? ಓಯ್ ಗೆದ್ದ ಕೋಕೆ ಸೋತಿದ್ರೆ ಏನ ಮಾಡ್ತಿದ್ದೆ? ನಂಬಿಕೆಯಿಂದ ಕೂರಿಸ್ದವಳನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದ. ತಪ್ಪ ತಪ್ಪಾಗಿ ಮಾತಾಡ್ಬೇಡಿ, ಈಗ ಇವ್ನು ಗೆದ್ದಿದಾನಲ್ವಾ. ಹಂಗಾದ್ರೆ ಆಡೋ ಕೇಳೋ, ಇಲ್ಲಾಂದ್ರೆ ನಿನ್ನ ಬಿಟ್ಬಿಡ ಹೋಗಿ ಕೇಳೋ. ಹಲೋ, ತಪ್ಪ ತಪ್ಪಾಗಿ ಮಾತಾಡ್ಬೇಡಿ, ನಿಮ್ ದುಡ್ಡು ವಾಪಸ್ ಕೊಡ್ತಾ ಇದೀನಿ, ತಗೊಳ್ಳಿ. ಅದಂಗಾಗತ್ತೆ, ಕಣ್ಣಿಗೆ ಬಿದ್ದಿದ್ದನ್ನ ಯಾವ್ದನ್ನು ಬಿಡಲ್ಲ, ದುಡ್ಡು ಬೇಕಾದ್ರೆ ಜಾಸ್ತಿ ಕೊಡ್ತೀನಿ. ಅದು ಅವಳಿಗೆ ಏನಂತೀಯ? ಬೇಡ. ಏಯ್, ನಂಗು ಬೇಕು, ಇದು ಬೇರೆ ಪಂದ್ಯ, ಅದು ಅವಳ ಹತ್ರ, ಏನ್ ಹೇಳ್ತೀಯ? ಅದ್ಯಾಕ ಹೆಂಗ್ ಓಡ್ ಬಂದ್ಬಿಟ್ಟೆ? ಯಾರ ನೀನು? ಮಾತಾಡ. ಅದು ಕೆಲ್ಸ ಹುಡ್ಕೊಂಬಂದೆ, ಒಟ್ಟು ಹಸಿತಾ ಇದೆ, ಏನಾದ್ರು ಕೆಲಸ ಇದ್ರೆ ಕುಡಿಯಕ್ಕ. ಎಲ್ಲ ಇವನ ಎಲ್ರು ಒಟ್ಟೆ ಹಸಿದ್ರೆ ಊಟ ಕೇಳ್ತಾರೆ, ಇಲ್ಲ ದುಡ್ಡು ಕೇಳ್ತಾರೆ. ನೀನ್ ನೋಡಿದ್ರೆ ಕೆಲ್ಸ ಕೇಳ್ತಿದ್ಯಲ್ಲಯ್ಯ. ಕೆಲ್ಸ ಮಾಡಿದ್ರೆ ದುಡ್ಡು ಕೊಡ್ತಿರಲ್ಲಕ್ಕ, ಅದ್ರಲ್ಲಿ ಊಟ ಮಾಡ್ಬೋದು ಅಂತ. ಹ್ಮ್, ಸರಿ. ಹಾಗಾದ್ರೆ ಇದನ್ನೆಲ್ಲ ಬೀಳ್ಸಿದ್ದು ನೀನೇ ತಾನೇ? ಇದನ್ನೆಲ್ಲ ಸರಿ ಮಾಡಿ, ಅನ್ಲೋಡ್ ಮಾಡು. ಸರಿ ಮಾಡ್ತೀನಿ. ಕುಡಿಯಕ್ಕೆ ಸ್ವಲ್ಪ ನೀರು ಕೊಡ್ತೀರಾ? ಏನಾಯ್ತು? ಏನು ಕೈ ತೋರಿಸು. ಬೇಡ, ಎಲ್ಲ ನನ್ನಿಂದಾನೆ. ತಿನ್ನು. ಮಾತು ಬರದ ಮನಸ್ಸಿಗೆ ಕೈಯ ಹಿಡಿಯುವ ಆಸರೇ
ಜೀವಕ್ಕೆ ಎರಡು ದೋಣಿ ಪ್ರಯಾಣ ಸಾಗಿದೆ ಹೀಗೇನೆ ಪ್ರೀತಿಯ ಕಾಯುವ ಅಂಬಿಗ ಬರಲಿ ಬೇಗನೆ ನನ್ನ ಮಗ ಈ ನಡುವೆ ನಾನು ಚಿಕ್ಕಪ್ಪ ಅನ್ನೋದು ಮರ್ತೇ ಬಿಟ್ಟಿದ್ದಾನೆ. ಉದ್ದ ಚಿಕ್ಕಪ್ಪ ಅನ್ನೋದಕ್ಕೆ ಊಚಿನ ಕೇಳ್ತಾನೆ. ಆಯ್ತು ಹೇಳಪ್ಪ. ಅಲ್ಲೋಡು ಗಂಗಿ ಅಕ್ಕ ನಿಂಗೆ ಒಬ್ಬಳೆ ಬಟ್ಟೆ ಹೋಗಿತ್ತಾರದು. ಅವಳನ್ನ ನಾನೇ ಹೊಲಿಸ್ಕೊಳ್ಳೋದು, ಅದು ನೀನಿದ್ದಾಗ ಬೇಡ. ಸುಮ್ಮನೆ ಇಬ್ರು ಯಾಕೆ ತೊಳೋದು, ಹೋಗೋಣ ಬಾ. ನನ್ಗೆ ಸವಾಲ ನೋಡೋಣ ಯಾರು ಜಾಸ್ತಿ ರೊಮ್ಯಾನ್ಸ್ ಮಾಡ್ತಾರೆ ಅಂತ. ನಮ್ಮ ಟೆಂಟ್ ಅಲ್ಲಿ ನೋಡಿರೋ ಇಂಗ್ಲಿಷ್ ಸಿನಿಮಾ ತರ ನಾನು ಅವಳಿಗೆ ಹೋಗಿ ಕಿಸ್ಕೊಳ್ಳಿಲ್ಲ ಅಂದ್ರೆ ನಾನು ನಿಮ್ಮ ಅಣ್ಣನ ಮಗನೇ ಅಲ್ಲ. ಕಮಾನ್. ಆಯ್ತು, ಯಾರು ಗೆಲ್ತಾರೆ ನೋಡೋಣ. ಹಾಯ್ ನಿಂಗೆ. ಯಾಕೆ ಅಯ್ಯೋ ನೀರ್ ಬೇರೆ ಕುಡಿದ್ಬಿಟ್ಟವನೇ. Don't keep me waiting too long.
ಏನ್ ಕೊಡ್ತಾನಪ್ಪ ಇವನು? ನನ್ ಪ್ರಾಣ ಉಳಿದ್ಬಿಟ್ಟೆ ನಿಂಗೆ, ನೀನ ದೇವತೆ, ನೀನ ನನ್ನ ಉಸಿರು, ನೀ ನನ್ನ ಪ್ರಾಣ ನಿಂಗೆ. ನಿಂಗೆ ಬರ್ತೀನಿ, ಬರ್ಲ ನಿಂಗೆ. ನನ್ನ ಮಗನೇ ಕುಲ್ಲ ಅನ್ಕೊಂಡ ಮಾಡಿ ಬಿಟ್ಟಿಲ್ಲ. ಹೆಂಗೆ ಹೆಂಗೆ ನಾವು ಹೇಳ್ದಂಗೆ ಮಾಡ್ತೀವಿ, ದೊಡ್ಡನು ದೊಡ್ಡನು ಅಂತೀಯಲ್ಲ, ಇವಾಗ ನೀನ್ ಮಾಡಿ ನೋಡೋಣ, ಗೊತ್ತಾಯ್ತದೆ. ನಾನು ನಿನ್ ದಾರಿನೇ ಫಾಲೋ ಮಾಡ್ತೀನಿ, ನೋಡ್ತಾ ಇರು ಕುಳ್ಳ. ಸೋಮಾರು ಸಂತೆಗೆ ಚುಂಚಾನ ಕಟ್ಟೆಗೆ ಬಂದೀತ ಸಂಪಿಗೆ ಜಿಂಗ ಚಕ್ಕ ಚಕ್ಕ ಜಿಂಗ, ಸೋಮಾರು ಸಂತೆಗೆ ಚುಂಚಾನ ಕಟ್ಟೆಗೆ. ನಮಸ್ಕಾರ ನಿಂಗೆ, ಚೆನ್ನಾಗಿದ್ಯಾ? ಓ ಚಪ್ಪಲಿ ಒಳಗಡೆ ಹೋಯ್ತು, ಚೆನ್ನಾಗಿದ್ಯಾ? ಮತ್ತೆ ನಿಮ್ಮ ಅಣ್ಣ ಚೆನ್ನಾಗಿದ್ದಾನ? ಅವ್ರೆ ಮುಖ ತಡ್ಕೊಳಕ್ ಬಂದಿರ್ ಮುಖ. ಏನು ಇರು ಮೇಲೆ ಬಾ, ಕೆಟ್ಟ ಹಿಡಿ ಬೇಡ, ಇಬ್ಬರು ಮುಳುಗುತ್ತೇವೆ. ಅಯ್ಯೋ ನಿನ್ನ ತಂದೆ ನೀರು ಕುಡಿದಿದ್ದಾನೆ ಅನ್ಸುತ್ತೆ. ಅಣ್ಣ ಅಣ್ಣ, ಬಾಯಿನ ಬಾಯಿ ನೀರು ತೆಗೆಯೋಣ. ಅಲ್ಲ ನಾನು 7-8 ದಿನದಿಂದ ನೋಡ್ತಾ ಇದ್ದೀನಿ, ಬರ್ತೀಯ, ಕೆಲಸ ಮಾಡ್ತೀಯ, ಸಂಬಳ ತಗೊಂಡು ಹೋಗ್ತೀಯ. ಆ ಹುಡುಗಿ ನೋಡಿದ್ರೆ ಅಲ್ಲಿ ಇಲ್ಲಿ ಬಂದು ನಿಂತ್ಕೋತಾಳೆ. ಯಾರು ನೀನು, ಏನು ನಿನ್ನ ಕತೆ? ಅಕ್ಕ ಅದು ನಾನು ಒಬ್ಬರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ದೀವಿ, ಅದಕ್ಕೆ ಊರಿಂದ. ಇದು ಲವ್ ಕೇಸು. ನಾನು ಹಿಂಗೆಯ ಯಾವನ್ನ ಒಬ್ಬನ ಲವ್ ಮಾಡಿ ಅವನ ಮಾತು ಕೇಳಿ ನಮ್ಮೂರು ಬಿಟ್ಟು ಇಲ್ಲಿಗೆ ಬಂದೆ. ಆ ನನ್ನ ಮಗ ನನಗಿಂತಲೂ ದುಡ್ಡಿರೋಳು ಸಿಕ್ಕಿದ್ಲು ಅಂತ ನನಗೆ ಮಧ್ಯದಾರಿಯಲ್ಲಿ ಕೈ ಕೊಟ್ಟು ಇನ್ನೊಬ್ಬಳ ಜೊತೆ ಓಡೋದ. ಏನು ಮಾಡ್ತೀಯಾ, ನಾನು ಇಲ್ಲಿದ್ದೀನಿ, ಹಿಂಗಿದ್ದೀನಿ. ಅಕ್ಕ ಆದ್ರೆ ನನ್ನ ಸಾಗರ್ ಅಂತವನಲ್ಲ ಅಕ್ಕ. ಮತ್ತೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಬೇಕಿತ್ತು. ಒಂದು 15 ದಿನ ಅಷ್ಟೇ, ನನಗೂ 18 ತುಂಬುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿಗೆ ಬರ್ತಾರೆ, ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ವಾಪಸ್ ಊರಿಗೆ ಹೊರಟೋಗ್ತೀವಿ. ಓ ನೀವಿಬ್ರು ಮದುವೆ ಮಾಡ್ಕೊಂಡು ಊರಿಗೆ ಹೋದ್ರೆ ನಿಮ್ಮಿಬ್ರನ್ನ ಮನೆ ತುಂಬಿಸ್ಕೋತಾರೆ. ಓದಿರೋರು ರಿಜಿಸ್ಟರು ಮ್ಯಾರೇಜು ಅಂತ ಹೇಳ್ತಾ ಇದ್ದೀರಾ. ಮತ್ತೆ ಈ ಮೂಟೆ ಅವತ್ತು ಕೆಲಸ ಯಾಕೆ ಮಾಡ್ತಿದ್ಯಾ? ಅಕ್ಕ ಅದು ಹೊರಗಡೆ ಸ್ವಲ್ಪ ಕಷ್ಟದಲ್ಲಿ ಸಿಕ್ಕಾಕೊಂಡ್ವಿ, ಹಾಗೆ ಮಾರ್ಕೆಟ್ ಒಳಗೆ ಬಂದ್ವಿ. ಇಲ್ಲೆಲ್ಲರೂ ಅವರುಂಟು, ಅವ್ರ ಕೆಲಸ ಉಂಟು ಅಂತ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇದೇ ಸರಿಯಾದ ಜಾಗ ಅನ್ನಿಸ್ತು. ನೀವು ಬೇರೆ ಕೇಳಿದ ತಕ್ಷಣ ಕೆಲಸ ಕೊಟ್ರಿ, ಹಾಗೆ ಮುಂದುವರಿಸ್ತಾ ಇದೀವಿ ಅಕ್ಕ. ಓ ಸರಿ 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 ಸರಿ. ನೀವು ಹಳ್ಳಿ ಜನ, ಇದು ಬೆಂಗಳೂರು ಕಣಪ್ಪ, ನೀವು ಅನ್ಕೊಂಡಾಗೆ ಏಳು ಬದುಕಕ್ಕಾಗಲ್ಲ. ಬರೀ 15 ದಿನ ಅಲ್ವಾ? ಸರಿ ನೀವು ಎಲ್ಲಿರೋದು? ಅದು ಅಲ್ಲೊಂದು ವಾಟರ್ ಟ್ಯಾಂಕ್ ಇದೆ, ಅದಕ್ಕೆ ಮೆಟ್ಲಿದೆ, ಅದ್ರ ಮೇಲೋಗಿ ಉಳ್ಕೊಂಡಿದೀವ ಅಕ್ಕ. ಏ ಗೊತ್ತಾಯ್ತು ಬಿಡಯ್ಯ, ನೋಡು ಇನ್ಮೇಲಿಂದ ನೀವಿಬ್ರು ಅಲ್ಲಿ ಇಲ್ಲಿ ಇರೋದೇನು ಬೇಡ. ಇಲ್ಲಿ ಎದುರುಗಡೆ ಒಂದು ಲಾಡ್ಜ್ ಇದೆ, ಅಲ್ಲಿ ಹೇಳಿಟ್ಟಿರ್ತೀನಿ, ಬಂದು ಉಳ್ಕೊಳ್ಳಿ. ಬನ್ನಿ ದುಡ್ಡು ಕೊಡಿ ಕೊಡ್ರಿ.
ತಗೋ ಇಷ್ಟು ತಗೋ, ಖುಷಿಯಾಗಿದ್ಬಿಡು. ನೋಡು ಈ ಕೂಲಿ ಕೆಲ್ಸ ಎಲ್ಲ ನೀನು ಮಾಡ್ಬೇಡ, ನೀನ್ ಓದಿರೋದ್ರಿಂದ ನಮ್ ಗೋಡ್ ಅನ್ ಬಂದ್ಬಿಟ್ಟು ಲೆಕ್ಕಾಚಾರ ಕೆಲ್ಸ ನೋಡು ಏನಂತೀಯ. ಅಕ್ಕ ತುಂಬಾ ಥ್ಯಾಂಕ್ಸ್ ಅಕ್ಕ. ಅಯ್ಯೋ ಈ ಥ್ಯಾಂಕ್ಸ್ ಗಿಂಗ್ಸ್ ಏನು ಬೇಡವ, ನೀವಿಬ್ರು ಅನ್ಕೊಂಡಾಗೆ ಖುಷಿಯಾಗಿದ್ಬಿಡಿ, ನಿಮ್ ಮನ್ಸಿನ ಆಸೆಗಳೆಲ್ಲ ಪೂರ್ತಿ ಮಾಡ್ಲಿ ಆ ದೇವ್ರು. ಏ ಅಂಗಡಿ ಬಾಗ್ಲಾಕ್ ಬಾರ. ಆಯ್ತು ಮೇಡಮ್, ಲೆಕ್ಕ ಮುಗ್ಸ್ ಬಾಗ್ಲಾಗ್ತೀನಿ. ಅಕ್ಕ ಕಳ್ಸಿದ್ದ ತೋಳಿ ಪಕ್ಕದಲ್ಲಿ ರೂಮು. ಸಾಗರ್ ಮುಖ ತೊಳ್ಕೊಂಡ್ ಬರ್ತೀನಿ. ಆ
ಸಾಗರ್, ನಮ್ಮ ತುಂಬಾ ಜನ ಹುಡುಕ್ತಾ ಇದಾರಲ್ವಾ, ನಾವು ಅವ್ರ ಕೈಗೆ ಸಿಕ್ಕಿದ್ರೆ ಅವ್ರು ನಮ್ಮನ್ನ ಬಿಡಲ್ಲ ಅಲ್ವಾ? ನಿನ್ನ ತಲೆ ಕೆಡಿಸ್ಕೋಬೇಡ, ಇನ್ನೊಂದು ಹದಿನೈದು ಎಲ್ಲ ಸರಿ ಹೋಗುತ್ತೆ. ಒಂದಿನ ತಡ ಮಾಡೋದ್ ಬೇಡ ಸಾಗರ್, ನಾವ್ ನಮ್ಮ ಊರ್ ಕೊಟ್ಟೋಗೋಣ ಪ್ಲೀಸ್ ಸಾಗರ್. ಸಂಗೀತ ಭಯ ಆಗ್ತಿದ್ಯಾ? ನಾನು ಇದೀನಲ್ವಾ, ಇಷ್ಟ ದಿನಾನೇ ಹೇಗೋ ಕಳೆದಾಯ್ತು, ಇನ್ನೊಂದು ಹದಿನೈದು ದಿನ ನಾವ್ ಅನ್ಕೊಂಡು ಬೇಡ ಸಾಗರ್, ನಾವ್ ಊರ್ ಹೊಟ್ಟೋಗೋಣ. ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲ ಹತ್ರ ನಾನ್ ಮಾತಾಡ್ತೀನಿ, ಎಲ್ಲರೂ ನಾನ್ ಒಪ್ಪಿಸ್ತೀನಿ ಸಾಗರ್. ಏನೇ ಮಾತಾಡ್ತಾ ಇದೀನಿ ನೀನು? ನಾನ್ ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಇಷ್ಟೊಂದ್ ಜನ ತೊಂದರೆಗಳನ್ನೆಲ್ಲ ಎದುರಿಸಿ ಬದುಕೋದಕ್ಕಿಂತ ನಮ್ ಹೆತ್ತವ್ರನ್ನ ಗೆದ್ದು ಬದುಕೋದ್ ಒಳ್ಳೇದಲ್ವಾ? ನಿಂತಾನೆ ಹೇಳ್ದೆ, ಕಷ್ಟ ಅನ್ನೋದು ಮನುಷ್ಯಗ್ ಬರ್ದೆ ಮರ್ಕ ಬರುತ್ತೆ ಅಂತ ಹಾಗೆ ಹೀಗೆ ತಲೆ ಭಾಷಣ ಎಲ್ಲ ಮಾಡ್ದೆ. ಹೌದು, ಆದ್ರೆ ನನ್ಗೀಗ ಮನೆ ಮಂದಿನ ಗೆಲ್ದವ್ರು ಊರ್ ಮಂದಿನ ಗೆಲ್ಲಕ್ ಆಗಲ್ಲ ಅನ್ಸುತ್ತೆ. ಹೆತ್ತವ್ರು ನಮ್ ಮಾತ್ ಕೇಳ್ತಾರೆ, ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಇದೆ, ನಮ್ ಪ್ರೀತಿನವ್ರು ಅರ್ಥ ಮಾಡ್ಕೋತಾರೆ. ಪ್ಲೀಸ್ ಸಾಗರ್, ನನ್ ಮಾತ್ ಕೇಳು, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಸಾಗರ್. ನಿನ್ ಕಷ್ಟ ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ. ಇಷ್ಟಪಟ್ಟು ಬಂದಿದ್ದೀವಿ, ಕಷ್ಟದ ಮಾತ್ಯಾಕೆ? ಇದೆಲ್ಲ ಮಾತಲ್ಲಷ್ಟೇ ಹೇಳಕ್ ಆಗತ್ತೆ ಸಾಗರ್, ಈಗ ನನ್ ಮಾತ್ ಕೇಳ್ಚೋ ಅಲ್ವ ನೀನು? ನನಗ್ ಬುದ್ಧಿ ಬಂದಾಗಿಂದ ನಿನ್ ಮಾತಾನೆ ಕೇಳ್ತಾ ಇರೋದು. ಗಂಟೆ ಒಂದಾಯ್ತು, ಬೆಳಗ್ಗೆ ಎದ್ದು ಅಕ್ಕಂಗೇಳಿ ಹೋಗೋಣ ಆಯ್ತಾ? ಸರಿ ಮಲ್ಕೋ. ಯಾರೋ ರೂಮ್ ಬಾಕ್ಲು ಬಡಿತಾ ಇದಾರೆ. ಅದ್ ನಂಗೂ ಕೇಳಿಸ್ತು. ಇಷ್ಟೊತ್ತಲ್ಲಿ ಯಾರಾದ್ರೆ ನಮ್ಗೇನು? ಲೈಟ್ ಆಫ್ ಮಾಡಿ ಬಂದ್ ಮಲ್ಕೋ. ಮಲ್ಕೋ, ಯಾರಪ್ಪ ಇದು? ಸಂಗೀತ, ಸಂಗೀತ, ಸಂಗೀತ. ಮತ್ತೆ ಏನೋ ನಿಂದು? ಮತ್ತೆ ಯಾರೋ ಬಡಿತಾ ಇದಾರೆ. ಸರಿ ಹೋಗು, ಹೋಗು ಸಾಗರ್. ನೀನ್ ಹೇಳ್ದಾಗ ಇದು ಬೆಂಗಳೂರು, ನಾನ್ ನಿನ್ ಜೊತೆ ಇರೋದ್ ಗೊತ್ತಾಗೋದ್ ಬೇಡ, ನಾನ್ ಬಾತ್ರೂಮ್ ಅಲ್ಲಿ ಇರ್ತೀನಿ. ಸರಿ. ಏನೇ ಇಷ್ಟೊತ್ತೇನೆ ಬಾಗಿಲಿಗೆ ಏನೇ ಮಾಡ್ತಿದ್ದೆ ಸರ್? ಇಲ್ಲ ಸರ್, ಅದು ನಿದ್ದೆ ಮಾಡ್ಬಿಟ್ಟಿದ್ದೆ ಸರ್. ಇವನ್ನ ನಾನು ಆ ಏರಿಯಾದಲ್ಲಿ ನೈಟ್ ಡ್ಯೂಟಿ ಮಾಡ್ಬೇಕಾದ್ರೆ ನೋಡಿದ್ದೆ ಸರ್. ಸರ್, ಇವನ್ ಜೊತೆ ಒಂದ್ ಹುಡುಗಿನೂ ಇದ್ಲು ಸರ್. ಸರ್ಚ್ ಮಾಡ್ರೆ ಎಲ್ಲಾ ಕಡೆ. ಸರ್, ಅದು ಸರ್, ಇದಾಳ್ ಸರ್. ಓಹೋ, ಏನಯ್ಯ ವಿಷಯ, ಏನ್ ನಡೀತಾ ಇದೆ ಇಲ್ಲಿ ಸರ್? ಅದು ಸರ್, ನೀವ್ ಅನ್ಕೊಂಡಂಗೆಲ್ಲ ಏನು ಇಲ್ಲ ಸರ್. ನಾನ್ ಸಂಗೀತ, ಇವನು ಸಾಗರ್. ಚಿಕ್ಕ ವಯಸ್ಸಿಂದಲೂ ನಾವಿಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದೀವಿ. ಸಿಕ್ತವರಲ್ಲಿ ಇದೇ ಕಥೆನ ಹೇಳೋದು. ನಡೀರಿ ಪೊಲೀಸ್ ಸ್ಟೇಷನ್ಗೆ. ನಾನು ಆವಾಗ್ಲೇ ಹೇಳ್ದೆ ವಾಪಸ್ ಹೊಟ್ಟೋಗೋಣ ಅಂತ, ನಿನ್ನ ಮಾತೇ ಕೇಳಲಿಲ್ಲ. ನೀನು ಸಂಗೀತ, ಹೋಗೋಣ ಸ್ಟೇಷನ್ ಮಾತಾಡೋಣ. ನಾನ್ ಮಾತಾಡ್ತೀನಿ.
ಜೊತೆ ಬಂದಿದ್ದೆ ಸಂಗೀತ, ಅಯ್ಯೋ ನಾನು ನಿನ್ನ ತಾಳಿ ಕಟ್ಟು ಮುಟ್ಟಬೇಕು ಅಂತಿದ್ದೆ. ತಾಳಿ ಏನು ನೋಡ್ತಾ ಇದ್ದೀರಾ? ಏನು ಮಾಡೋದು? ಸಂಗೀತ ಬೇಕ ನಿಂಗೆ, ಸಂಗೀತ ಬೇಕ ನಿಂಗೆ. ಹಾ, ನಾವಿಬ್ರು ಇಷ್ಟ ಪ್ರೀತಿಸ್ತೀವಿ ಗೊತ್ತಾ? ಹಾ, ನಮ್ಮನ್ನ ಬೇರೆ ನೋಡ್ಕೊಡ್ತೀಯ? ನಾವಿಬ್ರು ಒಂದಾಗಿರ್ಬೇಕನ್ನೋದು ದೈವ ಸಂಕಲ್ಪ. ಹಾ, ಈಕೈತಾನೆ ಈಕೈತಾನೆ ಸಂಗೀತ ಮುಟ್ಟಿದ್ರು. ಹಾ, ಈಕೈತಾನೆ. ಹಾ,
ಕೊಡೋಗಿ ಅಪ್ಪರಿಗೊಪ್ಪರಿ ಸಾಕಿಲ್ಲ ಆಗ್ಲಿ ಸತ್ಕಿ ತೋಗಿರ್ಬೇಕು ಎತ್ಕೊಡೋಗ್ ಬಿಸಾಕ್ರ ಹೋಗಿ ಅಪ್ಪ ಕೈ ಬೃಸ್ಕಟ್ಯ ಆತರ ಬಿದ್ದು ಏನ್ ಎಡವಟ್ ಮಾಡ್ಕೊಂಡ್ಯೋ ಅಯೋಗ್ಯ ಎಲ್ಲ ಸರಿ ಮಾಡ್ತಿರ್ಲ್ವಾ ಬಾ ಮುಗಿಸ್ಬಿಟ್ಟಿದೆ ಬಾಬಾ ಅರೆ ಕಾಲು ಬಿಟ್ಟಿದ್ರೆ ಹುಡುಗ ನೋಡಿ ಒಂದ್ ವೀಕ್ ಆಯ್ತು ಇಲ್ಲೇ ಇದಾನ ಊರಿಗೆ ಹೋಗಿಲ್ವಾ ಇನ್ನು ಓ ಎತ್ಕೊಳ್ರಿ ಇವನ್ನ ಹೊರಗೆ ಹಾಕ್ಬಿಟ್ಟು ಹುಡುಗಿನ ಯಾರು ಎತ್ಕೊಂಡು ಹೋಗಿರ್ತಾರೆ ಎತ್ಕೊಳ್ಳಿ ಎತ್ಕೊಳ್ಳಿ ಕಮ್ ಫಾಸ್ಟ್ ಫಾಸ್ಟ್ ಬೇಗ ಬೇಗ ಕುತ್ಕೊಳ್ಳಿ ಕಮ್ಮ ಕಮ್ಮ ಸಾಗರ್ ನಮ್ಮಂತವ್ರು ಕುಡಿದು ಮಾಡೋ ತಪ್ಪಿನಿಂದ ಇಡೀ ಸಿಟಿ ಹುಡುಗರ ಮೇಲೆಲ್ಲ ಕೆಟ್ಟ ಹೆಸರು ಬರ್ತಾ ಇದೆ ನಮ್ಮ ತಪ್ಪಿಗೆ ನಾವೇ ಪ್ರಾಯಶ್ಚಿತ್ತ ಕಣ್ಕೋತೀವಿ ನಾವು ಮನ್ಸು ಮಾಡಿದ್ರೆ ನಿಮ್ಮಿಬ್ಬರನ್ನ ಯಾವಾಗಲೂ ಒಂದು ಮಾಡ್ಬೋದಾಗಿತ್ತು ಓಕೆ ಈಗಲೂ ಕಾಲ ಮಿಂಚಿಲ್ಲ ನೀನೀಗ ಊರಿಗೆ ಹೋಗು ನಮ್ಗೆ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದೆ ನಾಳೆ ನಿಮ್ಮ ಊರಿಗೆ ಬರ್ತೀವಿ ನಿಮ್ಮಿಬ್ಬರನ್ನ ಒಂದು ಮಾಡ್ತೀವಿ ಥ್ಯಾಂಕ್ ಯು ಓಕೆ ಬಾಯ್ ಥ್ಯಾಂಕ್ ಯು ಅಲ್ಲಿ ನೋಡಲ್ಲಿ ಸಾಗರ ಬತ್ತವನೆ ಆಹಾ ಪಾಪ್ ನನ್ನ ಮಗ ಗೋಪಾಲಪ್ಪನವ್ರ ಮಾನ ಮರ್ಯಾದೆಲ್ಲ ಕಳೆದು ಬಿಟ್ಟ ಆಹಾ ಏನು ಕಾಣದ್ ಮಂಕನಂಗೆ ಹೆಂಗ್ ಬತ್ತಾವ ನೋಡು ಇನ್ನು ಏನೇನು ಕಾಯ್ಕೊಂಡೋದೋ ಏನೋ ಬರ್ಲಿ ಬರ್ಲಿ ವಿಷಯ ಏನು ಅಂತ ಗೊತ್ತಾಯ್ತದೆ ಏ ಪುಟ ಚೆನ್ನಾಗಿದೆಯೇನೋ ಚೆನ್ನಾಗಿದ್ಯಾ ಅಮ್ಮ 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 ಯಾಕೋ ಸಾಗರ್ ಆಗ್ಲಿಂದ ಕೂಗ್ತಾನೆ ಇದೀವಿ ಹಾಗೆ ಬಂದ್ಬಿಟ್ಟಿಲ್ಲ ಬೆಂಗಳೂರಿನ ಸಾಗರ್ ಕ್ಷಮಿಸು ಸಾಗರ್ ನೀವಿಬ್ರು ಬೆಂಗಳೂರಲ್ಲಿದ್ದಿದ್ದು ನಾವೇ ಹೇಳ್ಬಿಟ್ವಿ ಕಣು ಸಾರಿ ಸಾಗರ್ ಕತ್ತಿ ಕತ್ತಿ ಇಟ್ಟು ಸಿನಿಮಾದಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ದಂಗೆ ನಮ್ಮನ್ ಕೇಳ್ಬಿಟ್ರು ಕಣು ನಾವು ಜೀವ ಭಯದಿಂದ ನಿಜ ಹೇಳ್ಬಿಟ್ವಿ ಕಣು ಸಾರಿ ಕಣು ನಮ್ಮನ್ ಕ್ಷಮಿಸು ಹೋಗಿಲ್ಲ ಕಣು ನಾವು ಅವಾಗಲೇ ವಾಪಸ್ ಊರಿಗೆ ಬರ್ಬೇಕು ಅನ್ಕೊಂಡಿದ್ವಿ ಅಷ್ಟ್ರಲ್ಲಿ ಏನೇನು ಆಗೋಯ್ತು ಯಾಕೋ ಯಾಕೋ ಸಂಗೀತನೇ ಹೇಳಿದ್ರು ಕಣ ಮನೆ ಮಂದಿನ ಗೆಲ್ಲಕ್ಕಾಗರು ಊರ್ ಮಂದಿನ ಗೆಲ್ಲಕ್ಕಾಗಲ್ಲ ಅಂತ ಎತ್ತವ್ರ ಗೆದ್ದು ನಮ್ಮೂರಲ್ಲೇ ಮದುವೆ ಆಗೋಣ ಅನ್ಕೊಂಡ್ವಿ ಆದ್ರೆ ಇಲ್ಲಿ ನೋಡಿದ್ರೆ ಎತ್ತವರೇ ಮುಖ ಕೊಟ್ಟು ಮಾತಾಡಿಸ್ತಾ ಇಲ್ಲ ಕಣ ನಾನು ಸಂಗೀತ ನೋಡ್ಬೇಕು ನೋಡಿ ಮಾತಾಡಿಸ್ಬೇಕು ನೀನ್ ಅಳ್ಬೇಡ ಕಣ ನಮ್ಗೂ ಅಳು ಬರುತ್ತೆ ನನ್ ಸಂಗೀತ ನೋಡಿದ್ರೇನ್ರೊ ಇಲ್ಲ ಕಣ ಅವರಪ್ಪ ಎಮ್ ಎಲ್ ಎ ಗಾಡಿನಲ್ಲಿ ಬೆಳಿಗ್ಗೆ 7 ಗಂಟೆಗೆ ಕರ್ಕೊಂಡ್ ಬಂದಂತೆ ಸಂಗೀತ ನೋಡಕ್ ಯಾರನ್ನು ಬಿಡ್ಲೇ ಇಲ್ಲ ಕಣ ನನ್ ಸಂಗೀತ ನೋಡ್ಬೇಕು ಅವೆಲ್ಲ ಆಗೋ ಕೆಲ್ಸ ಅಲ್ಲ ಸಾಗರ್ ಯಾಕೆ ಆತರ ಪಟ್ರೆ ನೀವಿಬ್ರು ಒಂದಾಗಕ್ ಆಗಲ್ಲ ಕಣ ಒಂದ್ ಐಡಿಯಾ ಇದೆ ಆತರ ಮಾಡಿದ್ರೆ ಎಲ್ರೂ ಒಪ್ಪಿಗೆ ಜೊತೆಗೆ ನಾವ್ ಹೊಂದ್ಕೊಂಡಂಗೂ ಆಗುತ್ತೆ ಏನ್ ಸಾಯ್ಬೇಕಷ್ಟೇ ಏ ಸಾಗರ್ ಸಾಯೋದ್ ಬೇಡ ಸಾಯೋ ತರ ಆಕ್ಟ್ ಮಾಡಿದ್ರೆ ಆಕ್ಟಿಂಗ್
ಮೊನ್ನೆ ನಾವು ಟೆಂಟ್ ನಲ್ಲಿ ರಾಮಕೃಷ್ಣ ಸಿನಿಮಾ ನೋಡಿದ್ವಿ, ಅದರಲ್ಲಿ ರವಿ ಮಾಮನ್ನ ಕಾವೇರಮ್ಮನ್ನ ಒಂದ್ ಮಾಡೋದಕ್ಕೆ ನಮ್ ಜಗ್ಗೇಶ್ ಅಣ್ಣವರು ರೌಡಿಗಳನ್ನ ಬಿಟ್ಟು ಹೊಡೆಸಿ ಸಾಯಿಸೋ ತರ ನಾಟಕ ಮಾಡ್ತಾರೆ. ಆ ಡ್ರಾಮಾ ನಿಜ ಅನ್ಕೊಂಡು ಎಲ್ಲರೂ ಒಂದಾಗ್ತಾರೆ. ಆ ಡ್ರಾಮಾ ನಿಜ ಅಲ್ಲ ಅಂತ ಗೊತ್ತಾದ್ಮೇಲೂ ಕೂಡ ಅವರೆಲ್ಲ ಕೋಪ ಮಾಡ್ಕೊಳ್ದೆ ಒಂದಾಗೋ ತರ ಮಾಡ್ತಾರೆ ನಮ್ ಡೈರೆಕ್ಟರ್ ಸಾಯಿ ಪ್ರಕಾಶ್ ಅವರು. ಅದಕ್ಕೆ ಅಂತ ಸಿನಿಮಾ ಐಡಿಯೋ ಫಾಲೋ ಮಾಡ್ಬೇಕಾ? ಹೌದು, ಹಂಗಂತ ನಾನು ಇವ್ರುಗಳೆಲ್ಲ ಹೇಳ್ತಿಲ್ಲ, ನೀನ್ ಊರಿಗೆ ಬಂದಿರೋ ವಿಷಯ ಗೊತ್ತಾಗಿ ಕಾವ್ಯನ್ ಕೈಲಿ ಹೇಳಿ ಕಳ್ಸಿದಾಳ್ ಸಂಗೀತ. ಸಂಗೀತ ಹೇಳದ್ಲ? ಹೌದು, ಈಗ ಸಾಗರ್ ಹೇಳಿದ ಐಡಿಯಾನೆ. ಯಾಕೆ ನೀನ್ ಮಾತ್ರ ಅವನ್ ಮಾತನ್ನ ಕೇಳ್ಬಾರ್ದ? ಅವನ್ ಮಾತ್ರ ನಿನ್ ಮಾತನ್ನ ಜೀವನ್ ಪೂರ್ತಿ ಕೇಳ್ತಾ ಬಂದಿದ್ದಾನೆ. ಇದ್ ಯಾವ್ಯಾವ ಸಂಗೀತ ನೀನೇ ಹೇಳು. ಸಾಕು ಸಂಗೀತ, ಸಾಕು. ಇಷ್ಟು ದಿನ ನೀವು ಪಟ್ಟಿರೋ ಕಷ್ಟಗಳೆಲ್ಲ ಸಾಕು. ಬೇಗ ಈ ಐಡಿಯನ್ ಫಾಲೋ ಮಾಡಿ, ಆಮೇಲೆ ಹಿರಿಯರ್ನೆಲ್ಲ ದಾರಿಗೆ ತರೋಣ. ಎಲ್ಲ ಓಕೆ, ಸಾಗರ್ ಮತ್ತೆ ವಾಪಸ್ ಬರ್ತಾನೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ನಾನು. ಆ ರಾಕ್ಷಸರು ಹೇಗ್ ಹೊಡೆದ್ರು ಗೊತ್ತಾ ಅವನನ್ನ? ಅವ್ನು ಹೇಗೆ ಇದ್ರು ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಆಸೆ. ಏನು ಆಗಲ್ಲ ಸಂಗೀತ, ಸಾಗರ್ ಇದನ್ನೆಲ್ಲ ಯೋಚನೆ ಮಾಡ್ದೆ ಹೇಳ್ತಾನ? ಅವ್ನ್ ಚೆನ್ನಾಗಿರ್ಬೇಕು, ಅವನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳ್ರೆ, ನನಗೆ ಏನ್ ಮಾಡ್ಬೇಕು? ಎಷ್ಟು ಸಿನಿಮಾಗಳು ನೋಡಿಲ್ಲ, ಪಾಯ್ಸನ್ ಅಂತ ಬರ್ದಿರೋ ಬಾಟಲ್ನ ತಲೆ ಹತ್ರ ಇಟ್ಕೊಂಡು ಮಲ್ಕೋ, ಉಸಿರನ್ನ ಬಿಗಿಯಾಗಿ ಇಟ್ಕೊಂಡು ಎದ್ದೇಳೇ ಬೇಡ. ಆವಾಗ ನೋಡು, ನಾವ್ ಮಾಡ್ತಾ ಇರೋ ನಾಟಕದಲ್ಲಿ ಹೇಗ್ ನಮ್ ಹಿರಿಯರು ದಾರಿಗೆ ಬರ್ತಾರೆ, ನಿಮ್ ಪ್ರೇಮಕ್ಕೆ ಹೇಗ್ ಜಯಕಾರ ಆಗ್ತಾರೆ ಅಂತ ನೀನೇ ನೋಡುವಂತೆ. ಸಂಗೀತ, ಸಂಗೀತ, ಸಂಗೀತ ಕೇಳಮ್ಮ. ಸಾಗರ್, ಏ ಸಾಗರ್, ಏನಾಯ್ತು ನಿನಗೆ? ಸಂಗೀತ, 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 ಬೇಗ ಬನ್ರಿ ನೋಡ್ರಿ. ನಿನ್ನೆ ನಿನ್ನ ಹತ್ರ ಬಂದಾಗಿಂದ ಮಾತಾಡಿಲ್ಲ ಅಂತ ಕೋಪನೇನೋ. ನೋಡ್ರಿ ಸಂಗೀತ ಏನ್ ಮಾಡ್ಕೊಂಡಿದ್ದಾಳೆ ಅಂತ. ಸಂಗೀತ, ಸಂಗೀತ ನೋಡ್ರಿ, ಸಂಗೀತ ನೋಡ್ರಿ, ಏನು ಕುಡ್ದು ಬಿಟ್ಟಿದ್ದಾನೆ. ನೀವೇ ತಾನೇ ಹೇಳಿದ್ದು ಎರಡು ದಿನ ಮಗನ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ದಾರಿಗೆ ಬರ್ತಾನೆ ಅಂತ. ಹೀಗೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ದಾನೆ. ಅವಳಿಗೆ ನಂತರ ಹಳ್ಳಿ ಜೀವನ ಬೇಡ ಅಂತ ನಾನು ಆಸೆ ಪಟ್ಟರೆ ತಪ್ಪ ಹೇಳಿ. ಈಗ ತಪ್ಪು ಸರಿಗಳ ಬಗ್ಗೆ ಯೋಚನೆ ಬೇಡ ಆಂಟಿ, ಈಗ ಇವ್ರ ಬಗ್ಗೆ ಯೋಚನೆ ಮಾಡೋಣ. ಈಗ್ಲಾದ್ರೂ ಇವಳ ಆಸೆ ನೆರವೇರ್ಸೋಣ ಆಂಟಿ. ಸಾಗರ್ ಹೇಳೋ ಮೇಲೆ ಹೇಳು. ಸಾಗರ್ ಹೇಳು, ಯಾಕ್ರೆ ಸತ್ತೋಗಿರೋ ಸ್ನೇಹಿತನ ಮೇಲೆ ಯಾಕ್ರೆ ಗದರ್ತಾ ಇದ್ದೀಯಾ? ನಂಗ್ ಗೊತ್ತಿತ್ತು, ನಂಗ್ ಚೆನ್ನಾಗ್ ಗೊತ್ತಿತ್ತು ಹೀಗೆ ಆಗಿತ್ತೆ, ನಂಗ್ ಚೆನ್ನಾಗ್ ಗೊತ್ತಿತ್ತು. ಸಾಗರ್ ಮನ್ಸನ್ನ ಯಾರು ಅರ್ಥನೆ ಮಾಡ್ಕೊಳ್ಳಿಲ್ಲ. ಹೌದು, ಅಲ್ಲಿ ಸಾಗರ ವಿಷ ತಗೊಂಡ್ಬಿಟ್ಟಿದ್ದಾನೆ. ಏನು ಸಾಗರ ವಿಷ ತಗೊಂಡಿದ್ದಾನಂತೆ? ನೋಡ್ರಿ ಇವ್ರಿಬ್ರು ಎಂತ ಕೆಲಸ ಮಾಡ್ಕೊಂಡಿದ್ದಾರಂತ. ಅಂಕಲ್, ಇಬ್ಬರ ಜೊತೆಗೆ ಸೇರ್ಸೋಣ ಅಂಕಲ್, ಪ್ಲೀಸ್ ಅಂಕಲ್. ಅಲ್ಲಿ ಅವಳು ಏನೋ ಮಾಡ್ಕೊಂಡಿರ್ ತಿಳ್ಕೊಂಡ್ರು. ಎಲ್ಲಿ ತಗೊಂಡೋಗ್ತಾ ಇದ್ದೀರ ನೀವು? ಏನ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ರಿ ನೀವು? ತಡಿಬೇಡಿ, ನಾವೇನು ಅವ್ರ ಮನೆ ಒಳಗೆ ತಗೊಂಡು ಹೋಗ್ತಿಲ್ಲ. ನೊಂದೋಗಿರೋ ಎರಡು ಪುಟ್ಟ ಮನಸ್ಸುಗಳನ್ನ ರಸ್ತೆಯಲ್ಲಿಟ್ಟು ಅವ್ರ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ತೀವಿ. ದಯವಿಟ್ಟು ಇನ್ನಾದ್ರೂ ನಿಮ್ ವೈರತ್ವನ ಮರೆತು ಒಂದಾಗಿ ಬದುಕಿರಿ. ಈಗತ್ತೇನ್ ಪ್ರಯೋಜನ, ಆಗ್ಲೇ ಎಲ್ಲ ಮುಗ್ದೋಯ್ತಲ್ಲ. ಮುಗ್ದೋಯ್ತು ಎಲ್ಲ, ಎಲ್ಲ ಮುಗ್ದೋಯ್ತು. ದೊಡ್ಡವ್ರು ಮಾಡಿದ ದಟ್ಟ ಕೆಲ್ಸದಿಂದ ಎಲ್ಲ ಮುಗ್ದೋಯ್ತು. ದೊಡ್ಡವ್ರು ಅಂದ್ರೆ ಇವ್ರು ಹೆತ್ತವ್ರ ಕಾರಣ ಇವ್ರ ಸಾವ್ಗೆ. ಮತ್ ಇನ್ನೇನ್ ಫ್ರೆಂಡ್ಸ್? ಏ ಹುಡುಗ ಮುಂಡೇವಾ, ಏನೇನೋ ಮಾತಾಡ್ಬಾರ್ದು. ಅವ್ರಿಗೂ ಅವ್ರ ಮಕ್ಕಳ ಮೇಲೆ ಪ್ರೀತಿ ಇರಲ್ವಾ? ಇತ್ತು, ತುಂಬಾ ತುಂಬಾನೇ ಇತ್ತು. ಅದೇ ಬಂದಿರೋದು. ಏನು ಹೇಳ್ತಾ ಇದೀಯ ನೀನು? ನೇರವಾಗಿ ವಿಷಕ್ಕೆ ಬಾ, ಸುಮ್ನೆ ತುಪ್ಪ ಸುರಿಯೋ ಕೆಲಸ ಮಾಡ್ಬೇಡ. ನೀನು ಇರೋದನ್ನೇ ಹೇಳ್ತೀವಿ, ನಾವೇನು ಯಾರಿಗೂ ಹೆದರ್ಬೇಕಾಗಿಲ್ಲ. ನಾವೇನ್ ಚಿಕ್ಕವರಲ್ಲ, ಚಿಕ್ಕ ವಯಸ್ಸಿನಲ್ಲಿ ಯಾರಿಗೂ ಹೆದರ್ದೆ ಎಲ್ಲಾರನ್ನು ಹೆದರ್ಸ್ಕೊಂಡು ಮಾಡ್ತಾ ಇದ್ದ ಚೇಷ್ಟೆಗಳು ಒಂದ ಎರಡ ಯಾರಿಗೂ ಗೊತ್ತಿಲ್ಲ ಹೇಳಿ. ಇವರಿಬ್ರು ಒಂದೇ ಸೈಕಲ್ನಲ್ಲಿ
ಒಟ್ಟಿಗೆ ಕೂಡಿಸಿ ಕಳಿಸ್ತಿದ್ದ ಮನೆಯವರು ಇವರಿಬ್ರು ಬಾಳ್ನ ಒಂದುಗೂಡಿಸೋ ಯೋಚನೆ ಯಾಕೆ ಮಾಡ್ಲಿಲ್ಲ? ಅದು ಸರಿನೆ, ಅವರಿಬ್ರು ಒಟ್ಟಿಗೆ ಬೆಳೆಸ್ಬಿಟ್ಟು ಬೇರೆ ಬೇರೆ ಮಾಡಕ್ ನೋಡಿದ್ ಅವ್ರು ಊರ್ ಬಿಟ್ಟು ಓಡೋಗಿದ್ದು. ಇವರಿಬ್ರು ವಾಪಸ್ ಬಂದ್ಮೇಲಾದ್ರು ನಾವ್ ಇವ್ರ ಪ್ರೀತಿನ ಒಪ್ಕೋಬೇಕಾಗಿತ್ತು. ಹೌದು ಶಾರದಾ, ಚಿಕ್ಕ ಚಿಕ್ಕ ವಿಷಯಕ್ಕೆ ನಾವೇ ದೂರ ಆದ್ವಿ, ಎಲ್ಲ ನಮ್ದೇ ತಪ್ಪು. ಹುಡುಗ ಬುದ್ಧಿ ಎಲ್ಲ ಸರಿ ಹೋಗೋ ತಿನ್ಕೊಂಡಿದ್ದೆ. ಈಗೆಲ್ಲ ಆಗತ್ತೆ ಗೊತ್ತಾಗಿದ್ರೆ ಇಬ್ಬರಿಗೂ ಮದುವೆನೆ ಮಾಡ್ಬೋದಾಗಿತ್ತು. ದೊಡ್ಡ ಸಂಬಂಧ ಬಂತು, ಮಗಳು ಚೆನ್ನಾಗಿ ಬಾಳ್ತಾಳೆ ಅನ್ನೋ ದುರಾಸ ಯಾಕೆ ಬಂತು ನಮ್ಗೆ? ಅಯ್ಯೋ, ಈ ಶಿಕ್ಷೆ ಬೇಕಾ ನಮ್ಗೆ? ನಾವಿಬ್ರು ಒಬ್ಬನೊಬ್ರು ಬಿಟ್ಟು ಬದುಕಲ್ಲ ಅಂತ ಯಾಕೆ ಆಟ ಮಾಡ್ಬಾರ್ದಾಗಿತ್ತು? ಸುಮ್ನೆ ಅಳ್ತಾ ಇದ್ರೆ ಈಗೇನ್ ಪ್ರಯೋಜನ? ಪ್ರಯೋಜನ ಇದೆ, ಮನೆಯವ್ರ ಜೊತೆಗೆ ಇಡೀ ಊರವ್ರ ಬೆಂಬಲ ಇವ್ರ ಪ್ರೇಮಕ್ಕಿದೆ ಅನ್ನೋದಾದ್ರೆ ಇನ್ನೂ ಕಾಲ ಮಿಂಚಿಲ್ಲ. ಏನ್ ಹೇಳ್ತಾ? ಏನು ಇನ್ನೂ ಅರ್ಥ ಆಗ್ಲಿಲ್ವಾ? ನಮ್ಮನ್ನೆಲ್ಲ ಕ್ಷಮಿಸಿ, ಇವರಿಬ್ರನ್ನ ಸಾಯೋ ತರ ನಾಟಕ ಮಾಡಕ್ ಹೇಳಿದ್ದು ನಾವೇ. ದಯವಿಟ್ಟು ಕ್ಷಮಿಸಿ ಅಪ್ಪ, ಅಪ್ಪ ಕ್ಷಮಿಸಿ ಅಪ್ಪ. ಹೇಳು ಸಾಗರ್, ನಾವು ನಿಮ್ಮನ್ನು ಕ್ಷಮಿಸೋದಲ್ಲ, ನೀವು ನಮ್ಮನ್ನು ಕ್ಷಮಿಸ್ಬೇಕು. ಹೌದು ಕಣೋ, ಸಾಯೋ ತರ ಡ್ರಾಮಾ ಮಾಡಿ ನಿಮ್ಮಿಬ್ಬರ ಪ್ರೀತಿ ನಮಗೆ ತಿಳಿಸ್ಬೇಕಾಗಿತ್ತ? ಇನ್ ತಡ ಮಾಡೋದು ಬೇಡ, ಮುಂದಿನ ಮುಹೂರ್ತದಲ್ಲೇ ನಿಮ್ಮಿಬ್ಬರ ಮದುವೆ. ಯಾವುದೇ ತೊಂದರೆ ಇಲ್ಲ, ನಮ್ ಪ್ರೀತಿಗೆ ನಮ್ಮ ಮನೆಯವ್ರು ಮಾತ್ರ ಅಲ್ಲದೆ ಊರವರೆಲ್ಲ ಒಪ್ಕೊಂಡಿದ್ದಾರೆ. ಎದೋಳು ಸಂಗೀತಾ, ಸಂಗೀತಾ ಬರೋ ಮುಹೂರ್ತದಲ್ಲಿ ನಮ್ಮ ಮದುವೆ ಅಂತಮ್ಮ. ಸಂಗೀತಾ, 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 ಎಲ್ರು ನನ್ನ ಕ್ಷಮಿಸಿ, ಮುಖ್ಯವಾಗಿ ಸಾಗರ್. ಈ ಪ್ರೀತಿ ಪ್ರೇಮ ಅನ್ನೋದಕ್ಕೆ ಯಾವುದೇ ಇತಿ ಮಿತಿ ಜೊತೆ ವಯಸ್ಸು ಗೇಸು ಇರಲ್ಲ. ಇದೇ ವಯಸ್ಸಿನಲ್ಲಿ ಪ್ರೀತಿ ಮೂಡಬೇಕು ಅಂತ ಮನಸ್ಸಿಗೆ ಗೊತ್ತಾಗಲ್ಲ. ನಿಜವಾದ ಪ್ರೀತಿ ಮೂಡೋದು ಮುಖ್ಯ ಅಲ್ಲ, ಮುಟ್ಟೋದು ಮುಖ್ಯ. ನಮ್ಮಿಬ್ಬರು ಪ್ರೀತಿ ನಮ್ಮಿಬ್ಬರಿಗೆ ಮುಟ್ತು, ಯಾಕೆ ಮನೆಯವ್ರಿಗೆ ಮುಟ್ಲಿಲ್ಲ? ಚೆನ್ನಾಗಿ ಬದುಕೋ ದುರಾಸೆ, ಹಣದ ವ್ಯಾಮೋಹ ನಿಜವಾದ ಪ್ರೀತಿನ ಸಾಯಿಸುತ್ತೆ. ಸಾಗರ್ ನನ್ನ ಜೀವನದ ಪ್ರತಿ ಕ್ಷಣ ನನಗೋಸ್ಕರ ಬದುಕ್ತಾ ಇದ್ದ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅವನಿಗೋಸ್ಕರ ಬದುಕಲೇಬೇಕು. ಆದರೆ ಮನಸ್ಸೇ ಇಲ್ದಿರೋ ಮನುಷ್ಯರ ಮಧ್ಯೆ ಬೇಡ, ಪ್ರಶಾಂತವಾದ ಜಾಗಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೋದ ಕಡೆ ನನ್ನ ಸಾಗರ್ ಖಂಡಿತ ಬರ್ತಾನೆ. ಕಿರಿಯರೆಲ್ಲ, ಇನ್ನಾದರೂ ಕಿರಿಯರ ಮನಸ್ಸನ್ನ, ಮನಸ್ಸಿನ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳಿ. ಸಂಗೀತಾ,